ಭಾನುವಾರದಿಂದ ಮೂರು ದಿವಸ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಂದ ಗಂಗಾಮೃತ ಕೃಷ್ಣಾಮೃತ ಪ್ರೇಮಾಮೃತ ಅಂತ ಮೂರು ಪ್ರವಚನಗಳು ನಡೆಯೋದಿವೆ ಭಾನುವಾರದಿಂದ ಮೂರನೇ ತಾರೀಕಿನಿಂದ ಭೈರಪ್ಪನವರ ಕಾದಂಬರಿಗಳ ನೆಲೆ ಮತ್ತು ಕುರಿತ ಈ ಏಳು ದಿವಸಗಳ ಉಪನ್ಯಾಸಮಾಲೆಯನ್ನು ಪ್ರಾಯೋಜನೆ ಮಾಡಿದ್ದಾರೆ ಮಿತ್ರರಾದ ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಮಯ್ಯ ಆ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ ಈ ಪರ್ಯಾಯದಲ್ಲಿ ದೂರ ಸರಿದರು ಗ್ರಹಣ ಸಾಕ್ಷಿ ಅಂಚು ಧರ್ಮಶ್ರೀ ಆವರಣ ಈ ಕಾದಂಬರಿಗಳ ಅವಲೋಕನ ಶತಾವಧಾನಿ ಡಾಕ್ಟರ್ ಆ ಗಣೇಶ್ ಮಾಡಿಕೊಟ್ಟು ನಮ್ಮ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ ಬಹುಶಃ ಪ್ರತ್ಯೇಕ ಕಾದಂಬರಿಗಳಿಗೆ ಮೀಸಲಾದ ಇಂಥ ವ್ಯಾಖ್ಯಾನಗಳು ಬೇರೆ ಎಲ್ಲೂ ನಡೆದಿರಲಾರದು ಅಂತ ಕಾಣುತ್ತೆ ದೀರ್ಘಕಾಲ ಇಷ್ಟು ದೀರ್ಘಕಾಲ ಅದು ಒಂದೊಂದು ಕಾದಂಬರಿಯನ್ನು ಕುರಿತು ಇಷ್ಟು ದೀರ್ಘವಾದ ವ್ಯಾಖ್ಯಾನ ನನಗೆ ತಿಳಿದ ಮಟ್ಟಿಗೆ ಬೇರೆ ಎಲ್ಲೂ ನಡೆದಿಲ್ಲ ಮತ್ತು ಇಂಥ ವಿಶ್ಲೇಷಣೆ ವ್ಯಾಖ್ಯಾನ ಪರಾಮರ್ಶನೆಗಳಿಗೆ ವಸ್ತುವಾಗಬಲ್ಲಂಥ ಕಾದಂಬರಿಗಳು ವಿರಳವೆ ಬ ಒಂದು ಕೈಯಲ್ಲಿ ಎಣಿಸಬಹುದು ಅಂತ ಕಾಣುತ್ತೆ ಈ ಪೀಳಿಗೆಯಲ್ಲಿ ಇಂಥ ವಿಚಾರ ಪರಿಪ್ಲತವಾದ ಕಾದಂಬರಿಗಳನ್ನು ನೀಡಿರುವವರು ನೀಡ್ತಾ ಇರೋರು ಎಸ್ ಎಲ್ ಭೈರಪ್ಪನವರು ಮಾತ್ರ ಭೈರಪ್ಪನವರು ಕನ್ನಡದಲ್ಲಿ ಬರೆಯುವ ಭಾರತೀಯ ಲೇಖಕ ಅನ್ನುವ ಹಮನಾಯಕರ ಮಾತನ್ನು ಗಣೇಶವರು ಸ್ಮರಣೆ ಮಾಡಿದರು ಒಂದು ನೆಟ್ಟ ಮರವನ್ನು ಆಮೇಲೆ ಕಿತ್ತಾಗ ಅದರ ಕಾಂಡ ಅಷ್ಟೇ ಬರೋದಿಲ್ಲ ಸಾವಿರಾರು ಬೇಳೆ ಬೇರುಗಳೊಡನೆಯೇ ಅದು ಹೊರಕ್ಕೆ ಬರೋದು ಆ ಎಲ್ಲ ಬೇರುಗಳು ಎಲ್ಲರಿಗೂ ಎಟುಕದೇ ಇರಬಹುದು ಆದರೆ ಅಂಥ ಬೇರುಗಳು ಇವೆ ಅನ್ನೋ ಅರಿವಂತೂ ಎಲ್ಲರಿಗೂ ಉಂಟಾಗತ್ತೆ ಅನ್ನುವ ಮಾತನ್ನು ಪ್ರಾರಂಭದಲ್ಲಿ ಗಣೇಶವರು ಹೇಳಿದ್ದು ತುಂಬ ಅರ್ಥಪೂರ್ಣ ಬಹುತೇಕ ಕಾದಂಬರಿಗಳನ್ನು ಬರೆಯೋರು ಕಥೆಯನ್ನು ನೀಡುತ್ತಾರೆ ಓದೋರು ಕಥೆಗೋಸ್ಕರನೇ ಓದ್ತಾರೆ ಆದರೆ ಕಾದಂಬರಿಯ ಮಾಧ್ಯಮ ಕೂಡ ಪ್ರಬೋಧಕವಾಗಬಹುದು ಅನ್ನೋದನ್ನು ಭೈರಪ್ಪನವರು ತೋರಿಸಿಕೊಟ್ಟಿದ್ದಾರೆ ಕಾದಂಬರಿ ಎನ್ನುವ ಸಾಹಿತ್ಯ ಪ್ರಕಾರವನ್ನೇ ಅವರು ಉನ್ನತ ಸ್ಥಾಯಿಗೆ ಹೇಗೆ ಏರಿಸಿದ್ದಾರೆ ಅನ್ನೋದನ್ನು ಗಣೇಶ್ ಉದ್ದಕ್ಕೂ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಭೈರಪ್ಪನವರ ವಸ್ತುವಿನ ಘನಿಷ್ಠತೆ ಬರಹದ ತಂತ್ರಗಾರಿಕೆ ಎಲ್ಲ ಅನನ್ಯವಾದ್ದೆ ಗಣೇಶ್ ಹೇಳಿದ ಹಾಗೆ ದೂರ ಸರಿದರು ಗ್ರಹಣ ಸಾಕ್ಷಿ ಮೊದಲಾದ ಶೀರ್ಷಿಕೆಗಳು ಕೂಡ ಸಂಪನ್ನವಾಗಿವೆ ಕಥಾ ಸನ್ನಿವೇಶದಿಂದ ಹಿಡಿದು ಪಾತ್ರಗಳವರೆಗೆ ಎಲ್ಲ ಇಲ್ಲಿ ಪ್ರತಿಮೆಗಳಾಗಿಬಿಡುತ್ತವೆ ಒಂದೇ ಸಾರಿಗೆ ಚಿಂತನೆಯ ಹಲವು ಲೆವೆಲ್ಸನ್ನು ಭೈರಪ್ಪನವರು ಬಿಡಿಸಿಡ್ತಾರೆ ಗ್ರಹಣದ ಬಗ್ಗೆ ಗಣೇಶರು ವ್ಯಾಖ್ಯಾನ ಮಾಡಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಗ್ರಹಣ ಹಿಡಿದಿರುತ್ತೆ ಆ ಸ್ಥರ ಮೀರಿ ನೋಡುವಾಗ ಗ್ರಹಣ ಅನ್ನೋದೇ ಇರೋದಿಲ್ಲ ಅಂತ ಇಂಥ ದಾರ್ಶನಿಕ ದೃಷ್ಟಿ ಪ್ರಸರಗಳನ್ನು ಭೈರಪ್ಪನವರ ಎಲ್ಲ ಕಾದಂಬರಿಗಳಲ್ಲೂ ಸಮೃದ್ಧವಾಗಿ ಕಾಣ್ತೇವೆ ಶಾಸ್ತ್ರಜ್ಞರು ಕಾದಂಬರಿಗಳ ಹೃದ್ಭಾಗವನ್ನು ಒಂದು ಮ್ಯಾಜಿಕ್ ರಿಯಲಿಸಮ್ ಅಂತ ವರ್ಣನೆ ಮಾಡೋದುಂಟು ಆದರೆ ಭೈರಪ್ಪನವರು ಮ್ಯಾಜಿಕ್ನಿಂದ ಮುಕ್ತವಾದ ರಿಯಲಿಸಮನ್ನೇ ನಮಗೆ ಎಲೆಯಲ್ಲಿ ಬಡಿಸ್ಬಿಡ್ತಾರೆ ಗಣೇಶ್ ಹೇಳಿದ ಹಾಗೆ ಇಲ್ಲಿ ಸೆಂಟಿಮೆಂಟಾಲಿಟಿ ಇಲ್ಲ ಸಿನಿಸಿಸಮ್ಮೂ ಇಲ್ಲ ಈ ಗುಣವನ್ನು ಸಹಜವಾಗಿ ಅನ್ಕಾನ್ಷಿಯಸ್ ಆಗಿಯೇ ನಮ್ಮ ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಕಾಣುತ್ತೆ ಇದು ಕೂಡ ಭೈರಪ್ಪನವರು ವಿಶಾಲವಾದ ಜನಪ್ರಿಯತೆಗೆ ಒಂದು ಕಾರಣ ಇದ್ದಿರಬೇಕು ಈ ಸೂಕ್ಷ್ಮ ಅಂಶಗಳನ್ನು ಗಣೇಶ್ ಬೊಟ್ಟು ಮಾಡಿ ನಮಗೆ ತೋರಿಸಿದ್ದಾರೆ ಇದರ ಪ್ರಕಾಶದಲ್ಲಿ ಈ ಕಾದಂಬರಿಗಳನ್ನು ನಾವು ಮತ್ತೆ ಓದಿದರೆ ಹೆಚ್ಚಿನ ಆಸ್ವಾದನೆ ಖಂಡಿತವಾಗಿ ನಮಗೆಲ್ಲ ಸಿಗತ್ತೆ ಈ ವ್ಯಾಖ್ಯಾನ ಮಾಲೆಗೋಸ್ಕರ ಶತಾವಧಾನಿ ಗಣೇಶ್ ಅವರನ್ನ ಮಿತ್ರರಾದ ಪ್ರಾಯೋಜಕ ಶ್ರೀ ಜಗದೀಶ್ ಮಯ್ಯ ಅವರು ಬಂದು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ ನಿನ್ನೆ ದಿವಸ ಧರ್ಮಶ್ರೀ ಮತ್ತು ಆವರಣಗಳನ್ನು ಒಟ್ಟೊಟ್ಟಿಗಿಟ್ಟುಕೊಂಡು ನೋಡಿದ್ವಿ ಬಹುಪಾಲು ಧರ್ಮಶ್ರೀಯನ್ನು ಹಾಗೆ ಅವಲೋಕನ ಮಾಡಿ ಅದಕ್ಕೆ ಒಂದು ನೆಲೆಯನ್ನು ಕೊಟ್ಟದ್ದಾಯಿತು ಒಂದು ಹಂತಕ್ಕೆ ಅದನ್ನು ತಂದದ್ದಾಯಿತು ಅದಕ್ಕಿಂತ ಮತ್ತಷ್ಟು ಇನ್ನಷ್ಟು ಸಂಕೀರ್ಣವಾಗಿರ್ತಕ್ಕಂಥ ಆವರಣವನ್ನು ಇಂದು ವಿಶೇಷವಾಗಿ ಚಿಂತನೆ ಮಾಡೋದು ಅಂತ ಅಂದುಕೊಂಡಿದ್ದು ನಿನ್ನೆ ನಾನು ಆವರಣ ಇಸ್ಲಾಂ ಅದರ ಒಂದು ದೌರ್ಜನ್ಯ ಮತಾಂಧತೆ ಅದನ್ನು ಒಂದು ಆಶಯವಾಗಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ ಧರ್ಮಶ್ರೀ ಕ್ರೈಸ್ತ ಮತಾಂತರದ ಬಗ್ಗೆ ಹೇಳುತ್ತೆ ಅನ್ನೋದನ್ನು ಹೇಳಿದ್ದೆ ಅದೇ ಆವರಣದ ಸಂಕೀರ್ಣತೆ ಯಾವ ಮಟ್ಟದ್ದು ಅಂದರೆ ಕ್ರೈಸ್ತ ಮತಾಂಧತೆಯ ಎಳೆಗಳನ್ನು ಅಲ್ಲಿ ತೋರಿಸ್ತಾರೆ ಪ್ರೊಫೆಸರ್ ಶಾಸ್ತ್ರಿಗಳ ಹೆಂಡತಿ ಇಂಗ್ಲೆಂಡಿನ ಹೆಂಡತಿ ಅವರು ಇಲ್ಲಿ ಎಮ್ ಎ ಓದಿ ಆಕ್ಸ್ಫರ್ಡಲ್ಲಿ ಬಿ ಎ ಓದೋದಿಕ್ಕೆ ಹೋದರು ಅಂತ ಬರುತ್ತೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಸಾಮಾನ್ಯವಾಗಿ ಹಾಸ್ಯ ಇರೋಲ್ಲ ಯಾವ ಪಾತ್ರವೂ ನಗಸೋಲ್ಲ ಅಂತ ಆದರೆ ಇಲ್ಲೆಲ್ಲ ಯಥೇಷ್ಟವಾಗಿ ನಮಗೆ ವಿನೋದ ಸಿಗುತ್ತೆ ಗೃಹಭಂಗದ ಗಂಗಮ್ಮನ ಚನ್ನಿಗರಾಯನ ಬೈಗಳಿಗೆ ಯಾರು ನಾವು ನಗದೇ ಇರ್ತಕ್ಕದಿಕ್ಕೆ ಸಾಧ್ಯ ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಎಲ್ಲ ರಸಗಳನ್ನು ತೋರಿಸಬಲ್ಲರು ಅಂತ ಮತ್ತೆ ಆ ಒಂದು ಪಾತ್ರ ಒಳಿತು ಕೆಡಕುಗಳನ್ನು ಬಗೆಯಲ್ಲಿ ತೀರ್ಮಾನ ಮಾಡುವಾಗ ಆಲೋಚಿಸುವಾಗ ಸಿಕ್ಕಾಪಟ್ಟೆ ನಗೆ ಉಕ್ಕಿ ಬರುತ್ತೆ ಅದು ವಿಡಂಬನೆ ಅಂತ ಕರೀರಿ ವ್ಯಂಗ್ಯಾನಿ ಅಣಕೂನ್ನಿ ಕೆಣಕೂನ್ನಿ ಏನೇ ಬೇಕಾದರನ್ನೇ ಹಾಸ್ಯಕ್ಕೆ ಯಥೇಷ್ಟವಾದ ಅವಕಾಶ ಇರುತ್ತೆ ಇರಲಿ ಹಾಗೆ ನೋಡಿದಾಗ ನಮಗೆ ಆ ಪ್ರೊಫೆಸರ್ ಶಾಸ್ತ್ರಿಗಳು ಇಂಗ್ಲೆಂಡಿಂದ ಕರೆದುಕೊಂಡು ಬಂದಂಥ ಬಿಳಿ ಹೆಂಡತಿ ಆಕೆಯ ಒಂದು ಕ್ಯಾಥೊಲಿಕ್ ಚರ್ಚಿನ ಮನೋಧರ್ಮ ಅವರ ಮಗಳು ಅರುಣ ಕಡೆಗೆ ಅವಳು ಆಗಿ ಮತಾಂತರಗೊಂಡು ನಾಯಕಿ ಅಥವಾ ಮುಖ್ಯ ಪಾತ್ರಧಾರಣಿಯಾದಂಥ ಲಕ್ಷ್ಮಿ ರಜಿಯಾ ಬೇಗಂ ಮಗನನ್ನೇ ನಜೀರನ್ನೇ ಮದುವೆ ಆಗ್ತಾಳೆ ಅಷ್ಟು ಬೇಗ ಅವಳು ಬೋರ್ಡ್ ತಿರುಗಿಸಿಬಿಡ್ತಾಳೆ ಅದರ ಹಿನ್ನೆಲೆಯನ್ನು ಅವರು ಬಹಳ ಮಾರ್ಮಿಕವಾಗಿ ಕೊಡ್ತಾರೆ ಅಂದರೆ ಎಷ್ಟು ಎಳೆಗಳನ್ನು ಸೇರಿಸಿಕೊಂಡು ಒಂದು ದುಪ್ಪಟ್ಟನ ಹೆಣೀತಾರೆ ಅನ್ನೋದನ್ನು ನಾವು ನೋಡಬಹುದು ಈ ಮಟ್ಟದ ಸಂಕೀರ್ಣತೆ ಅದನ್ನು ಅತ್ಯಂತ ಮೇಂಟೈನ್ ಮಾಡೋದು ಬಹಳ ಕಷ್ಟ ಮತ್ತೆ ಆವರಣ ಒಂದು ಸತ್ಯದ ಅನ್ವೇಷಣೆ ಅಂತ ಹೇಳಿದೆ ವಾಸ್ತವಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ದಾಟಬೇಕೇ ಹೊರತು ಇನ್ಯಾವ ರೀತಿಯಿಂದಲೂ ಅಲ್ಲ ಅಂತ ಪ್ರಾಯಶಃ ಅವರು ಎಲ್ಲ ಕಾದಂಬರಿಗಳಿಗಿಂತ ಮಿಗಿಲಾದ ಪ್ರೌಢವಾದ ಪ್ರಸ್ತಾವನೆಯನ್ನು ಇದಕ್ಕೆ ಬರೆದಿದ್ದಾರೆ ಅಂತನ್ಬೋದು ಅವರಲ್ಲಿ ಆರಂಭದಲ್ಲಿ ಹೇಳ್ತಾರೆ ನಿಜ ಸುಳ್ಳುಗಳ ಸಮಸ್ಯೆಯನ್ನು ತತ್ವದ ಮಟ್ಟಕ್ಕೆ ಏರಿಸಿ ವಿವರಿಸುವುದು ಭಾರತೀಯ ದರ್ಶನ ಶಾಸ್ತ್ರದ ವೈಶಿಷ್ಟ್ಯ ನನ್ನ ಬುದ್ಧಿ ಬೆಳೆದಾಗಿನಿಂದ ನನ್ನನ್ನು ಕಾಡುತ್ತಿರುವ ಪ್ರಶ್ನೆ ಇದು ಅಂತ ಹೇಳಿ ಅವಿದ್ಯಾಕಾಮ ಕರ್ಮ ಕ್ರಿಯೆಗಳಿಂದ ಬಿಡಿಸಿಕೊಂಡು ಶುದ್ಧ ಸಾಕ್ಷಿಯ ಹದಕ್ಕೆ ಏರುವ ತನಕ ನಮಗೆ ನಮ್ಮದನ್ನಾಗಲಿ ನಮ್ಮ ದೇಶದ ಅಥವಾ ಮಾನವ ಕುಲದ ಇತಿಹಾಸವನ್ನಾಗಲಿ ಗ್ರಹಿಸುವುದು ಸಾಧ್ಯವಾಗುವುದಿಲ್ಲ ಅಂತ ಇದು ಎಷ್ಟು ವ್ಯಾಪಕವಾದದ್ದು ಅಂದರೆ ಈಗಷ್ಟೇ ಇಲ್ಲಿಗೆ ಬರೋಕ್ಕೆ ಮುಂಚೆ ಸಪ್ನಾ ಬುಕ್ ಹೌಸಿಗೆ ಹೋಗಿ ಕೆಲವು ಪುಸ್ತಕಗಳು ಕೊಳ್ಳೋದಕ್ಕೆ ಅಲ್ಲಿ ಒಂದಷ್ಟು ಅನ್ವೇಷಣೆ ಮಾಡ್ತಿದ್ದೆ ಅನೇಕ ವಿಧವಾದ ಪುಸ್ತಕಗಳು ಬೇಕು ಬೇಕಾದಂತೆ ಬೇಡಬೇಡದಂತೆ ಎಲ್ಲ ರೀತಿಯಲ್ಲಿಯೂ ಉಂಟು ಅಲ್ಲಿ ನೋಡುವಾಗ ಈ ಮೌಖಿಕ ಮಹಾಕಾವ್ಯಗಳು ದಲಿತ ಸಂಸ್ಕೃತಿ ಈ ಸಂವೇದನೆ ಈ ಥರದ್ದೆಲ್ಲ ಬೇರೆ ಬೇರೆ ಹೊಸ ಹೊಸ ಶಿಸ್ತುಗಳಿಂದ ಅನೇಕ ಅಧ್ಯಯನದ ಹೊಸ ಹೊಸ ಗ್ರಂಥಗಳು ಬರ್ತಾ ಇವೆ ಅದನ್ನೆಲ್ಲ ನಾನು ಸುಮ್ಮನೆ ಸ್ಥೂಲವಾಗಿ ತಿರುವಿ ಹಾಕುವಂತ ಆಯಿತು ಆ ಸಂದರ್ಭದಲ್ಲಿ ಅವರುಗಳು ಎಷ್ಟು ಎಷ್ಟೋ ಸಂಯೋ ಸಂಶೋಧಕರು ಒಂದು ಸಮಾಜಶಾಸ್ತ್ರಕ್ಕಿಂತ ಮಿಗಿಲದ ಮೇಲ್ಮಟ್ಟಕ್ಕೆ ಹೋಗಿಲ್ಲ ಅಷ್ಟು ಸೂಪರ್ಫಿಷಿಯಲ್ ಆಗಿ ಎಲ್ಲವನ್ನ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಅಂದರೆ ಈಗ ಸಂಸ್ಕೃತ ಕಾವ್ಯ ಮೀಮಾಂಸೆಯೇ ಬೇರೆ ಕನ್ನಡದ ಕಾವ್ಯ ಮೀಮಾಂಸೆಯೇ ಬೇರೆ ಇದು ತಮಿಳುನಾಡಿನವರು ಶುರು ಮಾಡಿದ್ದು ಮೊದಲು ಹೀಗೆ ಎಲ್ಲ ಕಡೆಯಲ್ಲೂ ಈ ವಾದ ಇದೆಯಲ್ಲ ಅದು ಇಸ್ಲಾಮಿನದಿರಬಹುದು ಕಮ್ಯೂನಿಸಮ್ನದಿರ್ಬೋದು ಚರ್ಚಿನದಿರಬಹುದು ಅಲ್ಲೆಲ್ಲ ಕಾಣಿಸ್ತಕ್ಕಂಥದ್ದು ಭೇದ 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 ಬೇರೆ 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 ಅದು ಯಾವ ಸ್ತರದಲ್ಲಿ ಯಾತಕ್ಕೆ ಹಾಗೆ ಅಂತಂದ್ರೆ ಅವರು ದಾರ್ಶನಿಕ ಸ್ಥರದಲ್ಲಿ ಅದನ್ನು ಹೋಗಿ ಯೋಚನೆ ಮಾಡದೆ ಇರೋದ್ರಲ್ಲಿ ಅವಿದ್ಯಾಕಾಮ ಕರ್ಮಗಳ ಅಥವಾ ಅವಿದ್ಯಾಕಾಮ ಕ್ರಿಯೆ ಅಂತ ಯಾವುದಿದೆ ಅವುಗಳ ಹಂತದಲ್ಲಿ ಯಾವುದೇ ಒಂದು ತತ್ವವನ್ನು ನೋಡದೇ ಇದ್ದರೆ ಅದು ನಿಶ್ಚಯವಾಗಲ್ಲ ಒನ್ ಹ್ಯಾಸ್ ಟು ಗ್ರ್ಯಾಜುಯೇಟ್ ಎನಿ ಇಶ್ಯೂ ಟು ದ ಲೆವೆಲ್ ಆಫ್ ಫಿಲಾಸಫಿ ಆಗ ನಮಗೆ ಅದು ನಿಚ್ಚಳವಾಗುತ್ತೆ ಈಗ ಫಿಸಿಕ್ಸ್ನಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಕುರಿತು ಅದರ ಒಂದು ಸ್ವಭಾವ ಸ್ವರೂಪವನ್ನು ಕುರಿತು ಸಂಶೋಧನೆ ಮಾಡಬೇಕು ಅಂತಂದರೆ ಅದನ್ನು ಅಟಾಮಿಕ್ ಲೆವೆಲ್ನಲ್ಲಿ ನೋಡಬೇಕು ಆಗ ಮಾತ್ರ ನಮಗೆ ಸಿದ್ಧಿಯಾಗುತ್ತದೆ ಫಿಸಿಕಲ್ ಪ್ರಾಪರ್ಟಿ ಲೆವೆಲಲ್ಲಿಯೋ ಅಲ್ಲಿಯೋ ಕೆಮಿಕಲ್ ಪ್ರಾಪರ್ಟಿ ಲೆವೆಲಲ್ಲಿಯೋ ಅಲ್ಲಿಯೋ ನೋಡಿದ್ರೆ ಎಲ್ಲ ಸಬ್ಬಟಾಮಿಕ್ ಲೆವೆಲ್ನಲ್ಲಿ ಅದು ಯಾವ ತರಹ ಅವುಗಳು ಐಸೋಟಾಪ್ಸ್ ಇದ್ರೆ ಅವುಗಳು ಯಾವ ಮಟ್ಟಕ್ಕೆ ಪರಿಣಾಮ ಬೀರುತ್ತವೆ ನಲವತ್ತಕ್ಕೂ ಹೆಚ್ಚು ಮೂಲಭೂತವಾದಂಥ ಕಣ ಅಂತ ಹೇಳುವ ಪರಮಾಣುವಿನಲ್ಲೇ ಇರುವ ಬೇರೆ ಬೇರೆ ಪೃಥಕ್ಕನಗಳು ಅದು ಎಂಥದ್ದು ಅಂತ ಕ್ವಾಂಟಮ್ ಲೆವೆಲ್ಗೆ ಕಡೆಗೆ ಬಂದು ನೋಡಬೇಕಾಗುತ್ತೆ ಆ ಮಟ್ಟಕ್ಕೆ ಅದನ್ನು ಅಬ್ಸಲ್ಯೂಟ್ ಆಗಿ ನೋಡಬೇಕು ಭೈರಪ್ಪನವರು ಅದನ್ನು ಹೇಳ್ತಾರೆ ಪ್ರಾಯಶಃ ನಮ್ಮ ಸಮಕಾಲೀನ ಲೇಖಕರಲ್ಲಿ ಈ ದಾರ್ಶನಿಕ ಭಿತ್ತಿಯಿಂದ ಎಲ್ಲವನ್ನು ಗಮನಿಸುವವರು ಯಾರೂ ಇಲ್ಲ ಗಮನಿಸಬೇಕು ಅನ್ನೋ ಪ್ರಜ್ಞೆ ಇಲ್ಲ ಗಮನಿಸಿದ್ರೆ ತಮ್ಮ ತಮ್ಮ ವೈಶಿಷ್ಟ್ಯಗಳು ಹೊರಟೋಗ್ಬಿಡುತ್ತವೆ ಅನ್ನೋ ಅಂಜಿಕೆ ವೈಶಿಷ್ಟ್ಯಗಳ ಮೇಲೆಲ್ಲ ವ್ಯಕ್ತಿ ಇರೋದು ವಿಶ್ವಾಸಗಳ ಮೇಲೆ ಅನ್ನೋದು ಮರೆತು ಬಿಡ್ತಾರೆ ಇದು ದೊಡ್ಡ ದುರಂತ ಆಗ್ತಾ ಇರೋದು ಹಾಗೆ ನೋಡಿದಾಗ ಇಲ್ಲಿ ಇಸ್ಲಾಮಿನ ಒಂದು ಅಚಾತುರ್ಯಗಳೇನಿವೆ ಅನಾಹುತಗಳೇನಿವೆ ಅವುಗಳನ್ನು ನಿರ್ಮೂಲಿಸುವಂಥ ಪ್ರಯತ್ನವಾಗಲಿ ಪರಿಶೀಲನೆ ಮಾಡುವಂಥ ಪ್ರಯತ್ನವಾಗಲಿ ಮಾಡುವಾಗ ನಾವು ಮೂಲಭೂತವಾದ ಸಮಸ್ಯೆ ಎಲ್ಲಿದೆ ಅಂತ ನೋಡಬೇಕು ಅಂತ ಹೀಗಾಗಿ ಯಾರೂ ಕೂಡ ಸತ್ಯವನ್ನು ಎದುರಿಸಬೇಕು ಉದಾಹರಣೆಗೆ ಸನಾತನ ಧರ್ಮದ ಸಾಮಾಜಿಕ ಆಯಾಮಗಳಲ್ಲಿ ಅಸ್ಪೃಶ್ಯತೆ ಇತ್ತು ಬಾಲ್ಯ ವಿವಾಹ ಇತ್ತು ಪದ್ಧತಿ ಇತ್ತು ವಿಧವಾದ ದೌರ್ಜನ್ಯ ಇತ್ತು ಈ ಥರದ್ದೆಲ್ಲವನ್ನು ನಮ್ಮ ಸಂವಿಧಾನ ಇವತ್ತು ಬಹಿಷ್ಕರಿಸಿದೆ ನಮ್ಮ ಸಂವಿಧಾನವೇ ಈಗ ನಮ್ಮ ಪಾಲಿಗೆ ಸ್ಮೃತಿ ಮನು ಯಜ್ಞವಲ್ಕ್ಯ ಪರಾಶರ ಇದ್ದಂತೆ ಇದು ಅಂಬೇಡ್ಕರ್ ಸ್ಮೃತಿ ಅಂತ ಬೇಕಾದರೂ ಕರೀರಿ ಅಥವಾ ಭೈಮಿ ಸ್ಮೃತಿ ಅಂತ ಕರಿಬೋದು ಭೀಮರಾವ್ ಅಂಬೇಡ್ಕರ್ ಅಲ್ವಾ ಭೀಮಸ್ಮೃತಿ ಭೈಮಿ ಸ್ಮೃತಿ ಅಂತ ಬೇಕಾದರೆ ಕರೀರಿ ಅದರೊಳಗೆ ಯಾವ ವ್ಯಂಗ್ಯವೂ ಇಲ್ಲ ಆ ಸ್ಮೃತಿಗೆ ನಾವು ಬದ್ಧರಾಗಿ ಬದುಕ್ತಾ ಇದ್ದೀವಿ ಅಂತ ನಮ್ಮಲ್ಲಿ ನಲವತ್ತಕ್ಕೂ ಹೆಚ್ಚು ಸ್ಮೃತಿಕಾರರು ಬಂದಿದ್ರು ಇದು ನಲವತ್ತೊಂದನೇ ಇದು ಅಂತ ಇಟ್ಕೊಳ್ಳೋಣ ನಮಗೇನು ಚಿಂತೆ ಇಲ್ಲ ನಾವು ಒಪ್ಪಿಕೊಂಡಂತೆ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯವ ಕುರಾನಿನ ಜೊತೆಗೆ ಹದೀಸ್ ಅಂತ ಒಂದಿದೆ ಅದು ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದೀಸ್ ಅಂತಲೇ ಒಂದು ಪುಸ್ತಕವನ್ನ ಅವರು ಬಹಳ ಮಾರ್ಮಿಕವಾಗಿ ಬರೆದು ತೋರಿಸ್ ಪಡಿಸಿದ್ದಾರೆ ಭೈರಪ್ಪನವರು ಅದರ ಪ್ರಸ್ತಾವನೆಯನ್ನು ಮಾಡುತ್ತಾರೆ ಎಲ್ಲಿ ಅದು ಪೈಗಂಬರರ ವರ್ತನೆ ಇಸ್ಲಾಮಿನ ಒಂದು ಶ್ರುತಿ ಪ್ರಸ್ಥಾನ ಅನ್ನೋದು ಖುರಾನ್ ಅಂತ ಹೇಳೋದಿದ್ರೆ ಅದರ ಸ್ಮೃತಿ ಪ್ರಸ್ಥಾನ ಅಥವಾ ಕೃತಿ ಪ್ರಸ್ಥಾನವನ್ನು ಹದೀಸ್ ಅಂತ ಕರೀಬಹುದು ಅಂತ ಕಾದಂಬರಿಯಲ್ಲೇ ಭೈರಪ್ನವರು ಬರೀತಾರೆ ಅಲ್ಲಿ ಅವರು ಪ್ರವಾದಿಗಳು ಮಾಡಿರತಕ್ಕಂಥದ್ದು ಎಲ್ಲ ಕೂಡ ಎಲ್ಲ ಕಾಲಕ್ಕೂ ಅನ್ವಯವಾಗತಕ್ಕಂಥದ್ದು ಅಂತ ಅದು ಹೇಗೆ ಸಾಧ್ಯವಾಗುತ್ತದೆ ಆ ಥರ ಮಾಡೋದಕ್ಕೆ ಆಗೋಲ್ಲ ಅದು ನಮಗೆ ಗೊತ್ತಾಗ್ತಾ ಇದೆ ಆ ವಿಷಯಗಳಲ್ಲಿ ನಾವು ತಿದ್ದಿಕೊಳ್ಳಬೇಕು ಅದು ಅಗೌರವ ಅಲ್ಲ ಅದು ಮಾಡ್ತಕ್ಕಂಥ ತಿರಸ್ಕಾರ ಅಲ್ಲ ಅನ್ನುವ ಮಟ್ಟಕ್ಕೆ ಏರಬೇಕಾಗುತ್ತದೆ ಅಂದರೆ ಅವರು ಮತ್ತೆ ಹೇಳುವಂತೆ ಅದ್ಭುತವಾಗಿ ಇರುವಂಥದ್ದು ಏನಂದರೆ ಸತ್ಯಶೋಧನೆಯಲ್ಲಿ ಓದುಗನು ಲೇಖಕನಷ್ಟೇ ಪಾಲುದಾರ ಪಾತ್ರಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ಸತ್ಯದ ಕಲಾಸತ್ಯದ ವಸ್ತುನಿಷ್ಠೆಯಿಂದ ಗ್ರಹಿಸಿ ಅವುಗಳ ಭಾವವನ್ನು ಆಸ್ವಾದಿಸಬೇಕೇ ಹೊರತು ವೈಯಕ್ತಿಕ ರಾಗದ್ವೇಷಗಳಿಂದ ಉದ್ರೇಕಗೊಳ್ಳಬಾರದು ಹಿಂದಿನವರು ಮಾಡಿದ ತಪ್ಪುಗಳಿಗೆ ಹಿಂದಿನವರು ಜವಾಬ್ದಾರರಲ್ಲ ಹಿಂದಿನವರೊಡನೆ ತಮ್ಮನ್ನು ತಾವು ಸಮೀಕರಿಸಿಕೊಂಡು ತಾವು ಅವರ ವಾರಸುದಾರರೆಂಬ ರಾಗಕ್ಕೆ ಸಿಕ್ಕಿಕೊಂಡರೆ ಹಿಂದಿನವರ ತಪ್ಪಿನ ಜವಾಬ್ದಾರಿಯನ್ನೂ ಹೊರಬೇಕಾಗುತ್ತದೆ ನಮ್ಮ ಪೂರ್ವಿಕರ ಯಾವ ಯಾವ ಕೃತ್ಯಗಳನ್ನು ನಾವು ತಿರಸ್ಕರಿಸಬೇಕು ಯಾವ ಯಾವ ಸಾಧನೆಗಳಿಂದ ಸ್ಫೂರ್ತಿ ಪಡೆಯಬೇಕು ಎಂಬ ವಿವೇಚನೆ ಇಲ್ಲದಿದ್ದರೆ ನಾವು ಪ್ರೌಢರಾಗುವುದಿಲ್ಲ ಇತಿಹಾಸದಿಂದ ಪಡೆಯುವಂತೆ ಬಿಡಿಸಿಕೊಳ್ಳುವುದು ಪಕ್ವತೆಯ ಗುರುತು ಇದು ಪ್ರತಿಯೊಂದು ಮತ ಜಾತಿ ವರ್ಗದವರಿಗೂ ಅನ್ವಯಿಸುವ ಮಾತು ಅಂತ ಅದು ತೀರ್ಮಾನ ವ್ಯಾಸಪ್ರೋಕ್ತ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ಮಟ್ಟದ ಗಟ್ಟಿ ತೀರ್ಮಾನ ಯಾಕೆಂದರೆ ಈ ನೆಲೆಗೆ ನಾವು ಬರದೆ ಪ್ರಬುದ್ಧತೆ ಬರುವಂಥದ್ದಲ್ಲ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟೋ ಮಂದಿಗೆ ಆ ಒಂದು ಸ್ಥಿತಿ ಬಂದಿದೆ ಆ ಒಂದು ವಾತಾವರಣ ಕಲ್ಪಿತವಾಗಿದೆ ಭಾರತ ದೇಶದಲ್ಲಿ ಸನಾತನ ಧರ್ಮದ ನೇಪಥ್ಯದಲ್ಲಿ ನೋಡಿದರೆ ಆ ಪ್ರಬುದ್ಧತೆಗೆ ಯಥೇಷ್ಟವಾದ ಅವಕಾಶ ಇದೆ ಅದು ಬಾರದಂತೆ ಮಾಡುವುದರೊಳಗೆ ದೊಡ್ಡ ಪ್ರಧಾನವಾದ ಪಾತ್ರ ವಹಿಸಿದ್ದು ಅಂತಂದರೆ ಗಾಂಧಿಯವರ ಓಲೈಸುವಿಕೆ ನೆಹರೂ ಅವರ ಸಮಯ ಸಾಧಕತೆ ಗಾಂಧಿಯವರ ಇಸ್ಲಾಮಿನ ಬಗೆಗೆ ಬಹಳ ಮೃದು ಧೋರಣೆ ಅದು ಏನು ಅದರ ತಳಮಟ್ಟ ಗುಣದೋಷಗಳನ್ನು ಅರತೂ ಕೂಡ ಮೃದು ಧೋರಣೆ ಮತ್ತು ನೆಹರು ಅವರಿಗೆ ಯಾವುದನ್ನೂ ತಳಮಟ್ಟ ತಿಳಿಯುವ ಪುರಸತ್ತೂ ಇಲ್ಲ ಪ್ರಜ್ಞೆಯೂ ಇಲ್ಲ ಆದರೆ ಅವರಿಗೆ ಕಮ್ಯುನಿಸಮ್ನ ಆ ಒಂದು ಭಯಾನಕವಾದಂಥ ಇದು ಆಕರ್ಷಣೆ ಇದೆಯಲ್ಲ ಸಂಮೋಹಿನಿ ಅದು ಚೆನ್ನಾಗಿ ಆಯಿತು ದುರ್ದೈವ ಗಾಂಧಿ ಆದರೂ ಸ್ವಲ್ಪ ಹೆಚ್ಚು ಕಾಲ ಬದುಕಿದ್ರೆ ನೆಹರೂ ಅವರ ತೋ ದೋಷಗಳನ್ನು ನೋಡಿಕೊಂಡು ಏನಾದರೂ ಸತ್ಯಾಗ್ರಹ ಮಾಡ್ತಾ ಇದ್ರೋ ಏನೋ ಅವರು ಬೇಗ ತೀರಿಕೊಂಡ್ರು ಪಟೇಲ್ರಾದರೂ ಬದುಕಿದ್ದಿದ್ರೆ ನೆಹರೂ ಅವರ ಆಚಾತುರ್ಯಗಳಿಗೆ ಅವಕಾಶವಾಗ್ತಾ ಇರಲಿಲ್ಲ ಯಾರು ಬದುಕಬಾರದಾಗಿತ್ತೋ ಅವರು ಬದುಕಿ ಯಾರು ಸಾಯಬಾರದಿತ್ತೋ ಅವರು ಸತ್ತದ್ದು ಭಾರತ ದೇಶಕ್ಕೆ ಆದಂಥ ಒಂದು ಅನಾಹುತ ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಒಬ್ಬರು ಶಾಸ್ತ್ರಿಗಳಾಗಲಿ ಒಬ್ಬರು ವಲ್ಲಭಭಾಯಿ ಪಟೇಲ್ ಆಗಲಿ ಒಬ್ಬ ಸುಭಾಷ್ ಚಂದ್ರ ಬೋಸ್ ಆಗಲಿ ಇವರು ಬದುಕಿರಬೇಕಾಗಿತ್ತು ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಪಾಶ್ಚಾತ್ಯ ಪ್ರಪಂಚದಲ್ಲಿ ಯಾವ ಒಂದು ಅನಾಹುತವನ್ನು ಅಧಿಕಾರಕ್ಕೆ ಬಂದು ನೇರವಾಗಿ ರಷ್ಯಾ ಮೊದಲಾದಂಥ ಜಾಗಗಳಲ್ಲಿ ಕಮ್ಯುನಿಸಂ ಮಾಡ್ತು ನೇರವಾಗಿ ಅಧಿಕಾರ ಸ್ಥಾನಕ್ಕೆ ಬರದೇನೆ ಭಾರತದಲ್ಲಿ ಅದು ಮಾಡಿತು ಈ ಆವರಣದಲ್ಲಿ ಅದನ್ನು ತೋರಿಸ್ತಾರೆ ಧರ್ಮಶ್ರೀಯಲ್ಲಿ ತೋರಿಕೊಳ್ಳದೇ ಇರುವ ಆಯಾಮ ದೇವಪ್ರಸಾದರವರಂಥವರಲ್ಲಿ ನಿರುಪದ್ರವಿಯಾಗಿ ಇದ್ದಂಥ ಮಾರ್ಕ್ಸಿಸಂ ಈಗ ಶಾಸ್ತ್ರಿಗಳಲ್ಲಿ ಲೋಕೋಪಪ್ಲವಕಾರಿಯಾಗಿ ಮಹೋಪದ್ರವಕಾರಕವಾಗಿ ಈತಿ ಅಂತಂತೀವಲ್ಲ ಆ ಮಟ್ಟಕ್ಕೆ ಅದು ಅತಿವೃಷ್ಟಿ ಅನಾವೃಷ್ಟಿ ಅಗ್ನಿ ಪ್ರಮಾದ ಮಿಡತೆ ಮೊದಲಾದವುಗಳಿಂದ ಬರತಕ್ಕಂಥ ಪ್ರಮಾದ ಕಳ್ಳ್ರೂ ಕಾಕರಿಂದ ಆಗತಕ್ಕಂಥ ಪ್ರಮಾದ ರಾಜಪುರುಷರಿಂದ ಇಲಿಗಳಿಂದ ಆಗತಕ್ಕಂಥ ಪ್ರಮಾದ ಅಂತ ಆರು ಬಗೆಯ ಪ್ರಮಾದಗಳಿಗೆ ಷಡೀತಯ ಅಂತ ಹೇಳ್ಬಿಟ್ಟಂತಾರೆ ಆರು ರೀತಿ ಈತಿ ಬಾಧೆಗಳು ಒಂದೇ ಬಾರಿ ಸೇರಿದಂತೆ ಕಮ್ಯುನಿಸಂ ತನ್ನ ಕರಾಳ ಬಾಹುಗಳನ್ನು ಚಾಚಿ ಎಲ್ಲ ಸ್ಥಾನಗಳಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಬಂದ ತಕ್ಷಣವೇ ಆ ವಿದ್ಯಾಮಂತ್ರಿ ಸ್ಥಾನದಲ್ಲಿ ಇವತ್ತು ಎಚ್ ಅಲ್ಲಿ ಕೂತವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಲಿಂದ ಆರಂಭವಾಯಿತು ಒಬ್ಬರು ಮೌಲಾನಾ ಕೂತದ್ದು ಮುಸ್ಲಿಂ ಮತಾಂಧರು ಕೂತು ಈ ಸೋಷಲಿಸ್ಟಿಕ್ ಮತಾಂಧರಾದ ನೆಹರು ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ರು ಅಂತಂದರೆ ಭಾರತದ ವಿಶ್ವವಿದ್ಯಾಲಯಗಳಿಗೆ ಭಾರತದ ವಿಚಾರಧಾರೆಗೆ ಎಂಥ ಅನಾಹುತ ಬಂದಿದೆ ಅಂತ ನೋಡಿ ಅದರಿಂದ ಈ ಅನಾಹುತದ ರೀತಿಯನ್ನು ಅಂಬೇಡ್ಕರ್ ಅಂತವರು ಗಮನಿಸಿಕೊಂಡಿದ್ದರಾದರೂ ಕೂಡ ಅವರು ತಡೆಯೋದಿಕ್ಕೆ ಆಗಲಿಲ್ಲ ಅವರು ಸಂವಿಧಾನದಲ್ಲಿ ಮಾಡಿಕೊಟ್ಟಂಥ ವ್ಯವಸ್ಥೆಗಳನ್ನು ಇವರು ಬಹಳ ಚೆನ್ನಾಗಿ ದುರುಪಯೋಗ ಮಾಡಿಕೊಂಡಿರೋದು ನಮಗೆ ಗೊತ್ತಾಗುತ್ತೆ ಅದೆಲ್ಲದರ ವಿವೇಚನೆ ಇಲ್ಲಿ ಬರುತ್ತೆ ಹೀಗಾಗಿ ಇಸ್ಲಾಮಿನಂತೆಯೇ ಕಮ್ಯೂನಿಸಂ ಮಾರ್ಕ್ಸಿಸಮ್ ಕೂಡ ಒಂದು ಮತ ಇದು ದೇವರಿಲ್ಲದ ಮತ ಆದರೆ ದೇವರು ಯಾವುದು ಅಂತಂದರೆ ಇವರು ಸಾಮ್ಯವಾದ ಅಂತ ಹೇಳ್ತಾರಲ್ಲ ಅದೇ ದೇವರು ಸರ್ವ ಸಮಾನತೆ ಎನ್ನುವಂಥದ್ದು ಆದರೆ ಅಲ್ಲಿರ್ತಕ್ಕಂಥ ಪ್ರಾಫೆಟ್ ಪ್ರವಾದಿ ಯಾರು ಅಂತಂದರೆ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಆಮೇಲೆ ಬರತಕ್ಕಂಥವನು ಲೆನಿನ್ ಸ್ಟಾಲಿನ್ ಈ ಥರದವ್ರುಗಳು ನಮಗೆ ಕಾಣಸಿಕ್ತಕ್ಕಂಥವ್ರು ಎಂಗಲ್ಸ್ ಇವರುಗಳು ಮತ್ತು ಅವರು ಕಾಣಿಸ್ತಕ್ಕಂಥ ಸ್ವರ್ಗ ಅದು ಗೊತ್ತೇ ಇದೆಯಲ್ಲ ರಷ್ಯಾ ಮತ್ತು ಈಗ ಚೈನಾ ಅಲ್ಲಿ ಎಪ್ಪತ್ತೆರಡು ಜನ ಹ್ಯೂರಿಗಳಿದ್ರೆ ಇಲ್ಲಿ ಇನ್ನೆಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಹಾಗೆ ಮಾಡಿ ಒಂದು ಕಡೆ ಮುಸ್ಲಿಮ್ ಮತಾಂಧತೆ ಇನ್ನೊಂದು ಕಡೆ ಮಾರ್ಕ್ಸಿಸಮ್ನ ಮತಾಂಧತೆ ಇವು ಎರಡೂ ಕೂಡ ನಮ್ಮ ದೇಶದ ವಿದ್ಯಾವಂತರನ್ನ ಮತ್ತು ಅವಿದ್ಯಾವಂತರನ್ನು ಹೇಗೆ ಸೆಳೆದು ನುಂಗಿ ನುಣೀತಾ ಇದೆ ಅನ್ನೋದನ್ನ ತೋರ್ಪಡಿಸಿದ್ದಾರೆ ಹಾಗಾಗಿ ಇದು ಇಸ್ಲಾಮಿನ ವಿರುದ್ಧ ಅಂತ ಅಲ್ಲವೇ ಅಲ್ಲ ಇಸ್ಲಾಮನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಕ್ಕಂಥ ಈ ಕಮ್ಯುನಿಸ್ಟಿಕ್ ಆಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಅವರ ಒಂದು ಧೂರ್ತತೆ ಕೂಡ ಇಲ್ಲಿ ಕಾಣಸಿಗುವಂತದ್ದಾಗಿದೆ ಇದನ್ನು ಯಾರೂ ಸಾಧಾರವಾಗಿ ಏನೂ ಇದುವರೆಗೂ ಪ್ರತಿಭಟಿಸೋಕೆ ಆಗಲಿಲ್ಲ ಗಲಾಟೆ ಮಾಡಿದ್ದಾರೆ ಬೈದಿದ್ದಾರೆ ಬೇಕಾದಷ್ಟು ಆದರೆ ಇಲ್ಲಿರ್ತಕ್ಕಂಥ ಒಂದೇ ಒಂದು ವಿಚಾರವನ್ನು ತಪ್ಪು ಅಂತ ಹೇಳೋಕ್ಕಾಗಲಿಲ್ಲ ನಮ್ಮ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದು ಸಭೆಯಲ್ಲಿ ಎಷ್ಟು ಎಪ್ಪತ್ತಕ್ಕೂ ಹೆಚ್ಚು ಗ್ರಂಥಗಳಿಂದ ರೆಫರೆನ್ಸ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ ನಾವು ಎಲ್ಲಿಗೆ ಹೋಗಿ ಓದೋಣ ಅಂತಂದ್ರು ಇನ್ನೇನು ಕತ್ತೆ ನಾ ಕಾಯ್ಬೇಕಾಗಿರೋದು ಅವರು ಓದಿದೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಸಂಬಳ ತಗೊಂಡಿದ್ದು ಯಾತಕ್ಕೆ ಮಣ್ಣು ತಿನ್ನೋದಿಕ್ಕ ಅಂತ ನಾನು ಕೇಳಬೇಕಾಗುತ್ತದೆ ಸ್ವಂತ ಓದ್ಕೊಳ್ಳೋದಕ್ಕೆ ಆಗೋಲ್ಲ ಅಂತಂದ್ರೆ ಇನ್ ಯಾತಕ್ಕೆ ಒಂದು ಲೈಬ್ರರಿ ಮಾಡಿಬಿಟ್ಟು ಸಂಚಾರಿ ಲೈಬ್ರರಿ ಇವರುಗಳ ಮನೆ ಮುಂದೆ ಓಡಾಡಿಸ್ಬೇಕಾ ಅಧ್ಯಯನದ ಶಿಸ್ತೇ ಇಲ್ಲದೆ ಇರತಕ್ಕಂಥವ್ರು ಏನು ಮಾಡ್ತಾರೆ ಹೀಗಾಗಿ ಈ ತರದ ಬೇಜವಾಬ್ದಾರಿಯಾದಂಥ ಆಕ್ಷೇಪಗಳು ಬಂದವು ಆದರೆ ಯಾರು ಕೂಡ ಇದರಲ್ಲಿ ಸಾಧಾರವಾಗಿ ನಿರಾಕರಿಸೋಕ್ಕಾಗಲಿಲ್ಲ ಈ ಹೊತ್ತು ಬೆಳಗ್ಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಚಿದಾನಂದ ಮೂರ್ತಿಯವರು ಒಂದು ಪತ್ರ ಬರ್ತಿದಾರಲ್ಲ ಆ ಪತ್ರದಲ್ಲಿ ಕುರಾನಿನ ಒಂದು ಸೂರಹವನ್ನೇ ಉಲ್ಲೇಖ ಮಾಡಿದ್ದಾರೆ ವಿಧರ್ಮೀಯರ ವಿಶೇಷವಾಗಿ ವಿಗ್ರಹಾರಾಧಕರನ್ನು ಧ್ವಂಸ ಮಾಡಿ ಸಾಯಿಸಿ ನರಳಿಸಿ ಅವರ ಹೆಂಗಸರನ್ನು ದೋಚಿಕೊಳ್ಳಿ ಅತ್ಯಾಚಾರ ಮಾಡಿ ಅವ್ರನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಿ ಅನ್ನುವಂಥದ್ದು ಯಥೇಷ್ಟವಾಗಿ ದೇವರ ಅಂತ ಬಂದಾಗ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಆಗುವಂಥದ್ದೇ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಈ ರೀತಿಯಾದ ಒಂದು ಮನೋಧರ್ಮ ಎಲ್ಲಿದ್ದರೂ ಕೂಡ ಅದು ನಿರಸನೀಯ ಒಬ್ಬರು ಮಾಧ್ವ ಮಠದ ಪೀಠಾಧಿಪತಿಗಳು ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂಥ ಮಾಧ್ವ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂಥ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲಿ ಮಣಿಮಂಜರಿಯ ಕೇವಲ ನಾಲ್ಕು ಸರ್ಗ ಮಾತ್ರ ಕಲಿಸ್ತಾ ಇದ್ದಾರೆ ಸಾಲದು ಎಂಟು ಸರ್ಗ ಕಲಿಸಿದ್ರೆ ತುಂಬ ಉತ್ತರೋತ್ತರ ಒಳ್ಳೆಯದಾಗುತ್ತೆ ಅಂತ ಮಣಿಮಂಜರಿಯ ನಾಲ್ಕು ಸರ್ಗದಲ್ಲಿ ಹನುಮ ಭೀಮ ಅವತಾರಗಳು ಅಲ್ಲಿ ಮಣಿಮಂತ ರಾಕ್ಷಸನ್ನು ಹೇಗೆ ನಿಗ್ರಹ ಮಾಡಿದ್ದು ಅಂತ ಬರುತ್ತೆ ಅದರ ಇನ್ನು ಮುಂದೆ ನಾಲ್ಕು ಸರ್ಗಗಳಲ್ಲಿ ಸಂಕರ ಅಂತ ಒಬ್ಬ ವ್ಯಭಿಚಾರದಿಂದ ಹುಟ್ಟಿದಂಥ ವ್ಯಕ್ತಿ ಹಾದರಕ್ಕೆ ಹುಟ್ಟಿದಂಥ ವ್ಯಕ್ತಿ ಅವನನ್ನ ಮಧ್ವಾಚಾರ್ಯರು ಹೇಗೆ ಅವನ ತತ್ವವನ್ನು ಧ್ವಂಸ ಮಾಡಿದ್ರು ಅನ್ನುವುದನ್ನು ತೋರ್ಪಡಿಸ್ತಕ್ಕಂಥ ಕಥೆ ಅದನ್ನ ಸಾಕ್ಷಾತ್ ಇತಿಹಾಸ ಅಂತ ನಂಬಿಕೊಂಡ್ರೆ ಕುರಾನ್ನಲ್ಲಿ ಆದಂಥ ಅನಾಹುತವೇ ಹೊರತು ಇನ್ನೇನು ಆಗತಕ್ಕಂಥದ್ದಲ್ಲ ತಾತ್ವಿಕವಾಗಿ ವೈಚಾರಿಕವಾಗಿ ಒಂದು ವಿಚಾರವನ್ನು ಎದುರಿಸಬೇಕು ಒಂದು ಸತ್ಯವನ್ನು ಎದುರಿಸಬೇಕೇ ಹೊರತು ಅವರ ಮೇಲೆ ಬೈದು ಬಿಟ್ಟಿದ ಪುಸ್ತಕ ಬರಿತೀನಿ ಮತ್ತೊಂದು ಮಾಡ್ತೀನಿ ಅಂತಂದ್ರೆ ಮತ್ತೆ ಅದನ್ನು ಪ್ರಿಸ್ಕ್ರೈಬ್ ಮಾಡಲಿಲ್ಲ ಅಂತ ಮಠಾಧಿಪತಿಗಳು ಅಲವತ್ತುಕೊಂಡ್ರು ಅಂತಂದ್ರೆ ಅವರಿಗೂ ಕೊಮೈನಿಗೂ ಯಾವ ವ್ಯತ್ಯಾಸವೂ ಕಾಣಿಸೋದಿಲ್ಲ ಅವರಿಗೂ ಆಲ್ ಖೈದಾಗೂ ಯಾವ ವ್ಯತ್ಯಾಸವೂ ಕಾಣಿಸೋಲ್ಲ ಅವರಿಗೆ ಶಕ್ತಿ ಇದೆ ಅದಕ್ಕೋಸ್ಕರ ಅವರು ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡಿದ್ದಾರೆ ಇವ್ರಿಗೆ ಶಕ್ತಿ ಇದ್ದಿದ್ರೆ ಇವರು ಇಟ್ಕೊಳ್ತಾ ಇದ್ರು ಏನೋ ಅಂತಂದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಮಣಿಮಂಜರಿಯನ್ನು ಓದಿ ಕೊಂಡಾಡಿಕೊಂಡು ಅಲ್ಲಿ ಶಂಕರಾಚಾರ್ಯರನ್ನ ಸಂಕರ ಅಂತ ಹಾದರಕ್ಕೆ ಹುಟ್ಟದವನು ಹಾದರ ಮಾಡಿದವನು ಅಂತ ಹೇಳಿ ಬಾಯ ಚಪ್ಪರಿಸುವ ಮಾಧ್ವರಾಗಲಿ ಅದಕ್ಕೆ ಉತ್ತರವಾಗಿ ಬಂದಂಥ ಮಾಣಿಕ್ಯಮಂಜರಿ ಮಣಿಮಂಜರಿ ಭೇದಿನಿಗಳಲ್ಲಿ ಮಧ್ವಾಚಾರ್ಯನ ಅದೇ ರೀತಿ ಅಷ್ಟೇ ಕೆಟ್ಟದಾಗಿ ಬೈದಿದ್ದಾರೆ ಅದನ್ನು ಚಪ್ಪರಿಸುವ ಸ್ಮಾರತರಾಗದೆ ಇಸ್ಲಾಮಿನ ಮತಾಂಧತೆಗೆ ಒಳಗಾದಂಥ ಮುಸ್ಲಿಂ ಬಂಧುಗಳಿಗಿಂತ ಒಂದು ಗೇಣ ಮೇಲೂ ಇಲ್ಲ ಒಂದು ಗೇಣ ಕೆಳಗೂ ಇಲ್ಲ ಅಂತ ಗೊತ್ತಾಗುತ್ತೆ ಇದು ನಮಗೆ ನೇರವಾಗಿ ಇರಬೇಕಾದಂಥ ವಿಚಾರ ಇದನ್ನು ನಾವು ಸಂದರ್ಭ ಬಂದಾಗ ಯಾವುದೇ ರೀತಿಯಾದಂಥ ರಿಯಾಯಿತಿ ತೋರಿಸದೆ ಕೇಳಬೇಕು ಅದಕ್ಕೆ ಅಂಟಿ ನಿಲ್ಲಬೇಕು ಇದೆಲ್ಲ ಕೂಡ ಆವರಣದಲ್ಲಿ ಗೊತ್ತಾಗುತ್ತೆ ಮುಸ್ಲಿಮರಿಗೆ ಆಯಿತು ಅನ್ಯಾಯ ಅಂತಂದರೆ ಇದು ಎಲ್ಲರಿಗೂ ಮುಖ ನೋಡಿಕೊಳ್ಬೇಕಾದದ್ದು ಎಲ್ಲರೂ ಕೂಡ ತಮ್ಮ ಮೈ ಕೈಗಳನ್ನು ಮುಟ್ಟಿ ನೋಡಿಕೊಳ್ಬೇಕು ಎಲ್ಲೆಲ್ಲಿ ಹೊಡಿತಾ ಇದ್ದಾರೆ ಭೈರಪ್ಪನವರು ಅಂತ ಯಾಕೆಂದರೆ ಅವರು ಯಾರನ್ನೂ ಬಿಟ್ಟಿಲ್ಲ ಯಾವುದನ್ನೂ ಬಿಟ್ಟಿಲ್ಲ ಸತ್ಯ ಶೋಧಕನಿಗೆ ಯಾವುದನ್ನು ಬಿಡೋಕ್ಕಾಗಲ್ಲ ಒಂದು ಪಕ್ಷ ಶಂಕರಾಚಾರ್ಯರು ವ್ಯಭಿಚಾರದ ಸಂತಾನ ಆಗಿದ್ರೆ ಹೌದು ಒಪ್ಕೊಳ್ಳೋಣ ಸತ್ಯಿಕಾಮಜಾಬಾಲ ವ್ಯಭಿಚಾರದ ಸಂತಾನ ಅಲ್ವಾ ಉಪನಿಷತ್ತಲ್ಲೇ ಅವನು ಬದುಕಿ ಉಪನಿಷತ್ ಆದ ಮೇಲಿಂದ ಉಪನಿಷತ್ ಭಾಷ್ಯಕಾರ ವಿಚಾರದ ಸಂತಾನ ಆದರೆ ನಾವೇನು ಮಾಡೋಣ ವೇದವ್ಯಾಸರಿಗೆ ಹೋಗ್ಬಿಟ್ಟು ನಾವೇನಾದ್ರೂ ಪೌರೋಹಿತ್ಯ ಮಾಡಿದ್ವಾ ಅವರ ಅಪ್ಪ ಅಮ್ಮನಿಗೆ ಮದುವೆಗೆ ಕಾನೀನಾ ಅಂತಂದರೆ ಅಂತಂದರೆ ಹಾಗಾಗಿ ಹುಟ್ಟು ಹೇಗಾಯಿತು ಅನ್ನೋದಲ್ಲ ಮನುಷ್ಯ ಹೇಗೆ ಬೆಳೆದ ಅನ್ನೋದನ್ನು ಅವರು ವೃಕ್ಷದಿಂದ ಮೊದಲುಗೊಂಡು ತೋರಿಸ್ತಾ ಬಂದಿದ್ದಾರೆ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆವರಣ ಉಜ್ವಲವಾದಂಥ ರೀತಿಯಲ್ಲಿ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕವಾದ ಬದುಕನ್ನೇ ತೆರೆದು ಇಟ್ಟಿದೆ ಅಂತಂದರೆ ಅದು ಸುಳ್ಳಲ್ಲ ಕಥಾವಿವರಗಳು ಸಂಕ್ಷೇಪವಾಗಿ ನೆನ್ನೆ ಸೂಚ್ಯವಾಗಿ ಬಂದಿದ್ದಾದರೂ ಸ್ಪಷ್ಟತೆಗಾಗಿ ಒಮ್ಮೆ ಸ್ವಲ್ಪ ಹೇಳಿದ್ರೆ ಮೇಲು ಲಕ್ಷ್ಮಿ ಮತ್ತೆ ಅಮೀರ್ ಅಧ್ಯಾಪನ ಅಧ್ಯಯನ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಗಾಂಧಿವಾದಿ ನರಸಿಂಹೇಗೌಡರ ಮಗಳು ಅವನ ಆಕರ್ಷಣೆಗೆ ತುತ್ತಾಗಿ ಮತಾಂತರಗೊಂಡ್ಲು ಮತಾಂತರಗೊಳ್ಳದೆ ಹಾಗೆ ಇರಬಹುದಾಗಿತ್ತಲ್ಲ ಆದರೆ ಅವನು ಒಪ್ಕೊಳ್ಳಿಲ್ಲ ಆಗ ಪ್ರೊಫೆಸರ್ ಶಾಸ್ತ್ರಿಗಳನ್ನು ಕೇಳಿದ್ರು ಶಾಸ್ತ್ರಿ ಲಕ್ಷ್ಮಿಯ ಊರಿನವರು ಆ ಹಳ್ಳಿಯವರೇನೆ ಅವರ ತಂದೆ ಎಲ್ಲ ಅದೇ ಊರಿಗೆ ಸೇರಿದವರು ಇವರ ತಂದೆ ನರಸಿಂಹೇಗೌಡರಿಗೆ ಬಹಳ ಆತ್ಮೀಯರು ಹಾಗಾಗಿ ಶಾಸ್ತ್ರಿಗಳನ್ನು ಕೇಳಿದ್ರೆ ಶಾಸ್ತ್ರಿಗಳು ಇಲ್ಲ ಇಲ್ಲ ತೊಂದರೆ ಇಲ್ಲ ನೀನು ಒಳಗೆ ಹೋಗಿಬಿಟ್ಟಿದನೂ ಆಮೇಲೆ ಒದಿಯಬೇಕಾಗುತ್ತದೆ ಅಂತ ಅಮೀರ್ನಿಗೆ ಹೇಳ್ತಾರೆ ಅವಳು ಮುಸ್ಲಿಮಳಾಗುವುದು ಕೇವಲ ಸದ್ಯದ ಸಮಾಜದ ಪರಿಸ್ಥಿತಿಯಿಂದ ಕ್ರಾಂತಿಗೆ ಇಂಥದ್ದೇ ವಿಧಾನ ಅಂತ ಇಲ್ಲ ಹಿಂದೂ ಸಮಾಜದ ಸಂಪ್ರದಾಯವನ್ನು ನಾಶನ ಮಾಡುವುದು ಇಂದಿನ ತುರ್ತು ಯಾಕೆಂದರೆ ಅದು ಮೆಜಾರಿಟಿ ಕಮ್ಯುನಿಟಿ ಹಾಗೆ ಮುಸ್ಲಿಂ ಸಮಾಜದ ಸಂಪ್ರದಾಯವನ್ನು ತೊಡೆಯಬೇಕು ಅದು ನೀನು ಒಳಗೆ ಹೋಗಿ ಸೇರಿದ್ರೆ ಆಗುತ್ತದೆ ಅಂತ ಆಮೇಲೆ ನಾಲ್ಕು ವರ್ಷ ಆದಮೇಲೆ ಇವಳಿಗೆ ತಲಾಕ್ ಕೂಡ ಮಟ್ಟಕ್ಕೆ ಬಂದ್ಬಿಡ್ತಾನೆ ಅವನು ಇವಳು ಹೇಳದಂತೆ ಕೇಳೋದಿಲ್ಲ ಬುರ್ಕಾ ಹಾಕ್ಕೊಳ್ಳೋದಿಲ್ಲ ಮನೆಯಲ್ಲಿ ಆ ಒಂದು ಜನನ ಪದ್ಧತಿಯನ್ನೆಲ್ಲನೂ ಪಾಲಿಸೋಲ್ಲ ಅಂತಂದಾಗ ಆಗ ಅವಳು ಹೋಗಿ ಕೇಳ್ತಾಳೆ ಹೀಗಾಗ್ತಾ ಇದೆ ಅಂತ ಹೌದಾ ಯಾಕೆ ಒಳ ಸೇರಿದೆ ನೀನು ಅಮೀರಿಬ್ಬರು ನಿಮ್ಮ ಧರ್ಮಗಳಿಂದ ಹೊರಬಂದು ಪ್ರಗತಿಪರ ಭಾರತದಲ್ಲಿ ಒಂದು ಪ್ರಗತಿಪರ ಮಾದರಿ ವರ್ಗವನ್ನು ಸೃಷ್ಟಿಸಬಹುದಿತ್ತಲ್ಲವೇ ನಾಲ್ಕು ವರ್ಷಗಳ ಹಿಂದೆ ತಾವೇ ನನಗೆ ಉಪದೇಶಿಸಿದ ಒಳಹೋಗುವ ಕ್ರಾಂತಿ ವಿಧಾನವನ್ನು ಮರೆತು ಕಂಡು ನನಗೆ ಶಾಕ್ ಆಯಿತು ನೀವೇ ಅಲ್ಲವೇ ಸರ್ ಒಳಹೊಕ್ಕು ಮುರಿಯುವ ವಿಧಾನ ಹೇಳಿ ನಾನು ಧರ್ಮ ಬದಲಾಯಿಸಿಕೊಳ್ಳಕ್ಕೆ ಪ್ರೋತ್ಸಾಹ ಕೊಟ್ಟವರು ಅಂದರೆ ಈ ತರಹ ಅವಳ ಮದುವೆ ಆದದ್ದು ಆಮೇಲೆ ಅವರಿಗೆ ಒಂದು ಅಸೈನ್ಮೆಂಟ್ ಸಿಗುತ್ತೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಹೋಗ್ತಾರೆ ಮಗ ಹುಟ್ಟತಾನೆ ನಜೀರ್ ಅಂತ ಅವನು ಮತಾಂಧರಾದಂಥ ಅಜ್ಜಿ ತಾತಂದರ ಜೊತೆಯಲ್ಲೇ ಬೆಳೆಯುವುದಾಗುತ್ತೆ ಅವನು ಮತ್ತೊಬ್ಬ ಅಪ್ಪಟ ಮುಸಲ್ಮಾನ್ ಆಗ್ತಾನೆ ಅನ್ನೋದು ನೆನ್ನೆಯೇ ನಾವು ನೋಡಿದ್ದೀವಿ ಇವರಿಗೆ ಬೇರೆ ಬೇರೆ ಇದು ಬರ್ತಾ ಇರ್ತದೆ ಅಸೈನ್ಮೆಂಟ್ಸ್ ಬರ್ತಾ ಇರ್ತವೆ ಪ್ರಕಲ್ಪಗಳು ಅದು ಇಂಡಿಯನ್ ಫಿಲ್ಮ್ ಇಂದ ಇಲ್ಲ ಇವರು ನೋಡಿ ಎಷ್ಟು ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದಾರೆ ಭೈರಪ್ಪನವರು ಎಲ್ಲ ವಿವರಗಳಂದರೆ ಒಂದೊಂದು ಪಾತ್ರವನ್ನು ಆ ರೀತಿ ಮಾಡಿಕೊಂಡಿದ್ದಾರೆ ಇವ್ರನ್ನ ಕೇಂದ್ರದ ಪಾತ್ರಗಳನ್ನ ಒಂದು ಮಾಧ್ಯಮದ ಪಾತ್ರಗಳನ್ನಾಗಿ ಮಾಡಿಕೊಂಡಿದ್ದಾರೆ ತಂತುವಿನಲ್ಲಿ ರವೀಂದ್ರನನ್ನ ಜರ್ನಲಿಸ್ಟ್ ಮಾಡಿಕೊಂಡ್ರು ನ್ಯೂಸ್ ಪೇಪರ್ನ ಎಡಿಟರ್ ಆಗಿ ಮಾಡಿಕೊಂಡ್ರೆ ಇಲ್ಲಿ ಲಕ್ಷ್ಮಿ ಮತ್ತು ಅಮೀರನ್ನ ಫಿಲ್ಮ್ಸ್ ತಯಾರು ಮಾಡತಕ್ಕಂಥವ್ರು ಶೈಕ್ಷಣಿಕವಾದ ಅಥವಾ ಇದು ರಂಜನೀಯವಾದಂಥ ಫೀಚರ್ ಫಿಲ್ಮ್ಸ್ ಇರೋ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಅಂತೀವಲ್ಲ ಆ ಥರದ್ದನ್ನು ಪ್ರೊಡ್ಯೂಸ್ ಮಾಡುವ ಡೈರೆಕ್ಟ್ ಮಾಡ್ತಕ್ಕಂಥವ್ರು ಅಂದ್ರೆ ಅಂದರೆ ಕಾಲ ಬದಲಾಯಿಸಿದಂತೆ ವಿಷುವಲ್ಸ್ಗೆ ಹೆಚ್ಚು ಬೆಲೆ ಬರುತ್ತೆ ಮತ್ತೆ ದೊಡ್ಡ ದೊಡ್ಡ ಬಂಡವಾಳದಿಂದ ಮಾಡಬೇಕಾದದ್ದು ಪುಸ್ತಕಕ್ಕಿಂತ ಮಿಗಿಲಾದಂಥ ಬಂಡವಾಳ ಇರಬೇಕು ಅದಕ್ಕೆ ಸರ್ಕಾರದ ಕೃಪಾ ಕಟಾಕ್ಷ ಬೇಕು ಸರ್ಕಾರಕ್ಕೆ ಈ ಸೂಡೋ ಸೆಕ್ಯುಲರಿಸಮ್ನ ಪ್ರತಿಪಾದಕರೇ ಬೇಕು ಇವ ಇವರಿಗೆ ಜಾಸ್ತಿ ಅಸೈನ್ಮೆಂಟ್ ಕೊಡ್ತಕ್ಕಂಥದ್ದು ಹಾಗಾಗಿ ಅವನೇ ಒಂದು ಕಡೆ ಅಮೀರ್ ಅಂದ್ಕೋತಾನೆ ಇದನ್ನು ಕೊಟ್ಟಿದ್ದು ಕೇವಲ ನಾನು ಮುಸ್ಲಿಂ ಅಂತಲ್ಲ ಅಥವಾ ಒಳ್ಳೆ ಕಲಾವಿದ ಅಂತಲ್ಲ ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ತಾನೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಮೊನ್ನೆ ಒಂದು ಸರ್ಕಾರದ ಯಾವುದೋ ವ್ಯವಹಾರದಲ್ಲಿ ಸಂಸ್ಕೃತದ ವಿಶ್ವವಿದ್ಯಾಲಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರ ರೀತಿ ರಿವಾಜುಗಳ ಬಗ್ಗೆ ಒಂದು ಸಮಿತಿ ಸೇರಿತ್ತು ಅಲ್ಲಿ ನಾನು ಕೂತಿದ್ದೆ ಅಲ್ಲಿ ಕ್ಲಾಸಸ್ ಉಂಟು ಈ ಯೂನಿವರ್ಸಿಟಿಯ ಸಿಂಡಿಕೇಟ್ನಲ್ಲಿ ಇರಬೇಕು ಒಬ್ಬರು ಮೈನಾರಿಟಿ ಕಮ್ಯುನಿಟಿಯಿಂದ ಇರಲೇಬೇಕು ಅಂತ ಯಾಕಿರಬೇಕು ಒಂದು ಮದ್ರಾಸಾಗೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅಥವಾ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ನಲ್ಲಿ ಒಂದು ಮೇಜರ್ ಕಮ್ಯುನಿಟಿಯಿಂದ ಬಂದೇ ಇರಬೇಕು ಅಂತ ಇದೆಯಾ ಇಲ್ಲ ನಮ್ಮ ಸರ್ಕಾರ ಈ ರೀತಿ ಕೈ ತೋರಿಸಿ ಕೋಳ ಹಾಕಿಸ್ಕೊಳ್ತಕ್ಕಂಥ ಹಾಕುವಂಥ ಪದ್ಧತಿಯನ್ನ ನಡೆಸ್ತಾ ಇದೆ ಇದೆಲ್ಲ ಅಲ್ಲಿ ಬರತಕ್ಕಂಥ ತಂತ್ರಗಳಾಗಿ ಅವರು ತೆಗೆದುಕೊಳ್ತಾರೆ ಆಗ ಹಂಪಿಯಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಮಾಡಬೇಕು ಈ ಥರ ಡಾಕ್ಯುಮೆಂಟ್ರಿ ಎಲ್ಲ ಮುಖ್ಯ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಮಾಡಬೇಕು ಮಾಡಿದರೆ ಸರ್ಕಾರಕ್ಕೆ ಅದರಿಂದ ಒಂದು ಲಾಭ ಏನಂದರೆ ಈ ಹಿಂದೂ ಮುಸ್ಲಿಂ ದ್ವೇಷ ಇಲ್ಲ ಎಲ್ಲ ಕೂಡ ಚೆನ್ನಾಗಿ ಸಮರಸವಾಗಿದ್ದದ್ದು ಅಂತ ಅರೆ ಹಂಪೆಯ ಆ ಭಗ್ನಾವಶೇಷಗಳನ್ನು ನೋಡ್ತಾ ನೋಡ್ತಾ ಇವಳಿಗೆ ಅದು ಹೇಗೆ ತಿದ್ದಿ ನಾವು ಬರೆಯೋದಕ್ಕೆ ಸಾಧ್ಯ ಇದು ಶೈವ ವಿಷ್ಣುವ ಕೋಲಾಹಲದಿಂದ ಆದಿದ್ದು ಅಂತ ಹೇಗೆ ನಾವು ತೋರಿಸೋಕ್ಕಾಗತ್ತೆ ಎನ್ನುವ ತಳಮಳ ಬರುತ್ತೆ ಅದೇ ಆರಂಭವಾಗಿ ಗಂಡ ಹೆಂಡತಿ ಬೇರ್ಪಡುವ ಮಟ್ಟಕ್ಕೆ ಬರುತ್ತೆ ಇವಳು ತಂದೆ ತೀರ್ಕೊಳ್ತಾರೆ ತಂದೆಯ ಮನೆಗೆ ಇವಳು ಬರ್ತಾಳೆ ತಂದೆ ಮಗಳು ಮತಾಂತರಗೊಂಡ ಮೇಲೆ ಗಾಂಧಿವಾದಿ ಎನ್ನುವ ಭಾವವನ್ನೇ ಬಿಟ್ಟು ಪೂರ್ಣವಾಗಿ ಭಾರತದ ಇತಿಹಾಸವನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ ಆ ಅಧ್ಯಯನದ ಸಾಮಗ್ರಿ ಸಿಕ್ಕು ಇವಳು ಆ ಹಳ್ಳಿಯಲ್ಲೇ ಕೂತು ಐದು ವರ್ಷಗಳ ಕಾಲ ಅಧ್ಯಯನ ಮಾಡಿ ಆ ಅಧ್ಯಯನದ ಮೂಲಕವಾಗಿ ಒಂದು ಕಾದಂಬರಿ ಬರೀತಾಳೆ ತಂದೆ ಒಂದು ಇತಿಹಾಸ ಗ್ರಂಥ ಬರೀಬೇಕು ಅಂತ ಇರ್ತಾರೆ ಅರೆ ಮಗಳು ಕಾದಂಬರಿ ಬರಿತಾಳೆ ಅದರಲ್ಲಿ ನೋಡಿ ಆ ಕಲಾ ಸ್ವಾರಸ್ಯ ಎಂಥದ್ದು ಅಂದರೆ ಭೈರಪ್ಪನವರು ಕಾದಂಬರಿಕಾರ ಅವರು ಶಾಸ್ತ್ರ ಗ್ರಂಥವನ್ನ ಬರೆಯೋದಿಕ್ಕೆ ಹೊರಟವರಲ್ಲ ಶಾಸ್ತ್ರಗ್ರಂಥಗಳನ್ನು ಬರೆಯುವ ಜಾಡಿನಲ್ಲಿ ಇದ್ದವರು ಇದು ನನ್ನ ಅಭಿವ್ಯಕ್ತಿ ಮಾಧ್ಯಮ ಅಲ್ಲ ನನಗೆ ಇದರೊಳಗೆ ಹೆಚ್ಚಿನ ಆನಂದ ಸಿಗೋಲ್ಲ ಅಂತ ಹೇಳಿಯೇ ಸಂಶೋಧನೆ ಮಾಡ್ತಾ ಇದ್ದವರು ಪಿ ಎಚ್ ಡಿ ತೊಗೊಂಡವರು ಡಿ ಲಿಟ್ ಬರೀತಾ ಇದ್ದವರು ಬೇಡ ಅಂತ ಬಿಟ್ಟು ಈ ಕಡೆಗೆ ಬಂದವರಲ್ವ ಅದೇ ರೀತಿ ನರಸಿಂಹೇಗೌಡರು ಭೈರಪ್ಪನವರ ಪೂರ್ವ ರೂಪ ಲಕ್ಷ್ಮಿ ಭೈರಪ್ಪನವರ ಉತ್ತರ ರೂಪ ಅಂದರೆ ಅದಷ್ಟು ಸುಂದರವಾಗಿ ಆ ಒಂದು ಟ್ರಾನ್ಸಿಷನ್ ಬಂದಿದೆ ಇಲ್ಲಿ ಆ ತಂದೆ ಮುಸಲ್ಮಾನರ ಯುಗದಲ್ಲಿ ನಡೆದಂಥ ಎಲ್ಲ ಒಳಿತು ಕೆಡಕುಗಳ ದಾಖಲೆ ಮಾಡಿದ್ದಾರಲ್ಲ ಆ ಸಾಮಗ್ರಿಯನ್ನು ಇವಳು ಬಳಸಿಕೊಂಡು ಕಾದುಬರಿ ಬೆರೀಬೇಕು ತಂದೆಯಂತೆ ವಸ್ತುನಿಷ್ಠವಾಗಿ ಬರೆಯುವಷ್ಟು ಅಧ್ಯಯನವಾಗಲಿ ಮನೋಧರ್ಮವಾಗಲಿ ತನ್ನದಿಲ್ಲ ಆದರೆ ತಾನು ತನ್ನ ಆ ಒಂದು ವಸ್ತುವನ್ನು ತನಗೆ ಬೇಕಾದಂತೆ ತಿರುಚಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲ ಅಂತ ಯಾಕೆಂದರೆ ಐತಿಹಾಸಿಕವಾದ ಕಥೆಯನ್ನು ನಾವು ನಮಗೆ ತೋರಿದಂತೆ ತಿರುಚೋದಿಕ್ಕೆ ಸಾಧ್ಯವ ಇಲ್ಲಿ ಅವರು ಎಷ್ಟು ಎಳೆಗಳು ತಗೊಳ್ತಾರೆ ಅಂದರೆ ಟಿಪ್ಪು ಸುಲ್ತಾನ್ ಅನ್ನೋದು ಬರುತ್ತೆ ಪ್ರಸ್ತಾವ ಇಲ್ಲಿ ಆ ಟಿಪ್ಪು ಸುಲ್ತಾನನ ಒಂದು ಕಾದಂಬರಿ ಟಿಪ್ಪುವಿನ ಕನಸು ಅಂತ ಇದು ನಾಟಕ ನಮ್ಮ ಇವರು ಗಿರೀಶ್ ಕಾರ್ನಾಡ್ ಬರೆದು ಅದು ಮಹಾ ಕೋಲಾಹಲವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆಗ ಶಂಕರಮೂರ್ತಿಗಳು ಮಂತ್ರಿಗಳಾಗಿದ್ದರು ಟಿಪ್ಪು ಸುಲ್ತಾನ್ ಕನ್ನಡ ದ್ರೋಹಿಯಿಂದಿದ್ದಕ್ಕೆ ಅವರ ತಲೆ ತೆಗೆಯುವ ಮಟ್ಟಕ್ಕೆ ಬಂದು ಆಗ ಒಂದೇ ಲೇಖನ ಭೈರಪ್ಪನವ್ರದು ವಿಜಯ ಕರ್ನಾಟಕದ ಒಂದು ಪೂರ್ಣ ಪತ್ರಿಕೆಯಲ್ಲಿ ಬಂದದ್ದು ಅವರಿಗೆ ಮಂತ್ರಿತ್ವ ಮಾತ್ರ ಉಳಿಸಿದ್ದಲ್ಲ ಎಷ್ಟೋ ಜನರ ಪ್ರಜ್ಞಾವಂತಿಕೆಯನ್ನು ಬಳಸ್ತು ಆಮೇಲೆ ಪುಂಖಾನುಪುಂಖವಾಗಿ ಚರ್ಚೆಗಳಾದವು ಆದರೆ ಅವರಷ್ಟು ಆಗ್ರಹ ಸಾಮಗ್ರಿ ಇಟ್ಕೊಂಡಿದ್ರು ಈ ಒಂದು ಕಾದಂಬರಿಗೆ ಅವರು ಮಾಡಿದ ಅಧ್ಯಯನ ನಾನು ಸ್ವಲ್ಪ ಬಲ್ಲೆ ಈ ಕಾದಂಬರಿ ಹಸ್ತಪ್ರತಿಯಲ್ಲಿ ನನಗೆ ಓದುವಂಥ ಒಳ್ಳೆಯ ಅವಕಾಶ ಸಿಕ್ಕಿತ್ತು ಆ ಹಸ್ತಪ್ರತಿಗೂ ಇದಕ್ಕೂ ಸಾಕಷ್ಟು ಬದಲಾವಣೆಗಳಿದೆ ಬೆಳವಣಿಗೆಗಳಿವೆ ಅದು ಒಂದು ಸ್ವಾರಸ್ಯಕರ್ಯವಾದ ಅಧ್ಯಯನವೇ ಆಗುತ್ತೆ ಒಂದು ದೊಡ್ಡ ಕಪಾಟಿನ ತುಂಬ ಅಂದರೆ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಪುಟಗಳಷ್ಟು ಸಾಹಿತ್ಯವನ್ನು ಅವರು ಓದ್ಕೊಂಡಿದ್ರು ಇದಕ್ಕೋಸ್ಕರಾಗಿ ಓದ್ಕೊಳ್ಳೋದು ಅಂದರೆ ಕಾಟಾಚಾರದ ಓದಲ್ಲ ತದೇಕ ದೀಕ್ಷೆಯಿಂದ ಟಿಪ್ಪಣಿ ಮಾಡಿಕೊಂಡಿದ್ದು ನಾನು ಹಲವು ವಿಚಾರ ಗೋಷ್ಠಿಗಳಲ್ಲಿ ಮತ್ತೊಂದು ಕಡೆ ಅವರ ಪುಸ್ತಕಗಳನ್ನೇ ಹಿಡ್ಕೊಂಡಿರ್ತಾ ಇದ್ದಿದ್ದು ಟಿಪ್ಪಣಿಗಳನ್ನು ಮಾಡ್ಕೊಳ್ತಾ ಇದ್ದಿದ್ದು ನೋಡಿದ್ದೀನಿ ಎಷ್ಟು ಜನ ವಿದ್ವಾಂಸರನ್ನ ಕೇಳಿದ್ದು ಅಂದರೆ ನಿರಾಧಾರವಾಗಿ ಮಾಡಬಾರ್ದು ಇತಿಹಾಸಕ್ಕೆ ಅಪಚಾರ ಮಾಡಬಾರ್ದು ಇತಿಹಾಸದ ಯಾವುದೋ ಒಂದು ಎಳೆಯನ್ನು ತಗೊಂಡು ನನ್ನ ಕಲ್ಪನೆಯನ್ನು ಬಳಸ್ತೀನಿ ಅಂತಂದರೆ ಅದು ಬೇಜವಾಬ್ದಾರಿಯ ಮಾತು ಗಿರೀಶ್ ಕಾರ್ನಾಡ್ರು ಹೇಳಿದ್ರು ನನ್ನ ಕಲ್ಪನೆಯನ್ನು ಬಳಸ್ತೀನಿ ಅಂತ ಆ ಎಳೆ ಆದರೂ ಯಾತಕ್ಕೆ ಬೇಕು ಟಿಪ್ಪು ಸುಲ್ತಾನ್ ಅನ್ನೋದಕ್ಕೆ ಬದಲಾಗಿ ಪಪ್ಪು ಮುಲ್ತಾನ್ ಅಂತ ಬರೆದ್ರೆ ಆಗೋದಿಲ್ವೇ ಔರಂಗಜೇಬ್ ಅನ್ನೋದಕ್ಕೆ ಬೇಕಾದರೆ ನಾರಂಗ ಜೀಬ್ ಅಂತ ಬರೆದ್ರೆ ಆಗೋದಿಲ್ವಾ ಏನು ಮಾಡಿದ್ರೆ ಆಗೋದಿಲ್ವಾ ಅಶೋಕ ಅನ್ನೋದಕ್ಕೆ ಬದಲಾಗಿ ಸಶೋಕ ಅಂತ ಯಾವುದೋ ಒಂದು ಮಾಡಿದ್ರೆ ಆಯಿತು ಹೀಗ್ಯಾಕೆ ಮಾಡಬೇಕು ಅದನ್ನು ತೆಗೆದುಕೊಂಡು ಬಿಡೋದು ಆನಂದವರ್ಧನ ಬಹಳ ಹಿಂದೆನೇ ಹೇಳಿದೆ ಸಂತಿ ಸಿದ್ಧರಸ ಪ್ರಖ್ಯಾ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ಅಂತ ಸಿದ್ಧರಸದಂತೆ ಇರತಕ್ಕಂಥವು ರಾಮಾಯಣ ಮಹಾಭಾರತ ಅವನ್ನು ನಾವು ಇತಿಹಾಸ ಅಂತ ಕರಿತೀವಿ ಇತಿಹಾಸ ಸಿದ್ಧರಸ ಯು ಕಾಂಟ್ ಇಂಪ್ರೊವೈಸ್ ಅಪ್ ಆನ್ ಹಿಸ್ಟ್ರಿ ಹಿಸ್ಟ್ರಿ ನಾಟ್ ಬಿ ಇಂಪ್ರೊವೈಸ್ಡ್ ಅಪ್ ಆನ್ ಅದು ವಾಸ್ತವ ಹಾಗಾಗಿ ನೀವು ಅದನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ವಿಶ್ಲೇಷಣೆ ಮಾಡ್ಬೋದೇ ಹೊರತುನೂ ನೀವು ಇತಿಹಾಸವನ್ನು ತಿರುಚೋದಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಖ್ಯ ಪಾತ್ರಗಳು ಆ ಸ್ವರೂಪ ಏನಿದೆ ಸ್ಥೂಲವಾದ ರೂಪರೇಖೆಗಳು ಯಾವುದು ತೀರ್ಮಾನ ಆಗಿದೆ ಅದಕ್ಕೆ ಆಚೀಚೆ ಹೋಗೋಕೆ ಅದಕ್ಕೆ ಬೇಕಿದ್ರೆ ನೀವು ಮುಖ್ಯ ಪಾತ್ರವನ್ನು ತೆಗೆದುಕೊಳ್ಬೇಡಿ ಇಲ್ಲಿ ಅವರು ಔರಂಗಜೇಬನ ಕಾಲದ ಇತಿಹಾಸದಲ್ಲಿ ಔರಂಗಜೇಬ ನೇರವಾಗಿ ಬರುವುದೇ ಇಲ್ಲ ಅನಾಮಧೇಯನಾದ ಒಂದು ಕಲ್ಪಿತ ಪಾತ್ರ ಜಹಾನ್ ಬರ್ತಾನೆ ಹೀಗೆ ಈ ರೀತಿಯಾಗಿ ಮಾಡಬೇಕಾಗುತ್ತದೆ ಅವರು ನಾಗಭಟ್ಟನ ಪಾತ್ರವನ್ನು ಸಾರ್ಥದಲ್ಲಿ ಮಾಡಿದ್ದಾರಲ್ಲ ಹಾಗೆ ಮುಖ್ಯ ಪಾತ್ರಗಳು ಆನುಷಂಗಿಕವಾಗಿ ಎಲ್ಲ ರೇಖೆನಲ್ಲಿ ಬರ್ತಾರೆ ಅವರ ಸ್ವರೂಪಕ್ಕೇನು ಭಂಗ ಬರೋಲ್ಲ ಇಲ್ಲಿ ಬಂದಿರತಕ್ಕಂಥ ಔರಂಗಜೇಬನಿಗಿರ್ಬೋದು ಶಿವಾಜಿಗಿರ್ಬೋದು ಛತ್ರಸಾಲನಿಗಿರ್ಬೋದು ಯಾವ ರೀತಿಯಾದಂಥ ಅಪಚಾರವೂ ಆಗೋಲ್ಲ ಅದೇ ರೀತಿ ಸಾರ್ಥದಲ್ಲಿ ಬರತಕ್ಕಂಥ ಮಂಡನ್ ಮಿಶ್ರ ಶಂಕರ ಮೊದಲಾದವರಿಗೆ ಏನೂ ಅಪಾಯ ಆಗೋಲ್ಲ ಕಾರಣ ಅವರೆಲ್ಲ ಎಲ್ಲಿಯೋ ಬಂದು ಹೋಗ್ತಕ್ಕಂಥ ಗೆಸ್ಟ್ ಅಪಿಯರೆನ್ಸ್ ಪಾತ್ರಗಳು ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಇದನ್ನು ಅವರು ಮಾಡಿಕೊಂಡಿದ್ದಾರೆ ಅವಳಿಗೆ ಅದೇ ಬಂದದ್ದು ಪ್ರಶ್ನೆ ಈ ಥರ ಬರೀಬೇಕು ಇತಿಹಾಸವನ್ನು ಸತ್ಯ ಸೌಂದರ್ಯಕ್ಕಿಂತ ದೊಡ್ಡದು ಸತ್ಯ ಕಲ್ಪನೆಗಿಂತ ದೊಡ್ಡದು ಕಲೆಗಿಂತ ಸತ್ಯ ದೊಡ್ಡದು ಅಂತ ಹೇಳಿಬಿಟ್ಟು ಯಾಕೆಂದ್ರೆ ಸತ್ಯದ ವಿವರ್ತ ಸತ್ಯದ ಒಂದು ಮುಖ ಸೌಂದರ್ಯ ಕಲೆ ಇತ್ಯಾದಿ ಆಳದಲ್ಲಿ ಬಂದಾಗ ತದೇಕಂಸತ್ ಅಂತಲೇ ಬರ್ತಕ್ಕಂಥದ್ದು ಸತ್ಯದ ಅನುಭವದಿಂದ ನಮಗೆ ಆನಂದ ಆಗಬೇಕು ಸತ್ಯದ ಅರಿವಿನಿಂದ ಸತ್ಯದ ಆನಂದ ಆಗುತ್ತೆ ಸತ್ಯದ ಅನುಭವ ಅಂದರೆ ಸತ್ಯದ ಅರಿವು ಆ ಅರಿವಿನ ಫಲವೇ ಆನಂದ ಆನಂದ ಅಂದರೆ ಸುಖ ಅಂತಲ್ಲ ಅರ್ಥ ಸುಖ ದುಃಖಕ್ಕೆ ಅತೀತವಾದದ್ದು ಹಾಗೆ ಅವರು ನೋಡಬೇಕು ಆಮೇಲೆ ಅವಳು ಕಾದಂಬರಿ ಬರೆಯೋಕ್ಕೆ ತೊಡಗೋದ್ರಿಂದ ಅವಳು ಮುಗಿಸುವ ಹೊತ್ತಿಗೆ ಶಾಸ್ತ್ರಿಗಳ ಜೊತೆಗೆ ಬೀಗತನ ಮಾಡಬೇಕಾಗುತ್ತೆ ಶಾಸ್ತ್ರಿಗಳ ಮಗಳು ಅರುಣ ಇವಳ ಮಗ ನಜೀರನ್ನೇ ಮದುವೆ ಆಗುವಂಥ ಪರಿಸ್ಥಿತಿ ಬರುತ್ತೆ ಶಾಸ್ತ್ರಿಗಳ ತಾಯಿ ತೀರ್ಕೊಳ್ತಾರೆ ಆಗ ಶಾಸ್ತ್ರಿಗಳು ಅಂತ್ಯ ಸಂಸ್ಕಾರಕ್ಕೆ ಬರೋಕೆ ಆಗೋಲ್ಲ ಯಾಕೆ ಅಂದರೆ ಶಾಸ್ತ್ರಿಗಳ ತಂದೆ ತೊಂಬತ್ತರ ಅಂಚಿನಲ್ಲಿ ಶತಮಾನದ ಸಂಧಿಯನ್ನು ನೋಡುತ್ತಾ ಇರುವ ಕಾಲಪುರುಷನ ಸಾಕ್ಷಿಯಂತೆ ಇದ್ದರು ಅಂತ ಅವ್ರು ಬರೀತಾರೆ ಗಟ್ಟಿ ಮನುಷ್ಯ ಆ ಹಳ್ಳಿಯ ಪಾತ್ರಗಳಿಗಿದ್ದಂಥ ಗಟ್ಟಿತನ ಏನು ಅನ್ನೋದು ಭೈರಪ್ಪನವರಲ್ಲಿ ಏನೇ ಕಾಣಬೇಕು ಆ ರೀತಿ ಕಾಣಿಸ್ತಾರೆ ಆ ತಂದೆ ಹೇಳ್ತಾರೆ ಅವನಿಗೆ ಮಗನಿಗೂ ಹೇಳಿ ಕಳಿಸಿರೋದಿಲ್ಲ ತಂಗಿಯರು ಮೂರು ಜನ ಇರ್ತಾರೆ ವಿಶಾಲಾಕ್ಷಿ ಜಲಜಾಕ್ಷಿ ಮೀನಾಕ್ಷಿ ಅಂತ ಅವ್ರು ಹೇಳಿ ಕಳಿಸ್ತಾರೆ ಬರ್ತಾರೆ ಇವರು ಅದು ಲಕ್ಷ್ಮಿ ಮೂಲಕವಾಗಿ ಹೇಳಿ ಕಳಿಸ್ತಾರೆ ಹಳ್ಳಿಗೆ ಬರ್ತಾರೆ ಕುಣಿಗಲ್ ಹತ್ತಿರಕ್ಕೆ ಬಂದಾಗ ಅಣ್ಣ ಕೈನಲ್ಲೇನೆ ಅಂತ್ಯ ಸಂಸ್ಕಾರ ಮಾಡಿಸೋಣ ಅಂತಾರೆ ಅಷ್ಟೊತ್ತಿಗಾಗಲೇ ದಹನ ಆಗಿಬಿಟ್ಟಿರುತ್ತೆ ಇನ್ನು ಮಿಕ್ಕಂತೆ ಶ್ರಾದ್ದಾದಿಗಳೆಲ್ಲ ಆಗ ಅವ್ರು ಹೇಳ್ತಾರೆ ಇವನು ಗೋಮಾಂಸ ತಿಂದವನು ಮತ್ತು ಗೋಮಾಂಸ ಭಕ್ಷಣವನ್ನು ಮಾಡಿದ್ದಾನೆ ಜಗಜ್ಜಾಹೀರಾತು ಮಾಡಿಕೊಂಡು ಅದನ್ನು ಒಂದು ಹೆಮ್ಮೆಯ ಸಾಧನೆಯಂತೆ ಡಾಣ ಡಂಗುರ ಮಾಡಿಕೊಂಡಿದ್ದಾನೆ ಹಾಗಾಗಿ ಈತನನ್ನು ಒಪ್ಪುವಂತೆ ಇಲ್ಲ ತಪ್ಪು ಅಚಾತುರ್ಯದಿಂದ ಅಜ್ಞಾನದಿಂದ ಆಕಸ್ಮಿಕವಾಗಿ ಆದರೆ ಅದಕ್ಕೆ ಅಲ್ಪ ಪ್ರಾಯಶ್ಚಿತ್ತ ತಪ್ಪನ್ನು ಒಂದು ಹೆಗ್ಗಳಿಕೆ ಅಂತ ಮಾಡಿ ಪದೇ ಪದೇ ಮಾಡಿ ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲದೆ ಹೆಮ್ಮೆ ಪಟ್ಟು ಆ ತಪ್ಪನ್ನು ಮಾಡದೇ ಇದ್ದವರ ಕಡೆಗೆ ತಿರಸ್ಕಾರ ತೋರಿಸುವಂಥದ್ದು ಇನ್ನೂ ಹೆಚ್ಚಿನ ಪಾತಕ ಅದಕ್ಕೆ ತಕ್ಕ ದಂಡನೆ ಆಗಬೇಕು ಅಂತ ಸಾರ್ವಜನಿಕವಾಗಿ ತಾನು ಮಾಡಿರೋದು ತಪ್ಪು ಅಂತ ಒಪ್ಪಿಕೊಂಡು ತಿದ್ದಿ ಗೋ ಹತ್ಯೆ ತಪ್ಪು ಅಂತ ಹೇಳತಕ್ಕಂಥ ಲೇಖನ ಬರೀಬೇಕು ಮತ್ತು ದೇವಸ್ಥಾನದಲ್ಲಿ ಕೆಲವು ದಿವಸ ನೆಲದ ಮೇಲೆ ಮಲಗಿ ಉಪವಾಸ ಮಾಡಿ ವ್ರತಾಹಾರದಲ್ಲಿ ಇದ್ದು ಆಮೇಲೆ ಪಂಚಗವ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಮತ್ತಿನ್ನೆಂದಿಗೂ ಈ ತಪ್ಪು ಮಾಡೋಲ್ಲ ಅಂತ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಆಗಲೇ ಇವನಿಗೆ ಮುಂದಿನ ಕೆಲಸಗಳಿಗೆ ಅರ್ಹತೆ ಅಂತ ಆದರೆ ಪ್ರೊಫೆಸರ್ ಜೊತೆಯಲ್ಲಿ ಇಬ್ಬರು ಹೊಸ ಪೀಳಿಗೆಯ ವಿಚಾರವಾದಿಗಳು ಬಂದುಬಿಟ್ಟಿರ್ತಾರೆ ಅವರೇ ಕರ್ಕೊಂಡು ಬಂದಿರ್ತಾರೆ ಅವರೆದುರಿಗೆ ಇವರಿಗೆ ಬೀಳೋದಕ್ಕೆ ಇಷ್ಟವಾಗೋದಿಲ್ಲ ಅದು ಅದೆಲ್ಲ ನೀವು ಓದಿಯೇ ಅನುಭವಿಸಬೇಕಾದದ್ದು ಅಷ್ಟು ಸೂಕ್ಷ್ಮವಾಗಿದೆ ಅವರ ಕಡೆ ತಿರುಗಿ ನೋಡಿದ್ರೆ ತಾನು ಸೋತದಂತೆ ಆಗ್ಬಿಡುತ್ತೆ ಅಂತ ಪ್ರೊಫೆಸರ್ ಆ ಕಡೆ ತಿರುಗಿಯೂ ನೋಡೋದಿಲ್ಲ ಶಾಸ್ತ್ರಿಗಳು ತಂದೆ ಕಡೆಗೆ ನೋಡೋದಕ್ಕೆ ಸಂಕೋಚ ಕಾಡ್ತಾ ಇರುತ್ತೆ ಹಾಗಾಗಿ ಎಲ್ಲಿಯೋ ಶೂನ್ಯದಲ್ಲಿ ಮೂರು ಕಾಲಗಳನ್ನು ಏಕ ಕೇಂದ್ರೀಕರಿಸ್ತಕ್ಕಂಥ ದಾರ್ಶನಿಕ ದೃಷ್ಟಿಯನ್ನು ಜಳಪಿಸೋದಕ್ಕೂ ಆಗದೆ ಒದ್ದಾಡಿಕೊಂಡು ಕಡೆಗೆ ತಂದೆ ಕಾಲು ಮುಟ್ಟಿ ದೂರದಲ್ಲಿ ಮುಟ್ಟಿಸ್ಕೊಳ್ಳದೆ ನಮಸ್ಕಾರ ಮಾಡಿ ನಾನು ಬರ್ತೀನಿ ಅಂಥೇಳಿ ಹೊರಟೋಗ್ಬಿಡ್ತಾರೆ ಮತ್ತು ಅವರಿಗೆ ತಾಯಿಯ ಮೋಹ ಅಂದರೆ ಈ ಸಾಮಾನ್ಯವಾಗಿ ವಿಚಾರವಾದಿಗಳನ್ನು ತಂದುಕೊಳ್ಳೋರಿಗೆ ಬಹಳಷ್ಟು ಬಾರಿ ಆಗಿರತಕ್ಕಂಥದ್ದು ಏನಂದರೆ ಮನೆಯಲ್ಲಿ ಎಲ್ಲವೂ ಸರಿಯಾಗಿರೋಲ್ಲ ಹಾಗೆ ಸರಿಯಾಗಿದ್ದರೆ ವಿಚಾರವಾದಕ್ಕೊಂದು ಹದ ಇರುತ್ತೆ ಮನದಲ್ಲಿ ಯಾವುದೂ ಸರಿಯಾಗಿರೋದಿಲ್ಲ ಆಮೇಲೆ ಅವರಿಗೆ ಬದುಕಿನಲ್ಲಿ ಯಾವುದೋ ನಿಷ್ಠುರ ಯಾವುದೋ ಕಷ್ಟ ಬಂದು ಒಂದು ಹಂತದಲ್ಲಿ ಸಿನಿಕಲ್ ಆಗಿಬಿಟ್ಟಿರ್ತಾರೆ ಪ್ರಾಮಾಣಿಕವಾಗಿ ಯಾವುದನ್ನೋ ಒಂದನ್ನು ತದೇಕ ನಿಷ್ಠೆಯಿಂದ ಒರೆಸಿದಾಗ ತಳಮಳ ಬ ಬರೋಲ್ಲ ಉದ್ವಿಗ್ನತೆ ಬರೋದಿಲ್ಲ ಮತ್ತು ಹಪಾಹಪಿ ಅಂತಿವಲ್ಲ ಅಂಥದ್ದು ಕಾಣೋದಿಲ್ಲ ಶಾಸ್ತ್ರಿಗಳಿಗೆ ಅವೆಲ್ಲ ತಳಮಳಗಳು ಇವೆ ಹೆಂಡತಿ ವಿಧಿಶೀಳು ಹಾಗೆಂತ ಪ್ರಬುದ್ಧಳಾದ ಬುದ್ಧಿವಂತೆ ಅಲ್ಲ ನಿನ್ನೆ ಅದನ್ನು ಕೂಡ ನಾವು ನೋಡಿದ್ವಿ ಮತ್ತೆ ಅವಳು ಚರ್ಚ್ ಚರ್ಚ್ ಅಂತ ಆ ಚೌಕಟ್ಟಲ್ಲಿರೋಳು ಮಗ ತಂದೆಯ ಸ್ವರೂಪ ಏನು ಅಂತ ತಿಳ್ಕೊಂಡು ದಿಗಂತ್ ಅವನು ತಂದೆಯನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ಬಲ್ಲ ಅರೆ ತಂದೆಯನ್ನು ಕೂಡ ಎಲ್ಲಿಡಬೇಕು ಅಲ್ಲಿಡಬಲ್ಲಂಥ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅವನು ತಂದೆಗೆ ಗೊತ್ತಿಲ್ಲದೆಯೇ ತನ್ನ ತಂದೆಯ ತಾಯಿ ತಂದೆಯ ತಂದೆ ಸೋದರತ್ತೆಯರು ಆ ಮಕ್ಕಳು ಅವರ ಜೊತೆಗೆ ಬಾಂಧವ್ಯ ಬಳಸಿಕೊಂಡು ಅವನು ಆಧುನಿಕ ಸನಾತನ ಆಸ್ತಿಕ ಅಂದರೆ ಶ್ರಮ ಪಡೋಲ್ಲ ಹಣವನ್ನು ಕೊಡ್ತಾರೆ ಅಜ್ಜಿಯ ವೈಕುಂಠ ಸಮಾರಾಧನೆ ಭರ್ಜರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅವನ ಹೆಂಡತಿ ಬಬಿತಾ ಅವಳು ಪಂಜಾಬಿ ಐವತ್ತು ಸಾವಿರ ರೂಪಾಯಿನ ಕೊಟ್ಟು ಹೋಗ್ತಾರೆ ವೈಕುಂಠ ಸಮಾರಾಧನೆ ದಿವಸ ಮಾತ್ರ ಅದೆಲ್ಲ ವಿಮಾನದಲ್ಲಿ ಬಂದ್ಬಿಟ್ಟು ಗಂಡ ಹೆಂಡತಿ ಮಗು ಎಲ್ಲರ ಎಂಜಲ್ಗೋಮೆನೂ ಮಾಡಿಬಿಟ್ಟು ಹೋಗ್ತಾರೆ ಅಜ್ಜಿ ಹೆಸರಿನಲ್ಲಿ ಆ ಊರಿನ ನರಸಿಂಹನಿಗೆ ಜೀರ್ಣೋದ್ಧಾರ ಮಾಡಿಸೋಣ ಅಂತ ಐದು ಲಕ್ಷ ರೂಪಾಯಿ ಈಗಲೇ ಕೊಡೋದಕ್ಕೆ ಸಿದ್ಧ ಇದ್ದಾರೆ ತಿರುಪತಿಯ ಬೆಟ್ಟದ ಬುಡದವರೆಗೂ ಕಾರಲ್ಲಿ ಹೋಗ್ಬಿಟ್ಟು ಮತ್ತೆ ಬೆಟ್ಟದಿಂದ ಮೇಲಕ್ಕೆ ಹತ್ತಿ ಅಲ್ಲಿ ದರ್ಶನ ಮಾಡಿಕೊಂಡು ಬರ್ತಾರೆ ಬ್ರತ್ ಉಪವಾಸ ಈ ರೀತಿಯಾದದ್ದು ಹವನ್ ಆ ಥರದ್ದನ್ನೆಲ್ಲ ಮಾಡುವಂಥ ಸೊಸೆ ಮಟ್ಟಿಗೆ ಎಷ್ಟೋ ಆ ಥರ ಇರುವಂಥದ್ದು ತಂದೆಯ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ ಪದ್ಮ ವಿಭೂಷಣ ಶಾಸ್ತ್ರಿಗಳು ಪ್ರೊಫೆಸರ್ ಅವರಿಗಿರುವ ಕಾಂಟ್ಯಾಕ್ಟ್ಸ್ ಮೂಲಕ ಇಂಡಸ್ಟ್ರಿಯಲ್ ಬೆಲ್ಟ್ನಲ್ಲಿ ಒಳ್ಳೆಯ ಖ್ಯಾತಿ ಸಂಪಾದಿಸಿಕೊಂಡು ಅದನ್ನು ಮಾಡ್ಕೋತಿರ್ತಾರೆ ಆದರೆ ತಾವಿದೆಲ್ಲ ಮಾಡೋದು ತಂದೆ ಹೇಳೋದಿಲ್ಲ ಶಾಸ್ತ್ರಿಗಳಿಗೆ ಶಾಸ್ತ್ರಿಗಳಿಗೆ ಕೇಳುವ ನೈತಿಕ ಸ್ಥೈರ್ಯವೂ ಇರೋದಿಲ್ಲ ಹೀಗಾಗಿ ಶಾಸ್ತ್ರಿ ಮನೆಯಲ್ಲಿ ಒಂಟಿ ಮನದಲ್ಲಿ ಒಂಟಿ ಆ ಒಂಟಿತನವನ್ನು ಹೇಗಾದರೂ ಕಾಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೆ ಟಿ ಎ ಡಿ ಎ ಸಿಗದೆ ಇರೋ ಯಾವೂರಿಗೂ ಅವ್ರು ಹೋಗೋಲ್ಲ ಕಾಶಿಗೆ ಹೋಗಬೇಕಾದ್ರೂ ಅಲ್ಲಿ ಯಾವುದೊಂದು ಸೆಮಿನಾರ್ ಆಗಬೇಕು ಟಿ ಎ ಡಿ ಎ ಸಿಗಬೇಕು ಹರಿದ್ವಾರಕ್ಕೆ ಹೋಗಬೇಕಾದ್ರೂ ಗಯಾಗೆ ಹೋಗಬೇಕಾದ್ರೂ ಅಷ್ಟೇ ಅವರು ಹಾಗೇನೆ ತಾಯಿ ತೀರ್ಕೊಂಡಾಗ ಅವರು ಹೋಗಿ ಮತ್ತೆ ಪ್ರಾಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಅಂದುಕೊಂಡ್ರೆ ಅವರ ವಿಚಾರವಾದಿಗಳ ಶಿಷ್ಯ ಪರಿವಾರದಲ್ಲೇ ಕೆಲವರಿಗೆ ಇವ್ರನ್ನ ಕಂಡ್ರೆ ಆಗೋಲ್ಲ ಯಾಕೆಂದರೆ ಇವರು ಹೆಚ್ಚಿನ ಲಾಭ ಪಡ್ಕೊಳ್ತಾ ಇದ್ದಾರೆ ಅಂತ ಇವತ್ತು ಹೆಚ್ಚಿನ ಲಾಭ ಗಳಿಸ್ತಾ ಇರತಕ್ಕಂಥವ್ರು ಯಾರು ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಈ ವಿದ್ಯಾಸ್ಥಾನ ಅಂತ ಯಾವುದಿದೆ ಅಲ್ಲಿ ಅಯಕಟ್ಟಿನ ಜಾಗಗಳಲ್ಲಿ ಇರ್ತಕ್ಕಂಥ ಈ ಲೆಫ್ಟಿಸ್ಟ್ಗಳೇ ಇನ್ಯಾರೂ ಅಲ್ಲ ಮತ್ತೆ ಅವರುಗಳಿಗೆ ಸರ್ಕಾರದ ಕೃಪಾ ಪೋಷಣೆ ಅವರು ಪ್ರೈವೇಟೈಸೇಷನ್ ಯಾವುದು ಆಗಬಾರ್ದು ಅಂತ ಮತ್ತೆ ಬಡ್ಕೋತಾರೆ ಕಾರಣ ಇವರಿಗೆ ಕಡೆಗೆ ಯಾರೂ ಗಿರಾಕಿ ಇರೋದಿಲ್ಲ ಇವ್ರನ್ನ ಮೂಸಿ ನೋಡೋದಕ್ಕೆ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಆ ರೀತಿಯಾಗಿಯೇ ಪ್ರೊಫೆಸರ್ ಅವರು ಶಾಸ್ತ್ರಿಗಳು ಕೂಡ ಸರ್ಕಾರದ ಕೃಪಾ ಪೋಷಣೆಯಲ್ಲಿ ಚೆನ್ನಾಗಿ ಬೆಳೀತಾ ಇರ್ತಾರೆ ಇವರ ಮೇಲ್ಮಟ್ಟ ಇರುತ್ತಲ್ಲ ಇವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇರತಕ್ಕಂಥ ವಿಚಾರವಾದಿ ಲೋಕಲ್ ವಿಚಾರವಾದಿಗಳು ಕೆಲವರು ಇರ್ತಾರೆ ಮತ್ತು ಅವರು ಅಪ್ಪಟ ಶೂದ್ರ ವರ್ಗಕ್ಕೆ ಶುದ್ರಾತಿ ಶುದ್ರ ದಲಿತಾತಿ ದಲಿತ ವರ್ಗಕ್ಕೆ ಸೇರಿದವರು ಇವರು ಎಷ್ಟೇ ಮಾಂಸ ತಿನ್ನಲಿ ಎಷ್ಟೇ ಹಾದರ ಮಾಡಲಿ ಎಷ್ಟೇ ಮದ್ಯಪಾನ ಮಾಡಲಿ ಇವರು ಬ್ರಾಹ್ಮಣ ಅನ್ನೋದು ಬಿಡೋದಿಲ್ಲ ಹಾಗಾಗಿ ಇವರು ಬ್ರಾಹ್ಮಣ ವಿಚಾರವಾದಿ ಅಥವಾ ಮಾಜಿ ಬ್ರಾಹ್ಮಣ ವಿಚಾರವಾದಿ ಅದರಿಂದಾಗಿ ಇವರನ್ನೇ ತುಳಿಯಬೇಕು ಅಂತ ಕೆಲವರು ಅಪ್ಪಟ ಬ್ರಾಹ್ಮಣೇತರ ವಿಚಾರವಾದಿಗಳು ಇರ್ತಾರೆ ಅವರು ಇವ್ರ ಮೇಲೆ ಸಿ ಐ ಡಿಗಳನ್ನು ಬಿಟ್ಟಿರ್ತಾರೆ ಎಲ್ಲಿ ಪ್ರಾಶ್ಚಿತ್ತ ಮಾಡಿಕೊಂಡು ಎಲ್ಲಿ ಶ್ರಾದ ಮಾಡಿಬಿಡ್ತಾರೋ ಅಂತ ಮಾಡಿದ ತಕ್ಷಣ ಅವರವರ ಪತ್ರಿಕೆ ಪುಡಿ ಕಡಿ ಪತ್ರಿಕೆ ಆದರೂ ಪರವಾಗಿಲ್ಲ ಅಲ್ಲಿ ಇವರ ವಿರುದ್ಧವಾಗಿ ಲೇಖನಗಳು ಬರೀಬೇಕು ಅಂತ ಇವ್ರಿಗೆ ಅದು ಗೊತ್ತಾಗದೆ ಅರ್ಥ ಹೂತ್ ಬಿಡ್ತೀನಿ ಅವನನ್ನ ಒಂದು ಲೇಖನವೂ ಬರೆದಂಗೆ ಮಾಡ್ತೀನಿ ಅಂತ ಹುಂಕರಿಸಿಕೊಂಡು ನಾನು ಊರಿಗೆ ಹೋಗಿಲ್ಲ ಬೆಂಗಳೂರಲ್ಲೇ ಇದ್ದೀನಿ ಅಂತ ತೋರ್ಪಡಿಸುವಂತೆ ಹತ್ತು ಸಭೆಗಳಲ್ಲಿ ಪಾಲ್ಗೊಳ್ಳೋದು ಇಪ್ಪತ್ತು ಪತ್ರಿಕೆಗಳಲ್ಲಿ ಫೋಟೋ ಬರೋದು ಏಳು ವಿಚಾರ ಸಂಕಿರಣಗಳನ್ನು ಉದ್ಘಾಟನೆ ಮಾಡೋದು ಹೀಗೆ ಮಾಡಿಕೊಂಡು ತಾನು ಪ್ರಾಶ್ಚಿತ್ತ ತಗೊಂಡಿಲ್ಲ ತಾನು ಪ್ರತಿಗಾಮಿ ಆಗಿಲ್ಲ ತಾನು ಮತಾಂಧ ಆಗಿಲ್ಲ ಅನ್ನೋದನ್ನು ತೋರ್ಪಡಿಸ್ಕೋತಾರೆ ಆದರೆ ಇವರಿಗೆ ತಾಯಿಯ ಬಗ್ಗೆ ಸೆಳೆತ ಆ ತಾಯಿಯ ಬಗ್ಗೆ ಸೆಳೆತ ಅಕಾರಣವಾದದ್ದು ಅಹೇತುಕವಾದದ್ದು ಅದಕ್ಕೆ ಯಾವ ತರ್ಕವೂ ಕೆಲಸ ಮಾಡೋದಿಲ್ವಲ್ಲ ತಂದೆ ತಾಯಿಗಳನ್ನು ಇಪ್ಪತ್ತೈದು ವರ್ಷದಿಂದ ನೋಡಲಿಲ್ಲ ಅನ್ನೋದೇ ಅವರಿಗೆ ಅಂತರಂಗದಲ್ಲಿ ಕುಟುಕ್ತಾ ಇರುತ್ತೆ ಹಾಗಾಗಿ ಗಯಾ ಶ್ರದ್ಧ ಮಾಡ್ತೀನಿ ತಾಯಿಗೆ ಅಂತ ಒಂದು ಅದು ಬೇರೆ ಶಂಕರಾಚಾರ್ಯರು ಸನ್ಯಾಸದ ಒಂದು ಚೌಕಟ್ಟನ್ನು ಮೀರಿ ತಾಯಿಗೆ ಶ್ರಾದ್ದ ಮಾಡಲಿಲ್ವ ನಿಜವಾದ ಕ್ರಾಂತಿಕಾರಿ ಅವರು ನಾನು ಆ ದಾರಿನಲ್ಲಿ ಹೋಗ್ತೀನಿ ಅಂತ ಬೇರೆ ಒಂದು ಸಮಾಧಾನ ನೇರ ಹೋಗ್ತಾರೆ ಅಷ್ಟೊತ್ತಿಗೆ ಒಂದು ಬರೋ ಪಾಟ್ನಾದಲ್ಲಿರೋ ಪ್ರೊಫೆಸರ್ ಇವರಂತೆಯೇ ಬುದ್ಧಿಜೀವಿ ಅವರಿಗೆ ಫೋನ್ ಮಾಡಿ ನೀವು ಎಂದಲಿಂದಲೋ ಕೇಳ್ತಾ ಇದ್ರೆ ಎರಡು ಭಾಷಣಗಳಿಗೆ ಅಂತ ಹಾಗಾಗಿ ಭೌತವಾದ ಮತ್ತು ಪ್ರಗತಿ ಮೆಟೀರಿಯಲಿಸಮ್ ಅಂಡ್ ಪ್ರೋಗ್ರೆಸ್ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಬರ್ತಾರೆ ಎರಡು ಭಾಷಣಗಳಿಗೆ ಐದೈದು ಸಾವಿರದಂತೆ ಹತ್ತು ಸಾವಿರ ಇವರು ಲೆಕ್ಕ ಹಾಕ್ತಾರೆ ಟಿ ಎ ಡಿ ಎಲ್ಲ ಸಿಗುತ್ತೆ ಅದು ಬರ್ತಕ್ಕಂಥ ಸಂಭಾವನೆ ಒಳಗೆ ಗಯಾಶ್ರಾದ್ದ ಅಮ್ಮನಿಗೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರೆ ಅಲ್ಲಿ ಮತ್ತೆ ಅದು ಬೇರೆ ಚಿಂತೆ ಅದು ಆ ಸೂಕ್ಷ್ಮತೆಗಳು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದರೆ ಆಲೋಚನೆಗಳೇ ಹಾಗೆ ಹರಿದು ಪ್ರಿಂಟ್ ಆಗಿದೆಯಾ ಅಂತ ಅನಿಸುತ್ತೆ ನೇರವಾಗಿ ಗಯಾಕ್ಕೆ ಹೋದರೆ ಒಳ್ಳೇದು ಪಾಟ್ನಾಗೆ ಹೋಗ್ಬಿಟ್ಟು ಮತ್ತೆ ಗಯಾಗೆ ಹೋದರೆ ಎಲ್ಲಿಂದ ಯಾತಕ್ಕೆ ಗಯಾಗೆ ಅಂತ ಅವನು ಬೇರೆ ಕೇಳ್ತಾನೆ ಅದು ಬೇಡ ಅಂತ ಆಮೇಲೆ ಅವರು ಗಯಾಗೆ ಹೋಗ್ತಾರೆ ಗಯಾದಲ್ಲಿ ಪಂಡಾಗಳು ಸಿಗ್ತಾರೆ ಇವರು ಒಂದು ಪ್ಯಾಕೇಜ್ ಅಂತ ಮಾಡ್ತಾರೆ ಐದು ಸಾವಿರಕ್ಕೆ ಡೀಲ್ ಕುದುರುತ್ತೆ ಪರವಾಗಿಲ್ಲ ಇನ್ನು ಐದು ಸಾವಿರ ಉಳಿಯುತ್ತೆ ಅಂತ ಅಂದುಕೊಂಡಿದನು ಅವರು ಒಪ್ಕೋತಾರೆ ಅಲ್ಲಿ ಮೊದಲು ಕ್ಷೌರಿಕ ಬಂದು ತಲೆ ಬಳಸ್ಕೊಳ ಕೂತ್ಕೊತಾನೆ ಏನಿಲ್ಲ ಒಂದು ಬತ್ತಿಯಷ್ಟು ತೆಗೀಬೇಕಷ್ಟೇ ಎಲ್ಲೂ ತೆಗಿಬೇಡ ಮಧ್ಯದಲ್ಲಿ ಮಾತ್ರ ನಡುನೆತ್ತಿನಲ್ಲಿ ಒಂಚೂರು ತೆಗಿಬೇಕು ತಲೆ ಕೂದಲು ಸಾಂಕೇತಿಕವಾಗಿ ಅಂತ ಪಂಡಾಗಿ ಕನ್ನಡ ಬರ್ತಾ ಇರ್ತದೆ ಇವರಿಗೆ ಹಿಂದಿ ಬರೋಲ್ಲ ಎಷ್ಟು ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅಂದರೆ ಶಾಸ್ತ್ರಿಗಳಂಥ ವಿಚಾರವಾದಿಗಳು ಸಾಮಾನ್ಯ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿರೋರು ವಿಮಾನಗಳಲ್ಲಿ ಓಡಾಡೋರು ಸೆಮಿನಾರ್ಗಳು ಬಂದಾಗ ಮಾತ್ರ ಬೇರೆ ಊರುಗಳಿಗೆ ಹೋಗೋರು ಅಲ್ಲಿ ಸ್ಟೇಟ್ ಗೆಸ್ಟ್ ಹೌಸ್ಗಳಲ್ಲಿ ಯೂನಿವರ್ಸಿಟಿ ಗೆಸ್ಟ್ ಹೌಸ್ಗಳಲ್ಲಿ ಹೈ ಫೈ ಹೋಟೆಲ್ಗಳಲ್ಲಿ ಇರ್ತಕ್ಕಂಥವ್ರು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಟ್ಯಾಕ್ಸಿ ಬಿಡೋದಕ್ಕೆ ಟ್ಯಾಕ್ಸಿ ಜೊತೆಗೆ ಗ್ಲಾಸ್ ಮೇಟ್ಗಳು ಹೀಗಿರೋದ್ರಿಂದ ಇಂಗ್ಲೀಷ್ ಬಿಟ್ಟು ಇನ್ಯಾವುದೂ ಇರೋಲ್ಲ ಇವರು ಆಸ್ ಎ ವೆಗಬಾಂಡ್ ರಸ್ತೆ ಮೇಲೆ ಬಿದ್ದು ಓಡಾಡಿರಲ್ಲ ಭೈರಪ್ಪನವರಾದರೆ ಮೂರು ಲೋಕವನ್ನು ಅವರು ಒಂಟಿಯಾಗಿ ತಿರುಗಿದ್ದಾರೆ ಎಷ್ಟೋ ಬಾರಿ ಅವರು ಹೇಳಿದ್ದಾರೆ ಯಾವುದಾದ್ರೂ ಊರುಗಳಿಗೆ ಹೋಗುವಾಗ ಸಾಮಾನು ಲಗೇಜ್ ಮೊದಲಾದವನ್ನು ಎತ್ಕೊಂಡು ಬರೋದಕ್ಕೆ ಕೂಲಿಯವರು ಗಲಾಟೆ ಮಾಡಿದ್ರು ಇವರೇ ತಲೆ ಮೇಲೆ ನೇರ ಹೊತ್ಕೊಂಡು ಹೋಗ್ತಾ ಇದ್ರು ಈ ರೈಲ್ವೆ ಹಳಿಗಳ ಮೇಲೆ ಊರಿಂದ ಊರಿಗೆ ನಡ್ಕೊಂಡು ಹೋದಂಥವರಿಗೆ ಇದೇನು ಕಷ್ಟವಾ ಅದೇನು ತೊಂದರೆ ಇರ್ತಕ್ಕಂಥದ್ದಲ್ಲ ಹಾಗಾಗಿ ಶಾಸ್ತ್ರಿಗಳಿಗೆ ಹಿಂದಿ ಬರೋಲ್ಲ ಅದರಿಂದ ಆ ಕ್ಷೌರಿಕನ ಜೊತೆ ಸಂವಾದ ಇಲ್ಲ ಇವ್ರು ಏನೋ ಲಹರಿ ಆಲೋಚನೆಯಲ್ಲಿ ಇರ್ತಾರೆ ಅದು ಬೇರೆ ಒಂದು ಇಲ್ಲಿ ಪಂಡ ಹೇಗೆ ಕಿತ್ಕೋತಾನೆ ಏನು ಮಾಡ್ತಾನೆ ಅಂತ ಅದ್ರ ಮೇಲೆ ಒಂದು ಆರ್ಟಿಕಲ್ ಬರೀಬಹುದು ಮತ್ತೆ ಬ್ರಾಹ್ಮಣರ ದೌರ್ಜನ್ಯ ಯಾವ ಥರ ಇರುತ್ತೆ ದುರುಪಯೋಗ ಹೇಗಿರುತ್ತೆ ಅನ್ನೋ ಲೆಕ್ಕ ಹಾಕ್ತಾ ಇದ್ರೆ ಅವನು ಅರ್ಧ ಬೋಳಸ್ಬಿಡ್ತಾನೆ ಹೀಗೆ ಮಾಡ್ಬಿಟ್ಟಿ ಗತಿ ಏನು ಅಂತ ಗಲಾಟೆ ಮಾಡಿದ್ರೆ ಪಂಡ ಕೇಳ್ತಾರೆ ಪಂಡ ನಾನು ಹೇಳಿದ್ದೆ ಅವನಿಗೆ ಮರ್ತ ಬಿಟ್ಟ ಅಂತ ಅವನ್ ಶೌರಿ ಕೇಳ್ತಾನೆ ನನಗ್ ಗೊತ್ತು ಶಾಸ್ತ್ರ ಪೂರ್ತಿ ತಲೆ ಬೋಳಸ್ಕೊಂಡೇನೆ ಶ್ರದ್ಧಾ ಮಾಡೋದು ಅರ್ಧಂಬರ್ಧ ಅಲ್ಲ ಸ್ವಲ್ಪ ಅಲ್ಪ ಅಲ್ಲ ನೀವು ಸಲೂನ್ಗೆ ಹೋಗ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಬೇಕು ಇದು ಹೇರ್ ಸ್ಟೈಲ್ಗ ಬಂದಿರೋದು ಅಂತ ದಬಾಯಿಸ್ತಾನೆ ಅಂದರೆ ನೋಡಿ ಇದು ಹಾಸ್ಯವಾಗಿ ತೋರಿದ್ರು ಆಳದಲ್ಲಿ ಏನಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಬ್ರಾಹ್ಮಣೇತರರು ಕೆಳವರ್ಗದವರು ಅಂತ ಅನಿಸಿಕೊಂಡವರಿದ್ದಾರೋ ಅವರಲ್ಲಿ ನಿಜವಾಗಿ ಶ್ರದ್ಧೆ ಇದೆ ಈ ಹೊತ್ತು ಸನಾತನ ಧರ್ಮ ಗಟ್ಟಿಯಾಗಿ ಉಳಿಯುವಂತಹದ್ದು ಅಂತ ಆದರೆ ನಮ್ಮಲ್ಲಿ ಬರೀ ಒಬ್ಬರು ಬ್ರಾಹ್ಮಣ ವರ್ಗವೋ ಒಂದು ಮುಂದುವರೆದಂಥ ಜಾತಿ ಮತ್ತೊಂದು ಅನ್ನೋದ್ರೊಳಗೆಲ್ಲ ಎಲ್ಲ ಸ್ತರದಲ್ಲಿಯೂ ಆ ಒಂದು ಶ್ರದ್ಧೆ ಆ ಒಂದು ಧರ್ಮ ಪ್ರಜ್ಞೆ ಅದು ಇರ್ತಕ್ಕಂಥದ್ದು ಹೀಗಾಗಿ ಅವನಿಗೆ ಕ್ಷೌರಿಕನಿಗೆ ಗೊತ್ತಿದೆ ಪಂಡ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೋತಾನೆ ದುಡ್ಡಿಗೆ ಕ್ಷೌರಿಕ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾರೆ ಅಂದರೆ ಅವರ ಕಲೆಗಾರಿಕೆ ಹಿಂದೆ ಮೌಲ್ಯ ಮೌಲ್ಯದಲ್ಲಿ ಕಲೆ ಯಾವುದು ಹೇಗೆ ಅಂತ ತೋರಿಸ್ತಾ ಇರತಕ್ಕಂಥ ಒಂದು ಅದ್ವೈತ ಪ್ರಜ್ಞೆ ಅಲ್ಲಿ ತೋರ್ತಾ ಇರುತ್ತೆ ಹಾಗೆ ಅವರು ಪ್ರೊಫೆಸರ್ ಶಾಸ್ತ್ರಿ ತಲೆ ಬಳಸ್ಕೊಳ್ಬೇಕಾಗುತ್ತೆ ಮತ್ತೆ ಅದಕ್ಕೆ ಅವರೊಂದು ಕರಿ ಟೋಪಿ ಹಾಕ್ಕೋತಾರೆ ಅದು ಬಹಳ ಧ್ವನಿಪೂರ್ಣವಾದದ್ದು ಮುಸ್ಲಿಮ್ರು ಬಳಸ್ತಕ್ಕಂಥ ರೀತಿಯ ಕರಿ ಟೋಪಿ ಗಾಂಧಿ ಟೋಪಿ ಬೇಡ ಜೆ ಪಿ ಟೋಪಿ ಬೇಡ ಏನೇನೋ ಬೇಡ ಅಂತ ಕಡೆಗೆ ಅಮೇರಿಕಾಗೆ ಬೇರೆ ಒಂದು ಕಾರ್ಯಕ್ರಮ ಇರುತ್ತೆ ಆ ದೇಶ ಸರಿ ಅಲ್ಲಿ ಯಾರು ಹೇಗಿದ್ರು ತಲೆ ಬೋಳಸ್ಕೊಂಡ್ರು ಕೇಳಲ್ಲ ತಲೆ ಬೆಳೆಸ್ಕೊಂಡ್ರು ಕೇಳಲ್ಲ ಅಂತ ಇವರು ವಾದ ಮಾಡೋದು ಕಮ್ಯುನಿಸಮ್ಮು ಮಾರ್ಕ್ಸಿಸಮು ಅರೆ ಅಮೆರಿಕದ ಡಾಲರ್ ಎಂಜಿಲ್ಗಳಲ್ದೇ ಇವರಿಗೆ ಹೊಟ್ಟೆಯೇ ತುಂಬೋದಿಲ್ಲ ಇದು ಇರತಕ್ಕಂಥ ವಿಡಂಬನೆ ನಮ್ಮಲ್ಲಿ ಡಿಕ್ಲೇರ್ಡ್ ಕಮ್ಯುನಿಸ್ಟ್ಗಳೆಲ್ಲ ಅಮೆರಿಕಾದ ಬೂಟ್ ಲಿಕ್ಕರ್ಸ್ ಆಗಿದ್ದಾರೆ ನಮ್ಮಲ್ಲಿ ದೊಡ್ಡ ಕಮ್ಯುನಿಸ್ಟಿಕ್ ಚಾಂಪಿಯನ್ಸ್ ಅಂತ ಕ್ಯಾಪಿಟಲಿಸ್ಟಿಕ್ಸೇ ಆಗಿರತಕ್ಕಂಥವ್ರು ಮಾತೆತ್ತಿದ್ರೆ ಅದು ಮಾತೆತ್ತಿದ್ರೆ ಇದು ಅಂತ ಬರೀತಾರೆ ಅಷ್ಟೇಕೆ ನೋಡಿ ನಮ್ಮ ಪೀತ ಪತ್ರಿಕೆಗಳು ಅಂತ ಇವೆಯಲ್ಲ ಮಾತೆತ್ತಿದ್ರೆ ದಲಿತ ಬ್ರಾಹ್ಮಣ ಬಂಡಾಯ ಶೂದ್ರ ಅತಿಶೂದ್ರ ಮುಸ್ಲಿಂ ಈ ಥರದ್ದೆಲ್ಲ ಬರೀತಾರೆ ಆದರೆ ಒಮ್ಮೆ ಆದರೂ ನಮ್ಮ ಸೈನಿಕರ ಯಶೋಗಾಥೆಯ ಬಗ್ಗೆ ಬರೀತಾರೆ ಮೊನ್ನೆಗೆ ಕಾರ್ಗಿಲ್ ಆಗಿ ಹತ್ತು ವರ್ಷ ಆಯಿತು ಅದನ್ನು ಸ್ಮರಿಸುವವರೂ ಇಲ್ಲದಂತೆ ಆಗಿದೆ ಇವತ್ತು ವಿಶ್ವೇಶ್ವರ ಭಟ್ರು ಬಹಳ ಮಾರ್ಮಿಕವಾಗಿ ಬರೆದಿದ್ದಾರೆ ಅದು ಈ ಬಾಂಬ್ ದಾಳಿಯಲ್ಲಿ ಅದು ಮರೆತು ಹೋಯಿತು ಅಂತ ಅವರು ಬರೆದಿದ್ದಾರೆ ಯಾಕೆಂದ್ರೆ ಸೈನಿಕನ ಜೀವನ ಯಾರಿಗೂ ಆಸಕ್ತಿ ಕೆರಳತಕ್ಕಂಥದ್ದಲ್ಲ ಅದೇ ರಾಜಕಾರಣಿಗಳ ಕಪಟ ತಂತ್ರ ಒಗ್ಗರಣೆ ಹಾಕ್ಕೊಂಡು ಘಾಟ್ ಆಗಿರತಕ್ಕಂಥ ಮಸಾಲ ವಡೆ ತಿಂದಂತೆ ಗೋಬಿ ಮಂಚೂರಿ ತಿಂದಂತೆ ಅದಕ್ಕೆ ಅದನ್ನು ಕುರಿತು ಹೆಚ್ಚೆಚ್ಚಾಗಿ ಬರೀತಾರೆ ಶಾಸ್ತ್ರಿಗಳು ಆ ರೀತಿಯಾದಂಥ ಜಾಡನವರು ಅವರು ಮತ್ತೆ ಅಲ್ಲಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಭಾಷಣ ಮಾಡಿ ಮತ್ತು ಕಾಶಿಗೆ ಹೋಗ್ತಾರೆ ಯಾಕೆಂದರೆ ಫ್ಲೈಟ್ ಸಿಗೋದು ಕಾಶಿಯಲ್ಲಿ ಕಾಶಿಗೆ ಬುಕ್ ಮಾಡ್ಸಿರ್ತಾರೆ ಕಾಶಿಗೆ ಹೋಗ್ತಾರೆ ಹೋದರೆ ಇವರ ತಾಯಿಯ ಅಸ್ಥಿಗಳನ್ನು ಪ್ರಯಾಗದಲ್ಲಿ ವಿಸರ್ಜನೆ ಮಾಡೋಕ್ಕಿಂತ ಇವರ ಭಾವ ಸುಬ್ಬಣ್ಣ ಭಾವ ಇವರ ಅಕ್ಕ ವಿಶಾಲಾಕ್ಷಿ ತಂಗಿ ವಿಶಾಲಾಕ್ಷಿ ಮತ್ತೆ ಅವಳು ರಜಿಯಾ ಬೇಗಂ ಲಕ್ಷ್ಮಿ ಬಂದಿರ್ತಾನೆ ಅಲ್ಲಿ ವಿಶ್ವೇಶ್ವರನ ದೇವಸ್ಥಾನದ ಹತ್ತಿರಕ್ಕೆ ಹೋಗುವಾಗ ಎದುರಿಗೆ ಸಿಕ್ಕಾಕ್ಕೊಂಡ್ಬಿಡ್ತಾರೆ ರೆಡ್ ಹ್ಯಾಂಡೆಡ್ ಆಗಿ ಆದರೆ ಅವರು ಅಲ್ಲಿ ಕೂಡ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ತೋರ್ಪಡಿಸಿಕೊಂಡು ಮತ್ತೆ ಅಲ್ಲಿ ಕಾಶಿಯಲ್ಲಿ ಒಂದು ಭಾಷಣ ಬೇರೆ ಮಾಡ್ತಾರೆ ಬಿ ಎಚ್ ಯುನಲ್ಲಿ ಬಹಳ ಮಾರ್ಮಿಕವಾಗಿದೆ ಅದು ಏನಂದ್ರೆ ನಾವು ವಿಚಾರವಾದವನ್ನು ಬೆಳೆಸಬೇಕು ಈ ದೇವರು ಧರ್ಮ ಮತ ಇತ್ಯಾದಿನೆಲ್ಲ ತೊಡೆಯಬೇಕು ಈ ಎಲ್ಲ ಅವಿವೇಕ ಅಂಧಕಾರದಿಂದ ಆಚೆಗೆ ಬರಬೇಕು ಅಂತ ಯಾಕೆ ಕಾಶಿನ ಆರಿಸಿಕೊಂಡಿದ್ದು ಅಂತಂದ್ರೆ ಕಾಶಿಯಿಂದಲೇ ಎಲ್ಲ ಶುರು ಆಗೋದು ಮತ್ತೆ ಕಾಶಿಯೇ ಕೊಚ್ಚೆ ಅಲ್ಲಿರ್ತಕ್ಕಂಥದ್ದನ್ನೇ ಮೊದಲು ಧ್ವಂಸ ಮಾಡಬೇಕು ಯಾಕೆ ಅಂತಂದ್ರೆ ಈ ಕಾಶಿ ಬಂಡವಾಳಶಾಹಿಗಳ ಒಂದು ಬನಿಯಾಗಲು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಮತ್ತೆ ಅದನ್ನು ಔರಂಗಜೇಬ್ ಅಂತವನು ಒಡೆದ ಮೇಲೆ ಅದನ್ನು ಒಡೆದು ವಿಘಟನೆ ಮಾಡಿದ ಮೇಲಿಂದ ಈ ಒಂದು ವಿಗ್ರಹಾರಾಧನೆ ಸಂಕುಚಿತವಾದ ವರ್ಗ ಮತ ಜಾತಿ ಇತ್ಯಾದಿ ಪ್ರಭೇದಗಳನ್ನು ಮತ್ತೆ ಮರಾಠ ಸಂಘಟನೆ ಮಾಡಿ ಈಗ ಮತ್ತೆ ಆಧುನಿಕ ಕಾಲದಲ್ಲಿ ಒಬ್ಬ ಪ್ರತಿಗಾಮಿಯಾದಂಥ ಮದನ್ ಮೋಹನ್ ಮಾಳವೀಯರು ಮತ್ತೆ ಒಬ್ಬ ಬಂಡವಾಳಶಾಹಿ ಬಿರ್ಲಾ ಸೇರಿ ಬಿರ್ಲಾ ಮಂದಿರ್ ಬೇರೆ ಮಾಡಿ ಇನ್ನೊಮ್ಮೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ಒಡೆಯೋದಕ್ಕೋಸ್ಕರ ಅಂತ ಆಗ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ ಹತ್ತಿರದಲ್ಲೇ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿಗೆ ನೀವು ಯಾತಕ್ಕೆ ಹೋಗಿ ಭಾಷಣ ಮಾಡಲ್ಲ ಮುಂದಿನ ಮಜುಲು ಅದಾ ಅಂತ ತಕ್ಷಣ ಬ್ರ್ಯಾಂಡ್ ಮಾಡಿಬಿಡ್ಬೋದಲ್ವ ಹಾ ಹಾ ನೀನು ಸೆಕ್ಯುಲರ್ ಅಲ್ಲ ಶುರು ಮಾಡಿಬಿಡ್ತಾರೆ ಅದು ಮೈನಾರಿಟಿ ಕಮ್ಯುನಿಟಿ ಯಾವುದೇ ದೇಶದಲ್ಲಿ ಮೈನಾರಿಟಿ ತಪ್ಪು ಮಾಡೋದಿಲ್ಲ ಮೈನಾರಿಟಿ ಎಂದೂ ಸರಿಯನ್ನೇ ಮಾಡೋದು ಅವರಿಗೆ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡ್ರೆ ಸಾಕಾಗಿರುತ್ತೆ ಎಂದೂ ಕೂಡ ಅವರು ಬಂಡೇಳೋಕ್ಕೆ ಸಾಧ್ಯ ಇಲ್ಲ ಅವರು ಘಾತುಕತನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ತಮ್ಮ ಮತವನ್ನು ಯಾರ ಮೇಲೂ ಹೇಳೋದು ಹೇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಒಂದು ಮೈನಾರಿಟಿ ಕಮ್ಯುನಿಟಿಯ ಮೇಲೆ ನೀನು ಮಾತಾಡೋದೇ ತೋರಿಸುತ್ತೆ ನೀವು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿದ್ದೀರಿ ಅಂತ ಅನಿಸುತ್ತೆ ಅನ್ನುವಂಥ ಮಾತು ಬೇರೆ ಆಡ್ತಾರೆ ಇದನ್ನೆಲ್ಲ ಅವಳು ರಜೆಯಾಗಿ ಕೇಳಿಸ್ಕೊಳ್ಳೋದಾಗುತ್ತೆ ಹೀಗೆ ಪ್ರೊಫೆಸರ್ ವರ್ತಿಸೋದು ಈ ಪ್ರೊಫೆಸರ್ ತಂತೂಲಿ ಬರತಕ್ಕಂಥ ಹರಿಶಂಕರ್ ಪ್ರಸಾದ್ ಆತನ ಇನ್ನೂ ಪರಿವರ್ ಪರಿಷ್ಕೃತವಾದ ಪರಿವರ್ಧಿತವಾದಂಥ ರೂಪ ಆ ಹರಿಶಂಕರ್ ಪ್ರಸಾದನ ತಂತುವಲ್ಲಿ ನೋಡಿದಾಗಲೇ ಈತ ಕಲ್ಚರಲ್ ಪಿಂಪ್ ಅಂತ ಅನಿಸುತ್ತೆ ಸಾಂಸ್ಕೃತಿಕ ತಲೆ ಹಿಡುಕ ಅಂತ ಇಲ್ಲಿ ಮತ್ತೂ ಮತ್ತು ಒಂದು ದೊಡ್ಡ ರೀತಿಯಾದ ವೇಷಾವಾಟಿಕೆಗಳನ್ನೇ ನಡೆಸ್ತಾ ಇರತಕ್ಕಂಥ ಮಹಾನುಭಾವ ಅಂತ ಅನಿಸುವಂತೆ ಈ ಶಾಸ್ತ್ರಿಗಳು ನಮಗೆ ತೋರ್ತಾರೆ ಅಂದರೆ ಇದು ಯಾವ ವ್ಯಕ್ತಿಯ ವಿಡಂಬನೆ ಅಲ್ಲ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಎಲ್ಲ ವಿಶ್ವವಿದ್ಯಾಲಯಗಳು ಇಂಥದ್ದವರಿದ್ದಾರೆ ಎಲ್ಲ ವಿದ್ಯಾಕೇಂದ್ರಗಳಲ್ಲೂ ಇಂಥವರಿದ್ದಾರೆ ಎಲ್ಲ ಅಕಾಡೆಮಿಗಳಲ್ಲೂ ಇಂಥವರಿದ್ದಾರೆ ಸಚಿವಾಲಯಗಳಲ್ಲಿ ಇಂಥವ್ರು ಇದ್ದಾರೆ ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ರಕ್ತಬೀಜ ಸಂತತಿ ಅಂತ ಅದಕ್ಕಾಗಿ ಅವರು ಶಾಸ್ತ್ರಿಗಳ ಪಾತ್ರವನ್ನು ಅಷ್ಟು ಸಮಗ್ರವಾಗಿ ತೋರ್ಪಡಿಸಿದ್ದಾರೆ ಆಮೇಲೆ ಆ ಶಾಸ್ತ್ರಿಗಳಿಗೆ ಒಂದು ದೊಡ್ಡ ಸ್ಥಾನ ಬರುತ್ತೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲ ಅಧ್ಯಯನ ಕೇಂದ್ರಗಳಲ್ಲಿ ಪಾಠ್ಯಪುಸ್ತಕಗಳಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎನ್ನುವಂತೆ ಇತಿಹಾಸದ ಕ್ರೌರ್ಯ ಎಲ್ಲ ನಡೆದದ್ದು ಅಲ್ಲ ಅಂತ ತೋರಿಸುವಂತೆ ಒಂದು ಸರ್ವ ಸದಸ್ಯರ ಸಭೆ ಸೇರಿಸಿ ಒಂದು ಹೊಸ ಪರಿಷ್ಕೃತವಾದ ರೂಪಣ ಮಾಡಬೇಕು ಅಂತ ಅಲ್ಲಿಗೆ ಲಕ್ಷ್ಮಿಯನ್ನು ಕರೆದಿರ್ತಾರೆ ಕಾರಣ ಲಕ್ಷ್ಮಿ ರಜಿಯಾ ಬೇಗಂ ಖುರೈಷಿ ಜೊತೆಗೆ ಅವಳು ಹಾಲಿ ಕಮ್ಯುನಿಸ್ಟ್ ಅಂತಲೇ ಅಂದುಕೊಂಡಿರ್ತಾರೆ ಆದರೆ ಅವಳು ಮಾಜಿ ಆಗಿದ್ದಾಳೆ ಮಾಜಿ ಮುಸ್ಲಿಂ ಕೂಡ ಆಗಿದ್ದಾಳೆ ಅನ್ನೋದು ಗೊತ್ತಿರೋಲ್ಲ ಅಲ್ಲಿಗೆ ಅವಳನ್ನು ಕರೆಸ್ತಾರೆ ಆ ಸಭೆಯಲ್ಲಿ ಅವಳು ಬಹಳ ಧೀರೋದಾತ ವಿಧಿಯಿಂದ ಮಾತಾಡ್ತಾಳೆ ಏನಂದ್ರೆ ವೈಟ್ ವಾಶ್ ಮಾಡೋಕ್ಕಾಗೋದಿಲ್ಲ ನಾವು ಅಂತ ಎಂತೆಂಥ ರೀತಿಯಲ್ಲಿ ಅಂದರೆ ಔರಂಗಜೇಬ ಈ ದೇವಸ್ಥಾನದಗಳನ್ನು ಧ್ವಂಸ ಮಾಡಿದ್ದಲ್ಲ ಅವನು ತನ್ನ ಹಿಂದೂ ಸಾಮಂತರ ಮತ್ತು ಕೆಲವು ಹಿಂದೂ ಪತ್ನಿಯರಿಗಾಗಿ ಆ ಕಾಶಿ ವಿಶ್ವೇಶ್ವರ ದೇವಸ್ಥಾನದಕ್ಕೆ ಬಂದು ದರ್ಶನ ಮಾಡಬೇಕು ಅಂತ ಇದ್ದ ಅಲ್ಲಿಗೆ ಬಂದಿದ್ದ ಆದರೆ ಅಲ್ಲಿ ನೆಲಮಾಳಿಗೆಯಲ್ಲಿ ಈ ರಾಣಿಯರನ್ನು ಸೆರೆ ಹಿಡಿದು ಅಲ್ಲಿ ಅರ್ಚಕರು ಮಹಂತರು ಅತ್ಯಾಚಾರ ಮಾಡಿದ್ರು ಅದಕ್ಕಾಗಿ ಕೋಪ ಬಂದು ಆ ದೇವಸ್ಥಾನವನ್ನು ಕೆಡವಿ ಆ ವಿಗ್ರಹದ ಪಾವಿತ್ರ್ಯಕ್ಕೆ ಭಂಗ ಬರದಂತೆ ಬೇರೊಂದು ಮಂಟಪದಲ್ಲಿ ಸ್ಥಾಪನೆ ಅಂತ ಆದರೆ ಇತಿಹಾಸ ನಮಗೆ ಆ ಅಕ್ಬರ್ನ ಔರಂಗಜೇಬನ ಜನ್ ಜೀವನ ಕಥೆಯನ್ನು ವರ್ಣಿಸಿರ್ತಕ್ಕಂಥವರೆಲ್ಲರೂ ಕೂಡ ಅಲ್ಲದೆ ಪಾರ್ಸಿ ಭಾಷೆಗಳಲ್ಲಿ ಬರೆದಂಥ ಗ್ರಂಥಗಳಲ್ಲಿ ಅವನು ಏನೇನ ಮಾಡಿದ್ದಾನೆ ಅಂತ ಅನ್ನೋದು ಸಾಧನೆಯಾಗಿ ಹೆಮ್ಮೆಯಾಗಿ ಹೇಳಿಕೊಂಡಿದ್ದಾರೆ ಅಲ್ಲಿಯೇ ಗೊತ್ತಾಗುತ್ತದೆ ಈ ಕಾಶಿ ದೇವಸ್ಥಾನವನ್ನು ಒಡೆದ ಮರು ವರ್ಷವೇನೆ ಮಥುರಾ ದೇವಸ್ಥಾನವನ್ನು ಒಡೆದದ್ದು ಆಮೇಲೆ ಅಂಬೇರ್ನಲ್ಲಿ ಅರವತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಒಡೆದದ್ದು ಚಿತ್ತೂರಿನಲ್ಲಿ ಉದಯಪುರ್ನಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದು ಹೀಗೆ ಸರಮಾಲೆಯಾಗಿ ಮಾಡಿದಂಥದ್ದೆಲ್ಲ ನಮಗೆ ತಿಳಿದು ಬರುತ್ತದೆ ಸುಮಾರು ಅರವತ್ತು ವರ್ಷಗಳ ಕಾಲ ದೇವಸ್ಥಾನವೇ ಇಲ್ಲದೆ ಕಾಶಿಯಲ್ಲಿದ್ದದ್ದು ಆ ಶಿವಲಿಂಗವನ್ನು ಜ್ಞಾನವಾಪಿ ಅಂತಕ್ಕಂಥ ಬಾವಿಯಲ್ಲಿ ಹಾಕಿದ್ದು ಮುಚ್ಚಿದ್ದು ಆಮೇಲೆ ಅಹಲ್ಯಬಾಯಿ ಹೋಳ್ಕರ್ಲ ಕಾಲದಲ್ಲಿ ಅದು ಮತ್ತೆ ಆದದ್ದು ದೊಡ್ಡ ಇತಿಹಾಸ ಇದೆ ಮೋತಿಚಂದ್ರ ಮೊದಲಾದವರೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ನಾವು ನೋಡಬಹುದು ಆ ಭಾಗಗಳು ಓದುವಾಗ ನಮಗೆ ಸತ್ಯಾನ್ವೇಷಕರಾಗಿದ್ದರೂ ಕೂಡ ಇಷ್ಟು ತಟಸ್ಥವಾಗಿದ್ದರೂ ಕಣ್ಣೀರು ಬರದೇ ಇರೋದಿಲ್ಲ ಹೃದಯಕ್ಕೆ ತುಂಬ ದೊಡ್ಡ ನೋವಾಗದೇ ಇರೋದಿಲ್ಲ ಏನಂದ್ರೆ ನಮ್ಮ ಜನ ಅನಿಸ್ಕೊಂಡವರು ಭಾರತೀಯರೇ ಇಷ್ಟರ ಮಟ್ಟಿಗೆ ವರ್ತಮಾನದಲ್ಲಿ ಭೂತಕಾಲದಲ್ಲಿ ಆದಂಥ ಒಳಿತು ಕೆಡಕುಗಳನ್ನು ನೇರವಾಗಿ ನೋಡೋ ಸ್ಥೈರ್ಯ ಉಳಿಸಿಕೊಂಡಿಲ್ವಲ್ಲ ಅಂತ ಅವಳು ಅದನ್ನು ಬಹಳ ಪ್ರಖರವಾಗಿ ಪ್ರತಿಪಾದಿಸ್ತಾಳೆ ಅದಕ್ಕೆ ಸಹಜವೇ ಯಾರಿಂದಲೂ ಏನು ಪೂರಕವಾಗಿ ಮಾತು ಬರೋಲ್ಲ ಎಲ್ಲರೂ ಇವಳನ್ನ ಬಾಯಿ ಮುಚ್ಚಿ ಕೂಡಿಸೋಕ್ಕೆ ನೋಡ್ತಾರೆ ಆಮೇಲೆ ಅಲ್ಲಿ ಅವಳ ಗಂಡಾನು ಬಂದಿರ್ತಾನೆ ಅವನು ಅಮೀರ್ ಅವನು ಇವಳನ್ನು ಇವಳು ದೂರ ಹೋದ ಮೇಲಿಂದ ಮತ್ತೊಬ್ಬಳನ್ನ ಮದುವೆ ಆಗಿರ್ತಾನೆ ಜುಬೇದಾನ ಅವಳು ಉರ್ದು ಸ್ಕೂಲ್ ಟೀಚರ್ ಅವಳು ಇವನಿಗಿಂತ ಸುಮಾರು ಮೂವತ್ತು ವರ್ಷಕ್ಕೆ ಚಿಕ್ಕವಳು ಇವನ ಮಗನಿಗೆ ಮೂವತ್ತೆರಡು ವರ್ಷ ಆದರೆ ಅವಳಿಗೆ ಇಪ್ಪತ್ತೈದು ವರ್ಷ ಇವನಿಗಾಗಲೇ ಅರವತ್ತು ವರ್ಷದ ಹತ್ತಿರ ಆದರೆ ಅವನಿಗೆ ನಿಜವಾದ ಒಂದು ಸಖಿ ಅಂದರೆ ಕಂಪ್ಯಾನಿಯನ್ ಬೇಕಿರುತ್ತೆ ಅದು ಲಕ್ಷ್ಮಿಯಲ್ಲೇ ಕಾಣೋದಕ್ಕೆ ಸಾಧ್ಯ ಅವನು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದವನು ವಿದ್ಯಾವಂತ ಬುದ್ಧಿವಂತ ವ್ಯಾಸಂಗ ಮಾಡಿದವನು ಮಾಧ್ಯಮದ ಸೊಫಿಸ್ಟಿಕೇಶನ್ಸ್ ಬಲ್ಲವನು ಪಾಪ ಆ ಹುಡುಗಿ ಜುಬೇದಾಗಿ ಹೇಗಾಗುತ್ತೆ ಅವಳು ಎಂಟನೇ ಕ್ಲಾಸ್ ಓದಿ ಹಿಂದುಳಿದ ವರ್ಗದವಳ ಆದ ಕಾರಣ ಉರ್ದು ಶಾಲೆಗಳಲ್ಲಿ ಟೀಚರ್ಸ್ ಸರಿಯಾಗಿ ಇಲ್ಲದೇ ಇರುವ ಕಾರಣ ಎಂಟನೇ ಕ್ಲಾಸ್ಗೆನೆ ಅವಳಿಗೆ ಪ್ರೈಮರಿ ಸ್ಕೂಲಿಗೆ ಟೀಚ್ ಮಾಡೋದಕ್ಕೆ ಹೇಗೋ ಒಂದು ಕೆಲಸ ಸಿಕ್ಕಿರುತ್ತೆ ಮಾಡ್ತಾ ಇರ್ತಾಳೆ ಅವಳು ಕಣ್ಣೆರಡು ತೆಗೆದಂತೆ ಬುರ್ಕಾ ಬಿಟ್ಟು ಇನ್ನು ಅಷ್ಟು ಬಿಟ್ಟು ಇನ್ನೆಲ್ಲ ಪೂರ್ತಿ ಬುರ್ಕಾ ಮುಚ್ಚಿಕೊಳ್ತಕ್ಕಂಥ ಸ್ವಭಾವದವಳು ಹನ್ನೊಂದು ಜನ ಮಕ್ಕಳ ಕುಟುಂಬದಿಂದ ಬಂದವಳು ಈ ತರದ ಹಿನ್ನೆಲೆಯಿಂದ ಅಂದ್ರೆ ಮುಸ್ಲಿಂ ಮಹಿಳೆಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದು ಬರುತ್ತೆ ಮಾತಾಡ್ತದೆ ತಲಾಖ್ ಇವಳಿಗೂ ಹೇಳಿರ್ತಾನೆ ಇವಳ ಹತ್ರಕ್ಕೆ ಬಂದು ಮತ್ತೆ ಕೇಳ್ತಾನೆ ಅವಳಿಗೆ ಬೇಕಾದ್ರೆ ತಲಾಕ್ ಕೊಡ್ತೀನಿ ಅಂತ ಇವನು ಅಂದ್ಕೋತಾಳೆ ನಾನು ಈ ಮತದಲ್ಲಿರ್ತಕ್ಕಂಥ ಈ ಸೌಲಭ್ಯವನ್ನು ಬಳಸ್ಕೊಂಡು ಇವನ ಜೊತೆ ಇರೋದಿದ್ರೆ ಆ ಬಡಪಾಯಿ ಹೆಣ್ಣುಮಗಳು ಜುಬೇದ ಗತಿ ಏನಾಗಬೇಕು ಚೀ ಇದು ಸರಿಯಲ್ಲ ಅಂತ ಬಿಡ್ತಾಳೆ ಅಂದರೆ ಇಸ್ಲಾಂನಿಂದ ಆಗ್ತಕ್ಕಂಥ ಮಹಿಳೆಯ ಅನ್ಯಾಯ ಎಂತ ನೋಡಿ ನಮ್ಮಲ್ಲಿಯೇ ಮಾಜಿ ಮಂತ್ರಿಗಳು ಬಿ ಕೆ ಚಂದ್ರಶೇಖರ್ ಅವರ ಹೆಂಡತಿ ಲಕ್ಷ್ಮೀ ಚಂದ್ರಶೇಖರ್ ಸೀರಿಯಲ್ಗಳಲ್ಲೆಲ್ಲ ಮಾಡಿದವರು ಹೆಣ್ಣಲ್ಲವೇ ಅಂತ ನಾಟಕ ಮಾಡಿದ್ದೂ ಮಾಡಿದ್ದೆ ಹಾಡಿದ್ದು ಹಾಡಿದ್ದೆ ಹೆಣ್ಣಲ್ಲವೇ ಕುಂತಿನೂ ಹೆಣ್ಣು ದ್ರೌಪದಿನೂ ಹೆಣ್ಣು ಸೀತೆಯೂ ಹೆಣ್ಣು ಅಷ್ಟೇನಾ ಇಸ್ಲಾಂನಲ್ಲಿ ಯಾರೋ ಹೆಣ್ಣುಗಳಿಲ್ವಾ ಯಾಕೆ ಮಾಡಬಾರ್ದು ಅದನ್ನ ಔರಂಗಜೇಬನ ಜನಾರ್ಹದಲ್ಲಿದ್ದಂಥ ಹೆಂಗಸರ ಗತಿ ಏನಾಯಿತು ಅಂತ ಯಾತಕ್ಕೆ ಮಾಡಬಾರ್ದು ಅಥವಾ ಮೊಹಮ್ಮದ್ ಪೈಗಂಬರ್ ಅವರ ಹೆಂಡತಿ ಯಾವಳಿದ್ದಳು ಅವರಿಗಿಂತ ಸಾಕಷ್ಟು ವಯಸ್ಸಿನಲ್ಲೇ ದೊಡ್ಡವಳಾಗಿದ್ದಳು ಆಕೆ ಈತನ ಮದುವೆ ಆಗೋಕೆ ಮುಂಚೆ ಸ್ವಯಂ ವಾಣಿಜ್ಯ ಮಾಡ್ತಾ ಇದ್ದಳು ಲೇವಾದೇವಿ ಮಾಡ್ತಾ ಇದ್ದವಳು ಇಸ್ಲಾಮಿನ ಹುಟ್ಟಿಗೆ ಮುಂಚೆ ಒಬ್ಬ ಮಹಿಳೆ ಆ ಮಟ್ಟಕ್ಕೆ ಇದ್ದವಳು ಆಮೇಲೆ ಒಬ್ಬ ಹೆಂಗಸು ಆ ಮಟ್ಟಕ್ಕೆ ಬರಲಿಲ್ಲ ಅಂತಂದರೆ ಅವ್ರು ಮಾಡಿದ್ದು ಏನು ಅನ್ನೋದೆಲ್ಲ ಇಲ್ಲಿ ಬರುತ್ತೆ ಕಾದಂಬರಿಯಲ್ಲಿ ಪ್ರಶ್ನೆಗಳಾಗಿ ಬರುತ್ತೆ ಅದನ್ನೆಲ್ಲ ಇಟ್ಟು ಹೆಣ್ಣಲ್ಲವೇ ಮಾಡಬಹುದಲ್ವೇ ಅರೆ ಅವ್ರು ಯಾರೂ ಹೆಣ್ಣಲ್ಲ ಪ್ರಾಯಶಃ ಮತ್ತೆ ಏನೋ ನನಗೇ ಗೊತ್ತಿಲ್ಲ ಅವ್ರು ಏನಂತ ಭಾವಿಸಿದ್ದಾರೆ ಮನುಷ್ಯರೂ ಅಲ್ಲ ಅಂತ ಭಾವಿಸಿಕೊಂಡಿದ್ದಾರೆ ಅಥವಾ ದೇವತೆಗಳು ಅಂತ ಭಾವಿಸಿಕೊಂಡಿದ್ದಾರೆ ಲಿಂಗಾತೀತರು ಅಂತ ಭಾವಿಸಿಕೊಂಡ್ರ ತಿಳಿಯೋದಿಲ್ಲ ಅಂದರೆ ಬೈಯೋದಿಕ್ಕೆ ಸನಾತನ ಧರ್ಮ ಒಂದಿದೆ ಅದು ಬಿಟ್ಟು ಇನ್ಯಾವುದನ್ನು ಬೈದರೂ ಇವರು ಬದುಕೋದಿಲ್ಲ ಅದಕ್ಕೋಸ್ಕರವಾಗಿ ಈ ಥರ ಮಾಡಬಹುದು ಅಂತ ಹೀಗೆ ನಮ್ಮ ಸುತ್ತಲೂ ದಿನದಿನವೂ ಪತ್ರಿಕೆಗಳಲ್ಲಿ ಇತ್ಯಾದಿಯಲ್ಲಿ ನಡೀತಾ ಇರೋದನ್ನೇ ಅತ್ಯಂತ ಕಲಾಪೂರ್ಣವಾಗಿ ಅವರಲ್ಲಿ ತೋರ್ಪಡಿಸ್ತಾರೆ ಅವಳ ಮೂಲಕವಾಗಿ ಆಮೇಲೆ ಗಂಡ ಬಂದು ಇವಳನ್ನು ಬೇಡಿಕೊಂಡಾಗ ಆಗೋದಿಲ್ವಲ್ಲ ಆಗ ಅವಳು ಹೇಳ್ತಾಳೆ ನೋಡು ನಿನಗೆ ಸಂಗಾತಿ ಬೇಕು ಅಂತಂದರೆ ಅವಳಿಗೆ ಪ್ರಬುದ್ಧತೆ ಬೇಕು ವಿದ್ಯಾಭ್ಯಾಸ ಬೇಕು ನೀನು ಆ ಹೆಂಡತಿಗೆ ಮತ್ತೆ ಸ್ಕೂಲ್ಗೆ ಹಾಕು ಕಾಲೇಜ್ಗೆ ಹಾಕು ಓದಿಸು ಪ್ರಬುದ್ಧಳನ್ನಾಗಿ ಮಾಡು ಸಂಗಾತಿಯಾಗಿ ಅಂತ ಅಯ್ಯೋ ಅದು ಆಗೋಲ್ಲ ಅವಳಿಗೆ ಅಂತ ಐಕ್ಯೂ ಇಲ್ಲ ನನಗೆ ಎಪ್ಪತ್ತು ವರ್ಷ ಆಗಿಬಿಡುತ್ತೆ ಅಂತ ಆದರೆ ನೋಡಿ ಇವಳು ಹೇಳ್ತಾಳೆ ಆಧುನಿಕ ಹೆಣ್ಣು ಯಾವ ಹೆಣ್ಣು ಕೂಡವೆ ಸ್ತ್ರೀವಾದಿನೇ ಆ ಮಟ್ಟಕ್ಕೆ ಬಂದರೆ ಆಧುನಿಕ ವಿದ್ಯಾಭ್ಯಾಸ ಇರತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅವನು ಸ್ತ್ರೀವಾದಿಯೇ ಆಗ್ತಾನೆ ಕಾರಣ ಸ್ತ್ರೀಗೆ ಸಮಾನತೆ ಬೇಕು ಅಂತ ಅವಳು ಅಧ್ಯಾತ್ಮದ ಸಮಾನತೆ ಬೇಕು ಅಂತ ಕೇಳ್ತಾಳೆ ನಿನ್ನ ಅಲ್ಲಾನ ಯಾತಕ್ಕೆ ಇಟ್ಕೊಳ್ಬೇಕು ಪೈಗಂಬರರು ಅಲ್ಲಾ ಒಬ್ಬ ದೇವರನ್ನು ಬಿಟ್ಟು ಮಿಕ್ಕ ಎಷ್ಟೋ ದೇವರುಗಳು ಗಂಡು ಹೆಣ್ಣು ದೇವರುಗಳು ಅರೇಬಿಯಾದಲ್ಲಿದ್ದರು ಅವರೆಲ್ಲರನ್ನೂ ನಾಶನ ಮಾಡಿ ಒಂದು ಅಲ್ಲಾನ ಉಳಿಸಿಕೊಟ್ರು ಯಾಕೆ ಹೆಣ್ಣು ದೇವತೆಗಳು ಎಷ್ಟೋ ಇದ್ದರದನ್ನು ಕೊಂದು ಬಿಟ್ರು ಒಡೆದು ಬಿಟ್ರು ಹಾಳು ಮಾಡಿಬಿಟ್ರು ಯಾಕೆ ಇರಬಾರದು ಸನಾತನ ಧರ್ಮದಲ್ಲಿ ಉಂಟಲ್ವ ಒಮ್ಮೆ ಆರ್ಷವಿದ್ಯಾ ಗುರುಕುಲದ ದಯಾನಂದ ಸರಸ್ವತಿಗಳು ಹೇಳಿದ್ರು ಜಿನೇವಾದಲ್ಲಿ ಒಂದು ಎಲ್ಲ ಮತಗಳ ಸಭೆ ಆದಾಗ ದೇವರು ಹೆಣ್ಣು ಆಗಬಹುದು ಗಂಡು ಆಗಬಹುದು ಅಂತ ಒಪ್ಕೊಳ್ಳೋಣ ಅಂತ ಒಂದು ರೆಸೊಲ್ಯೂಷನ್ ಮಾಡಿದ್ರೆ ಎಲ್ಲ ಗಲಾಟೆ ಮಾಡಿ ಅದನ್ನು ತೆಗೆದು ಬಿಟ್ರಂತೆ ಹೇಗೆ ಸಾಧ್ಯ ಅಂತ ಅಂದರೆ ಆಧ್ಯಾತ್ಮಿಕವಾಗಿ ತನಗೆ ಒಂದು ಸ್ಥಾನ ಬೇಕು ಅಂತ ಅದೇ ಸನಾತನ ಧರ್ಮದಲ್ಲಿ ಆ ಪರವಸ್ತು ಹೆಣ್ಣು ಅಲ್ಲ ಗಂಡು ಅಲ್ಲ ತತ್ ಮತ್ತೆ ಅದರ ಶಕ್ತಿ ರೂಪ ಯಾವುದಿದೆ ಅದು ಸ್ತ್ರೀ ಅಂದರೆ ಪರಾಪ್ರಕೃತಿ ಆ ಪರಬ್ರಹ್ಮದಿಂದ ಬಂದಂಥ ಪರಾಪ್ರಕೃತಿ ಅಂತ ಯಾವುದು ನಾವು ಕರಿತೀವಿ ಅದು ಜಗತ್ತಿನ ನಿರ್ಮಾಣ ಮಾಡುತ್ತೆ ಅದರ ಕಾರ್ಯಾಧ್ಯಕ್ಷ ಏನಿದೆ ಫಿಗರ್ ಹೆಡ್ ಅಂತ ಅವನು ಪುರುಷ ಅವನು ಈಶ್ವರ ಅವನು ಗಂಡು ಹೀಗಾಗಿ ಸನಾತನ ಧರ್ಮದಲ್ಲಿ ದೇವರು ಅಂತನ್ನುವ ಸಗುಣ ರೂಪದಲ್ಲಿ ನೋಡಿದರೆ ದೇವಿಗೆ ಹೆಚ್ಚಿನ ಪವರು ದೇವನಿಗೆ ಅಲ್ಲ ಅಂತನೋದನ್ನು ತೋರ್ಪಡಿಸ್ತಾರೆ ಅವರ ಅಧ್ಯಯನ ಆ ಪಾತ್ರಗಳ ಮೂಲಕ ಅಷ್ಟು ಸಹಜವಾಗಿ ಸುಂದರವಾಗಿ ಹೊಮ್ಮುವಂಥದ್ದನ್ನು ನಾವು ಕಾಣ್ತೀವಿ ಅವನಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಪಾಪ ಅಮೀರ್ನಿಗೆ ಅರೆ ಅವನು ಒಳ್ಳೆಯವನು ಅವನು ಹೀಸ್ ಕಂಡೀಷನ್ಡ್ ಬೈ ಈಸ್ ರಿಲಿಜನ್ ಆ್ಯಂಡ್ ಬೈ ದಿ ಸೂಡೋ ಸಿಕಲ್ರಿಶ್ ಇಲ್ಲಿ ನಮಗೆ ಅವನ ಮೇಲೆ ಕರುಣೆ ಬರುತ್ತೆ ಅವಳಿಗೂ ಕರುಣೆ ಬರುತ್ತೆ ಅರೆ ಶಾಸ್ತ್ರಿಗಳು ಮಾತ್ರ ಅಕ್ಷಮ್ಯರಾಗಿ ಉಳಿದು ಬಿಡ್ತಾರೆ ಕಾರಣ ಅವರಿಗೆ ಹಿನ್ನೆಲೆ ಇತ್ತು ಆ ಹಿನ್ನೆಲೆಯನ್ನು ಧಿಕ್ಕರಿಸಿ ಹೋದವರಾದರು ಮತ್ತೆ ಇವಳಿಗೆ ಆ ಸಭೆಗೆ ಎಂದೂ ಆಹ್ವಾನ ಬರೋದಿಲ್ಲ ಇವಳನ್ನು ಬಿಟ್ಟೆ ಮಾಡ್ತಾರೆ ಇವಳು ಬಂದರೆ ತಂಗಟ್ಟೆ ತಕರಾರು ತಮ್ಮಂತೆ ಇವಳು ಮಾತಾಡ್ತಾಳೆ ಅಂತ ಅಂದುಕೊಂಡಿದ್ದು ನೋಡಿದ್ರೆ ಎಲ್ಲರನ್ನೂ ಅಲ್ಲಾಡಿಸ್ಬಿಡ್ತಾಳೆ ಇವಳ ಕಣ್ಣಲ್ಲಿ ಕಣ್ಣಿಟ್ಟು ಯಾರಿಗೂ ನೋಡುವಂಥ ಸ್ಥಿತಿ ಬರೋದಿಲ್ಲ ಹಾಗಾಗುತ್ತದೆ ಆ ಐದು ವರ್ಷಗಳ ಅಧ್ಯಯನದ ಫಲ ಕೆಲವರು ವಿಮರ್ಶಕರು ಕೇಳಿದ್ದುಂಟು ಅದು ಅಷ್ಟಕ್ಕೆ ಬಂದ್ಬಿಡುತ್ತಾ ಇಷ್ಟಕ್ಕೆ ಬಂದುಬಿಡತ್ತಾ ಅಂತ ನೋಡಿ ಇವಾಗ ನವರತ್ನಾಜಾರಾಮ್ ರಾಜಾರಾಮವರಾಗಲಿ ಭೈರಪ್ಪನವ್ರನ್ನಾಗಲಿ ಇದ್ರೆ ಕೂಡಿಸ್ಕೊಂಡು ಮಾತಾಡಲಿ ಮುಖಾಮುಖಿಯ ಚರ್ಚೆಗೆ ನಿಲ್ತಾರ ಬರೋದೇ ಇಲ್ಲವಲ್ಲ ನಿಲ್ಲುವುದೇ ಇಲ್ಲವಲ್ಲ ಅದರಿಂದ ಗೊತ್ತಾಗುತ್ತೆ ಅಧ್ಯಯನ ಇದ್ದವರು ಎದುರಿಗೆ ನಿಂತು ಮಾತಾಡಿದ್ರೆ ನಿರಾಲಂಬವಾಗಿ ಬರಿಗೆಯಿಂದ ಬಂದರೆ ಗೊತ್ತಾಗುತ್ತೆ ನಮ್ಮ ಅಜಕ್ಕಳ ಗಿರೀಶ್ ಭಟ್ ಅವರು ತಮ್ಮ ಪುಸ್ತಕದಲ್ಲಿ ಸಾಧಾರಣವಾಗಿ ತೋರ್ಪಡಿಸಿಕೊಟ್ಟಿದ್ದಾರೆ ಆಮೇಲೆ ಇವಳು ತನ್ನ ಕಾದಂಬರಿಯನ್ನು ಬರೆದು ಅದನ್ನು ಪ್ರಕಟ ಮಾಡ್ತಾಳೆ ಯಾರೂ ಮೊದಲು ಪಬ್ಲಿಷರ್ಸ್ ಬರೋಲ್ಲ ಪ್ರಕಟ ಮಾಡುವುದು ಕಷ್ಟ ಆಗುತ್ತೆ ಮಾಡಿದ ಮೇಲೆ ಅದನ್ನು ಕೊಳ್ಳೋದಕ್ಕೂ ಯಾರೂ ಬರೋದಿಲ್ಲ ಅದಕ್ಕೆ ವಿಮರ್ಶಕ ಅನ್ನೋ ಹೆಸರಿನಲ್ಲಿ ಶಾಸ್ತ್ರಿಗಳ ಒಂದು ಬೈಗಳ ರಿವ್ಯೂ ಬರೆದಿರ್ತಾರೆ ಇದೊಂದು ದೇಶ ದ್ರೋಹಿ ಆದ ಕಾದಂಬರಿ ಸಮಾಜ ದ್ರೋಹಿಯಾದ ಕಾದಂಬರಿ ಪ್ರಗತಿಗಾಮಿ ಅಲ್ಲ ಪ್ರತಿಗಾಮಿ ಆದದ್ದು ಅಂತೆಲ್ಲ ಅವರ ಒಂದು ಪ್ರಭಾವದಿಂದ ಸರ್ಕಾರದಲ್ಲಿ ಇದನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಂತ ಬರುತ್ತೆ ಇವಳ ಪುಸ್ತಕ ಮತ್ತೆ ಬೇರೆ ರೆಫರೆನ್ಸ್ ಲೈಬ್ರರಿ ಎಲ್ಲವನ್ನೂ ಮುಟ್ಟುಗೋಲು ಹಾಕ್ಕೊಂಡು ಹೋಗ್ತಾರೆ ಅವಳ ಗಂಡ ಅಮೀರ್ ಇವಳನ್ನ ಬಂದು ಕರ್ಕೊಂಡು ಹೋಗ್ತಾನೆ ನಿನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಮುಂಚೆ ನೀನು ನೀನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವನು ಬರ್ತಾನೆ ಅವನ ಆಲೋಚನೆ ಮಾಡಿ ತಪ್ಪು ತನ್ನಲ್ಲಿದೆ ಅಂತ ಗೊತ್ತಾಗುತ್ತೆ ತನ್ನ ಮತದ ಧೋರಣೆಯಲ್ಲಿ ತಪ್ಪಿದೆ ಅಂತ ಗೊತ್ತಾಗಿ ಅವನು ಬಂದು ಇವಳನ್ನು ಭೂಗತಳನ್ನಾಗಿ ಮಾಡ್ತಾನೆ ಅಂದರೆ ಬೇರೆ ಕಡೆ ಅಂಡರ್ಗ್ರೌಂಡ್ಗೆ ಹೋಗಿ ಆಮೇಲೆ ಕಾನೂನಿನ ಪರ ರೀತಿಯಲ್ಲಿ ಹೋರಾಡುವಂತೆ ಅಂತ ಕಾದಂಬರಿ ಅಲ್ಲಿಗೆ ಮುಗಿಯತಕ್ಕಂಥದ್ದು ಈ ಒಂದು ಕಥಾ ತಂತುವಿನಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಸಂಕೀರ್ಣತೆ ಇದೆ ಅಂತ ಇನ್ನು ಈ ಒಳಗಿನ ಕಾದಂಬರಿ ಇದೆಯಲ್ಲ ಅದು ಈ ಹೊರಗಿನ ಕಾದಂಬರಿಗಳಿಗಿಂತೂ ಅತ್ಯಂತ ರಮಣೀಯವಾದದ್ದು ಅತ್ಯಂತ ಕಲಾತ್ಮಕವಾದದ್ದು ಈ ಹೊರಗಿನ ಕಾದಂಬರಿ ಲಕ್ಷ್ಮಿಯ ಕಥೆ ನಡೆಯುವಂಥದ್ದು ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಆದರೆ ಅದು ನಡೀತಕ್ಕಂಥದ್ದು ಹದಿನೇಳನೇ ಶತಮಾನದಲ್ಲಿ ಆ ಕಾದಂಬರಿ ಮುನ್ನೂರು ವರ್ಷಗಳ ಹಿಂದೆ ನಡೆಯತಕ್ಕಂಥದ್ದು ಆ ಕಾದಂಬರಿಯಲ್ಲಿ ಕಥೆ ಇಷ್ಟೇ ಔರಂಗಜೇಬನ ಸೈನ್ಯ ರಜಪೂತ್ರನ್ನೆಲ್ಲ ಆಕ್ರಮಿಸ್ತಾ ಇರುತ್ತೆ ದೇವಗಡ ಅಂತ ಒಂದು ಕಲ್ಪಿತವಾದಂಥದ್ದು ಇವ್ರು ಮಾಡ್ಕೊಂಡಿರೋದು ಸಣ್ಣ ಕೋಟೆ ಅಲ್ಲಿರ್ತಕ್ಕಂಥ ರಾಜನನ್ನ ಶರಣಾಗು ಇಲ್ಲ ಯುದ್ಧದಲ್ಲಿ ಸಾಯಿ ಅಂತ ಒಂದು ಫರ್ಮಾನ್ ಹೊಡೆಸ್ತಾನೆ ಅವನು ಯುದ್ಧ ಮಾಡೋದಕ್ಕೆ ಹೋಗಿ ಯುದ್ಧದಲ್ಲಿ ರಾಜ ಸಾಯ್ತಾನೆ ಆ ರಾಣಿ ವಾಸ ಎಲ್ಲ ಕೂಡ ಜೋಹರ್ ಮಾಡುತ್ತೆ ಮಗ ಹದಿನೇಳು ವರ್ಷಗಳು ಅವನ ಹೆಸರು ಹಿಂದುವಾಗಿ ರಾಜಕುಮಾರನ ಹೆಸರು ಅಲ್ಲಿ ಬರೋಲ್ಲ ಅದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅವನು ಸಿಕ್ಕಾಕ್ಕೊಂಡ್ಬಿಡ್ತಾನೆ ಅವನ ಹೆಂಡತಿ ಶ್ಯಾಮಲಾದೇವಿ ಇವನಿಗೆ ಗೊತ್ತಿರೋಲ್ಲ ಅವಳು ಜೋಹರ್ ಮಾಡದೆ ಹೆದರಿ ಅವಳು ಓಡೋಗ್ಬಿಡ್ತಾಳೆ ಅವಳು ಸಿಕ್ಕಾಕೊಳ್ತಾಳೆ ಅವಳನ್ನು ಒಂದು ಕಡೆ ದಾಸಿಯಾಗಿ ದುರುಪಯೋಗ ಮಾಡ್ಕೊಳ್ತಾರೆ ನಿನ್ನೆ ನಾನು ಅದನ್ನು ತಿಳಿಸಿದ್ದೆ ಇವನನ್ನು ಸೆರೆ ಹಿಡಿದು ಇವನ ಮೇಲೆ ಲೈಂಗಿಕವಾದ ಅತ್ಯಾಚಾರ ಮಾಡೋದಕ್ಕೆ ಇವನನ್ನು ಬಳಸ್ಕೊಳ್ತಾರೆ ಆಮೇಲೆ ಇವನನ್ನು ನಪುಂಸಕನನ್ನಾಗಿ ಮಾಡ್ತಾರೆ ಕಡೆಗೆ ಗುಲಾಮನನ್ನಾಗಿ ಮಾಡಿ ಹಲವು ಕಡೆ ಮಾರಿ ಕಟ್ಟ ಕಡೆಯಲ್ಲಿ ಇವನು ಔರಂಗಜೇಬನ್ನ ಜನಾನಕ್ಕೆ ಬಂದು ಸೇರ್ಕೋತಾನೆ ಜನಾನಾದಲ್ಲಿ ಸೂಪರ್ವೈಸ್ ಮಾಡ್ತಕ್ಕಂಥ ಒಬ್ಬ ಖೋಜ ಆಗಿ ಅವನು ಸೇರ್ಕೊಳ್ತಾನೆ ಆಗ ಇವನಿಗೆ ಹಮದುಲ್ಲಾ ಅಂತ ಅಲ್ಲಿದ್ದ ಒಬ್ಬ ಇತಿಹಾಸ ಪ್ರಬಂಧಕರು ಅವರು ಚೆನ್ನಾಗಿ ಮತ ಇತ್ಯಾದಿಗಳನ್ನು ಓದಿಕೊಂಡವರು ಇತಿಹಾಸವನ್ನೆಲ್ಲ ಚೆನ್ನಾಗಿ ಬಲ್ಲವರು ಅವನ ಪರಿಚಯ ಆಗುತ್ತೆ ಅವ್ರದ್ದು ಅವರು ಇವನ ಮೇಲೆ ಪುತ್ರ ವಾತ್ಸಲ್ಯ ತಳಿತಾರೆ ಅವರಿಗೆ ಅಪ್ಪಟ ಮುಸ್ಲಿಮ್ ಆಗಿದ್ರೆ ಸಾಕು ಅದು ಬಿಟ್ಟು ಇನ್ನೇನು ಅವರು ಇಸ್ಲಾಮಿನ ಭಕ್ತರು ಅನ್ನೋದು ಬಿಟ್ಟರೆ ವ್ಯಕ್ತಿಗತವಾಗಿ ತುಂಬ ಒಳ್ಳೆಯವರು ಬಹಳ ಬುದ್ಧಿವಂತರು ವ್ಯಾಸಂಗ ಮಾಡಿದವರು ಎಲ್ಲ ಸರಿ ಆ ಸ್ನೇಹದಲ್ಲಿ ಇವನಿಗೆ ಔರಂಗಜೇಬ ಈ ಕಾಶಿಯ ದೇವಸ್ಥಾನವನ್ನು ತನ್ನ ಪಟ್ಟಾಭಿಷೇಕ ಆದ ಹನ್ನೆರಡನೇ ವರ್ಷದಲ್ಲಿ ಧ್ವಂಸ ಮಾಡೋದಕ್ಕೆ ಕಳಿಸ್ತಾನೆ ತುಕುಡಿಯನ್ನು ಆ ತುಕುಡಿ ಜೊತೆ ಇವನು ಹೋಗ್ತಾನೆ ಈ ಖ್ವಾಜಾ ಜಹಾನ್ ಅಂತ ಅವನು ಮುಸ್ಲಿಮ್ ಆದ ನಪುಂಸಕನಾದಂಥ ಅವನ ಹೆಸರು ಗೊತ್ತಾಗುತ್ತೆ ಜಹಾನ್ ಅಂತ ತನ್ನ ಹಳೆಯ ಮತದ ವಾಸನೆ ಪೂರ್ತಿ ಹೊರಟೋಗ್ಬೇಕು ಅಂತ ಅಲ್ಲಿಗೆ ಅವನು ಹೋಗ್ತಾನೆ ಆ ದೇವಸ್ಥಾನ ಧ್ವಂಸ ಆಗುತ್ತೆ ಆಗ ಅವನು ಗಂಗಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಒಬ್ಬ ಸಾಧು ಅವನಿಗೆ ಸಿಕ್ಕು ಸನಾತನ ಧರ್ಮದ ಮೌಲ್ಯ ಏನು ಅಂತ ಅನ್ನೋದು ಹೇಳ್ತಾನೆ ಅದು ಅವನ ಮನಸ್ಸಲ್ಲೇ ಪರಿವರ್ತಿಸ್ತಿರುತ್ತೆ ಇವನ ಹೆಂಡತಿ ದೇವಿ ಅವಳು ಮತ್ತೊಬ್ಬರ ದಾಸಿಯಾಗಿ ಇನ್ನೂ ಎರಡು ಮಕ್ಕಳ ತಾಯಿಯಾಗಿರುವಂಥದ್ದು ಗೊತ್ತಾಗಿರುತ್ತೆ ಹೇಗೋ ಕಡೆಯಲ್ಲಿ ಇಬ್ಬರಿಗೂ ಆತ್ಮೀಯತೆ ಮತ್ತೆ ಬೆಳೆದು ಅವರೆಲ್ಲ ತೀರ್ಮಾನ ಮಾಡ್ಕೋತಾರೆ ಛತ್ರಸಾಲ ಆಗಷ್ಟೇ ಬುಂದೇಲ್ ಖಂಡದಲ್ಲಿ ತಾನು ಔರಂಗಜೇಬನ ವಿರೋಧವಾಗಿ ಹೋರಾಡೋದಕ್ಕೆ ಸಂಘಟಿತನಾಗ್ತಾ ಇರ್ತಾನೆ ಅಲ್ಲಿಗೆ ಹೋಗಿ ತಾನು ಯುದ್ಧ ಮಾಡಬೇಕು ಅಂತ ಅಲ್ಲಿಗೆ ನಿಲ್ಲುತ್ತೆ ಆ ಕಾದಂಬರಿ ಆದರೆ ಇದು ಇರತಕ್ಕಂಥ ನೆಲೆ ಆದರೆ ಕಲೆ ನೋಡಿ ಈ ಹೊರಗಿನ ಕಾದಂಬರಿ ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬ ಸ್ತ್ರೀ ನಾಯಕಿಯಾಗಿ ಒಳಗಿನ ಕಾದಂಬರಿಯಲ್ಲಿ ಒಬ್ಬ ಪುರುಷ ನಾಯಕನಾಗಿ ಆ ಪುರುಷನಿಗೆ ಪುರುಷತ್ವ ಹೋಗಿರುತ್ತೆ ಈ ಸ್ತ್ರೀಗೆ ಪೌರುಷ ಬಂದಿರುತ್ತೆ ಮತ್ತೆ ಅಲ್ಲಿ ಅವನು ರಾಜಕುಮಾರ ಅವರ ಬಲವಂತಕ್ಕೆ ಮತಾಂತರಗೊಳ್ತಾನೆ ಇವಳು ಸ್ವಪ್ರೇರಣೆಯಿಂದ ಮತಾಂತರಗೊಳ್ತಾಳೆ ಅಂದರೆ ಇವಳು ಪ್ರಣಯಕ್ಕೆ ಕುರುಡಾಗಿ ಅಮೀರನ್ನು ಸಿಕ್ಕಾಪಟ್ಟೆ ಪ್ರೀತಿಸಿ ಅವನನ್ನು ಮದುವೆ ಆಗಲೇಬೇಕು ಅನ್ನುವ ದಾಹದಲ್ಲಿ ಇವಳು ಮತಾಂತರಗೊಳ್ತಾಳೆ ಮತ ಅಂದರೆ ಏನು ಸನಾತನ ಧರ್ಮ ಅಂದರೆ ಏನು ಮತ್ತೊಂದು ಏನೂ ಗೊತ್ತಿಲ್ಲ ಅದು ಬೇಕಿಲ್ಲ ಅನ್ನುವ ಸ್ಥಿತಿಯಲ್ಲಿ ಅಂದರೆ ಪ್ರಣಯೋನ್ಮಾದದಲ್ಲಿ ಇವಳು ಮತಾಂತರಗೊಂಡ್ರೆ ಅವನು ಭಯೋನ್ಮಾದದಲ್ಲಿ ಮತಾಂತರಗೊಳ್ತಾನೆ ಭಯದಲ್ಲಿ ಇವಳಿಗೆ ಮಾನಸಿಕವಾದ ಹಿಂಸೆಯಿಂದ ಶುರುವಾದರೆ ಅವನಿಗೆ ದೈಹಿಕವಾದ ಹಿಂಸೆಯಿಂದ ಆರಂಭ ಆಗುತ್ತೆ ಮತ್ತೆ ಅವನು ಅಂತಃಪುರವನ್ನು ಸೇರಿಬಿಡ್ತಾನೆ ರಾಜಕುಮಾರ ಗಂಡಸು ಧೀರೋದ್ದಾತನಾಗಿ ಹೋರಾಡಬೇಕಾದವನು ಅಂತಃಪುರದಲ್ಲಿ ನಿರ್ವೀರ್ಯನಾಗಿ ಸೇರುವಂಥದ್ದು ಇವಳು ಹೊರಗಡೆ ಹೊರಕ್ಕೆ ಬಂದು ಕುಟುಂಬ ವ್ಯವಸ್ಥೆಯಿಂದಲೇ ಹೊರಕ್ಕೆ ಬಂದು ಸಿಡಿದೆದ್ದು ಅಧ್ಯಯನ ಮಾಡಿ ಪ್ರಬುದ್ಧಳಾಗತಕ್ಕಂಥದ್ದು ಇವಳಿಗೆ ಸ್ವಂತದ ಅಧ್ಯಯನ ಅವನಿಗೆ ಹಮ್ದುಲ್ಲಾ ಮೂಲಕವಾಗಿ ಆಗ್ತಕ್ಕಂಥ ಅಧ್ಯಯನ ಹೀಗೆ ಆ ಕಾಂಟ್ರಾಸ್ಟ್ ನ ಅಷ್ಟು ಚೆನ್ನಾಗಿ ತೋರಿಸ್ತಾ ಬರ್ತಾರೆ ಅಷ್ಟು ಮಾತ್ರವಲ್ಲ ಅವನಿಗೆ ಕಡೆಯಲ್ಲಿ ತನ್ನ ಹೆಂಡತಿ ಸಿಗುವಂಥದ್ದು ಇವಳಿಗೆ ಕಡೆಯಲ್ಲಿ ಗಂಡ ಸಿಗತಕ್ಕಂಥದ್ದು ಎರಡೂ ಕೂಡ ನೋಡಿ ಅದ್ ಯಾವತರ ತೋರ್ಪಡಿಸ್ತಾರೆ ಕಡೆಯಲ್ಲಿ ಅವನು ಅಂದ್ಕೋತಾನೆ ನಾನು ಬದುಕ್ತೀನೋ ಸಾಯ್ತೀನೋ ಹತ್ತು ಜನನ ಕೊಲ್ತೀನೋ ಬಿಡ್ತೀನೋ ಒಟ್ಟಿನಲ್ಲಂತೂ ನನಗೆ ಈ ದಾಸ್ಯ ಬೇಕಿಲ್ಲ ಈ ಹೇಡಿತನ ಬೇಕಿಲ್ಲ ನಾನು ಯುದ್ಧ ಮಾಡ್ತೀನಿ ಛಚ್ ಸಾಲನ ಜೊತೆಗೆ ಹೋಗ್ತೀನಿ ತಂದುಕೊತಾನೆ ಇವಳು ಹಾಗೆ ಹೋರಾಡಿಯೇ ಸರಿ ನಾನು ಏಕಾಂಗಿ ಆದರೂ ಸರಿ ಹೋರಾಡ್ತೀನಿ ಅನ್ನುವಂತೆ ಮಾಡ್ಕೋತಾಳೆ ಅಲ್ಲಿ ಕಾಶಿಯ ದೇವಸ್ಥಾನ ಪತನ ಆಗೋದ್ರಿಂದ ಆ ಕಾದಂಬರಿ ಮುಗಿದ್ರೆ ಇಲ್ಲಿ ಇವಳು ಭಾರತದ ಕೇಂದ್ರ ದೆಹಲಿ ಅಲ್ಲಿಯೇ ಔರಂಗಜೇಬ ಫರ್ಮಾನ್ ಹೊರಡಿಸಿದ್ದು ಇವಳು ಕಾಶಿಗೆ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗಿರ್ತಾಳೆ ಆ ಕಾಶಿಯಲ್ಲಿ ಈ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪತನ ಆಗಬೇಕು ಅಲ್ಲಿ ವಿಶ್ವೇಶ್ವರ ದೇವಸ್ಥಾನ ಪತನ ಆಗಬೇಕು ಅಂತ ಈ ಶಾಸ್ತ್ರಿ ಹೇಳ್ತಾನೆ ಅಲ್ಲಿ ಮುಲ್ಲಾಗಳ ಮಾಡೋ ಕೆಲಸ ಇಲ್ಲಿ ಶಾಸ್ತ್ರಿ ಮಾಡ್ತಾ ಇದ್ದಾನೆ ಪ್ರೊಫೆಸರು ಆಮೇಲೆ ಆ ಮಂತ್ರಿ ಮಹೋದಯರು ಅವರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ನೆವದಲ್ಲಿ ಇತಿಹಾಸವನ್ನು ಮುಚ್ಚಾಕ್ಸ್ತಕ್ಕಂಥ ಕೆಲಸ ಅಲ್ಲಿ ಒಂದು ರೀತಿಯಾಗಿ ದೇವಸ್ಥಾನವನ್ನು ಕೆಡವೋ ಕೆಲಸ ಆದರೆ ಇಲ್ಲಿ ಒಂದು ಕಡೆ ಇತಿಹಾಸವನ್ನು ಕೆಡವೋ ಕೆಲಸ ಆ ದೇವಸ್ಥಾನವನ್ನು ಕೆಡವಿ ಅದರ ತುಣುಕಿನಿಂದಲೇ ಮಸೀದಿಯನ್ನು ನಿರ್ಮಾಣ ಮಾಡೋದು ಅಂತ ಔರಂಗಜೇಬ್ ಮಾಡಿದ್ರೆ ಇಲ್ಲಿ ಇತಿಹಾಸವನ್ನ ಕೆಡವಿ ಆ ತುಣುಕಿನಿಂದ ತಮಗೆ ಬೇಕಾದಂಥ ಒಂದು ಸೂಡೋ ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂತ ಬುದ್ಧಿಜೀವಿ ಸಮೂಹ ಅಲ್ಲಿ ಈ ರೀತಿ ಪ್ರತಿಯೊಂದಕ್ಕೂ ಬಿಂಬ ಪ್ರತಿಬಿಂಬ ಭಾವದಿಂದ ಕಾಂಟ್ರಾಸ್ಟ್ ಕಾಣಿಸುತ್ತಲ್ಲ ಅದು ತುಂಬಾ ಮಾರ್ಮಿಕವಾದದ್ದು ಮತ್ತೆ ಇವನಿಗೆ ರಾಜಕುಮಾರನಿಗೆ ತನ್ನ ಆರಾಧ್ಯ ದೇವರಾದ ವಿಷ್ಣು ದೇವಸ್ಥಾನದಿಂದ ವಿಗ್ರಹವನ್ನು ಎಳೆಸಿಕೊಂಡು ಬಂದು ಮುಂದೆ ಹಾಕಿಬಿಟ್ಟಾಗ ಒಡೆದು ಚಮಟಿಕೆಗಳಿಂದ ಪುಡಿ ಪುಡಿ ಮಾಡ್ತಾ ಇದ್ದಾಗ ತಮ್ಮ ಶಕ್ತಿಯೆಲ್ಲ ಹೊರಟೋಯ್ತು ಅನ್ಸುತ್ತೆ ನಮ್ಮ ದೇವರಿಗೇನು ಶಕ್ತಿ ಇಲ್ವಾ ಮುಸಲ್ಮಾನರ ದೇವರಿಗೆ ಶಕ್ತಿ ಇದೆ ಈ ಶಕ್ತಿ ಇರೋ ಮತವೇ ಸರಿಯಾದದ್ದು ಅನ್ನುವಂತೆ ಅದು ನೋಡಿ ಅವನು ನಿರ್ವೀರ್ಯನಾಗುವುದು ಭಾರತದ ಗಂಡಸುತನವೇ ಆಗ ಹೋ ಹೋಯ್ತಾ ಅನ್ನುವಂತೆ ಎನ್ನುವ ಸಂಕೇತ ಕೂಡ ಆಗುತ್ತೆ ಆಮೇಲೆ ಅವನು ಕ್ರಮಕ್ರಮವಾಗಿ ಆ ಹಮದುಲ್ಲಾ ಅವರ ಹತ್ರ ತಿಳ್ಕೊಳ್ತಾ ಇರ್ತಾನಲ್ಲ ಆಗ ಮತ್ತೆ ಮತ್ತೆ ಅನ್ನಿಸ್ತಾ ಇರುತ್ತೆ ಅದು ಏನು ಶಕ್ತಿ ಅದೇನು ಪರಾಕ್ರಮ ಅವರು ಹೇಗೆಲ್ಲ ಸಾಧನೆ ಮಾಡಿದ್ರು ಪ್ರತಿಯೊಂದು ಸರಿನಾ ಅಂತ ಅರೆ ಮತ್ತೆ ಮತ್ತೆ ತನ್ನ ಹೀನಾಯಿತನ ತನಗೇ ನೋವಾಗ್ತಾ ಇರುತ್ತೆ ಆಮೇಲೆ ಇವನು ಹೆಂಡತಿ ಅವಳು ಹತ್ತತ್ರ ಎಂಟತ್ತು ವರ್ಷ ದಾಸಿಯಾಗಿದ್ದವಳು ಹದಿನೈದು ವರ್ಷದ ಹುಡುಗಿ ಈಗ ಹತ್ತತ್ರ ಅವಳಿಗೆ ಇಪ್ಪತ್ತೈದು ವರ್ಷದ ಆಸುಪಾಸು ಇವನು ಅವಳನ್ನು ಕೇಳ್ತಾನೆ ಒಂದು ಶ್ರೀಮಂತರ ಮನೆಯಲ್ಲಿ ಅವಳು ದಾಸಿಯಾಗಿರ್ತಾಳೆ ಇವನು ರಾಣಿಯ ಸಂದೇಶ ತೆಗೆದುಕೊಂಡು ಅಲ್ಲಿಗೆ ಬಂದಿರ್ತಾನೆ ಆಗ ಹೆಂಡತಿ ಶ್ಯಾಮಲಾದೇವಿನ ನೋಡಿದ್ದು ಅವಳು ಒಂದು ರೀತಿ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಅವಳಿಗಾಗ ಜೋಹರ್ ಮಾಡ್ಕೊಳ್ಳೋಕ್ಕಾಗದೆ ಸಾವಿನ ಎದುರಿಸೋಕ್ಕಾಗದೆ ಓಡಿ ಹೋಗಿರ್ತಾಳೆ ಈಗ ಅವನು ಕಂಡ ಮೇಲೆ ಅವಳಿಗೆ ತಾನು ಬದುಕಿರಬಾರ್ದು ಅನ್ಸುತ್ತೆ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾಳೆ ಆಗೋಲ್ಲ ಅವಳು ಹೇಳ್ತಾಳೆ ಆಗ ಒಂದು ಉತ್ಕಟ್ಟತೆಯಲ್ಲಿ ಸಾಯೋಕ್ಕಾಗಲಿಲ್ಲ ಆಗಲಿಲ್ಲ ಈಗ ಒಂದು ಉತ್ಕಟ್ಟತೆಯಲ್ಲಿ ಸಾಯೋಕೆ ಹೋದರೆ ಬದುಕಿಸ್ಬಿಟ್ರು ಇನ್ನು ಆ ಒತ್ತಡ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ನಾವು ಅಂದ್ಕೋತೀವಿ ಸತ್ತೋಗ್ಬಿಡ್ಬೋದು ಅಂತ ಆದರೆ ಸುಲಭ ಅಲ್ಲ ಸಾಯೋದು ಆತ್ಮಹತ್ಯೆ ಎನ್ನುವ ಧ್ವನಿಯಲ್ಲಿ ಬರುತ್ತೆ ಕಡೆಗಿವನು ಹೇಳ್ತಾನೆ ಬಂದ್ಬಿಡು ನೀನು ನಿಮ್ಮ ಬೇಗಮ್ರು ಬಿಡುಗಡೆ ಮಾಡಿಸ್ತಾರೆ ನನ್ನ ದಾಸ್ಯದಿಂದ ನನಗೂ ಈಗ ಒಂದು ಮಟ್ಟದ ಸ್ವಾತಂತ್ರ್ಯ ಸಿಕ್ಕಿದೆ ಹಮ್ದುಲ್ಲಾ ಅವರ ಹತ್ರ ನಾನು ಅಲ್ಲಿ ಒಂದು ಕಾರಕೂನನ್ನು ಕೆಲಸ ಮಾಡ್ತಿದ್ದೀನಿ ನಾವು ಛತ್ರಸಾಲಿನ ಕಡೆಗೆ ಹೋಗೋಣ ಅನ್ನುವಂಥ ಒಂದು ಪ್ರಪೋಸಲ್ನ ಮೊದಲು ಹೇಳ್ತಾನೆ ನೀನು ನಪುಂಸಕಾಲ ನಿನ್ನ ಜೊತೆ ನಾನು ಹೇಗೆ ಬರಲಿ ಅಂತಂದು ಬಿಡ್ತಾಳೆ ಒಂದು ರೀತಿಯಾದ ಶಾಕ್ ಆಗಿಬಿಡುತ್ತೆ ಇವನಿಗೆ ಆರು ತಿಂಗಳು ಅವಳ ಮುಖ ನೋಡದೆ ಇದು ಬಿಡ್ತಾನೆ ಆಮೇಲೆ ಬಂದು ಒಂದು ಬಾರಿ ಬರ್ತಾನೆ ಕಡೇ ಪ್ರಯತ್ನ ಕೇಳೋಣ ಅಂತ ಆಗ ಅವಳು ಹೇಳ್ತಾಳೆ ಆರು ತಿಂಗಳಿಂದ ಯಾಕೆ ಬರಲಿಲ್ಲ ನಾನು ಕಾಯ್ತಾ ಇದ್ದೆ ಅರೆ ನೋಡು ನಾನು ಈ ಮತಕ್ಕೆ ಬಂದದ್ದು ಈ ದಾಸಿ ಆದದ್ದು ನನಗೆ ಹದಿನೈದು ವರ್ಷ ಆಗಿದ್ದಾಗ ನಾನು ಕಂಡದ್ದೇ ಇದು ಇಲ್ಲಿ ನೂರೆಂಟು ಜನ ದಾಸಿಯರು ನಾಲ್ಕು ಜನ ಅಧಿಕೃತರಾದಂಥ ನಿಖ ಆದ ಬೇಗಮ್ಮಗಳು ಇನ್ನು ಬೇಡದಷ್ಟು ಬೇಕಾದಷ್ಟು ಜನ ಇರುವುದು ಮುಸಲ್ಮಾನರ ಆ ಒಂದು ಯಾವ ಸರದಾರರುಗಳಿದ್ದಾರೆ ಸಾವಿರ ತುಕಡಿಗಳ ಸರದಾರ ಹತ್ತು ಸಾವಿರದ ಸರದಾರ ನೂರು ಜನರ ಸೈನಿಕರ ಸರದಾರ ಅಂತವ್ರುಗಳಿಗೆಲ್ಲ ಕೊಳ್ಳೇನಲ್ಲಿ ಬೇಕಾದಷ್ಟು ದುಡ್ಡು ಸಿಗುತ್ತೆ ಬೇಕಾದಷ್ಟು ಜನ ಹೆಂಗಸರು ಸಿಗ್ತಾರೆ ಅವರ ಆಸ್ತಿ ಪಾಸ್ತಿಯನ್ನು ಅವರು ಅನುಭವಿಸ್ಬೋದೇ ಹೊರತು ಅವರ ಸತ್ತ ಮೇಲೆ ಅಷ್ಟು ಸರ್ಕಾರಕ್ಕೆ ಹೋಗುತ್ತೆ ಮುಸ್ಲಿಂ ಕಾನೂನು ಮೊಘಲರ ಕಾನೂನು ಆಗಿತ್ತು ಅದರಿಂದ ಪ್ರತಿಯೊಬ್ಬನು ಚಾರ್ವಾಕ ಬದುಕಿರೋವಾಗ ಚೆನ್ನಾಗಿ ಮಜಾ ಉಡಾಯಿಸೋಣ ಮತ್ತು ಮಕ್ಕಳಿಗೆ ಹೆಂಡತಿಗೆ ಏನಾದರೂ ಬರೋಲ್ಲ ಅದಕ್ಕಾಗಿ ಈಗ ಅನುಭವಿಸಿದ್ದೇ ಸರಿ ಅಂತ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಈ ಭೋಗ ಲಾಂಪಟ್ಟಿದ ವಾತಾವರಣದಲ್ಲಿ ನನಗೆ ದೇಹಾತೀತವಾದ ಒಂದು ಪತಿಪತ್ನಿ ಸಂಬಂಧ ಇರುತ್ತೆ ಅನ್ನೋ ಕಲ್ಪನೆಯೂ ಬರಲಿಲ್ವಲ್ಲ ಹಾಗೆ ನಾನು ಕರಪ್ಟ್ ಆಗಿಬಿಟ್ಟಿದ್ದೀನಿ ಏನು ಮಾಡೋಣ ಆಮೇಲೆ ನನಗೆ ಗೊತ್ತಾಯಿತು ಅನ್ನುವ ಮಾತನ್ನು ಹೇಳ್ತಾಳೆ ಒಂದು ಕಡೆ ಇವನದೊಂದು ತಪ್ಪಾಗಿರುತ್ತೆ ತನ್ನ ಹುಟ್ಟಿದ ಮಗನ ಮಾತ್ರ ನೋಡಬೇಕು ಅನ್ನುವಂತೆ ಬಯಸ್ದಾಗ ಅವಳು ಹೇಳ್ತಾಳೆ ನನಗೆ ಈ ಮುಸ್ಲಿಮರ ದೌರ್ಜನ್ಯದ ಫಲವಾಗಿ ಬಂದ ಸಂತಾನವನ್ನು ನೀನು ನೋಡಲಿಲ್ವಲ್ಲ ಅಂತ ಹಾಗೆ ಇವನಿಗೆ ಚುರುಕ್ ಅಂದಿರುತ್ತೆ ಈಗ ಅವಳು ಪಾಲುಗಂದಿರುತ್ತೆ ಅಂದರೆ ಎಲ್ಲಿಯೂ ಯಾರನ್ನು ಇವ ಪ್ರೊಟೆಕ್ಟ್ ಮಾಡೋಕೆ ಹೋಗೋಲ್ಲ ಭೈರಪ್ಪನವರು ಅಲ್ಲಿಗಲ್ಲಿಗೆ ಮಾನವ ಸ್ವಭಾವ ಏನೇನು ಅನಿಸುತ್ತೆ ಅದನ್ನು ಹಾಗಾಗಿಯೇ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಆಮೇಲೆ ಅವಳು ಒಪ್ಕೊಂಡು ಬರ್ತಾಳೆ ಅನ್ನುವಲ್ಲಿ ಆ ಒಂದು ದೇಹಾತೀತವಾದಂಥ ದಾಂಪತ್ಯ ಯಾವುದು ಅದು ಬಹಳ ಮುಖ್ಯ ಅದು ನಿಜವಾದ ಕುಟುಂಬವನ್ನು ಉಳಿಸ್ತಕ್ಕಂಥದ್ದು ಬರೀ ದೈಹಿಕ ಆಕರ್ಷಣೆಯಲ್ಲ ಅನ್ನುವ ಧ್ವನಿ ಕೂಡ ಕಾಣಿಸುತ್ತೆ ಅಂದರೆ ಇಷ್ಟು ದೊಡ್ಡ ಒಂದು ರಾಷ್ಟ್ರದ ಆ ದೇಶ ಮತ್ತು ಅನೇಕ ಶತಮಾನಗಳ ಕಾಲದ ಹಂದರದಲ್ಲಿ ಯೋಚನೆ ಮಾಡುವಾಗಲೂ ಅದರ ಮೈಕ್ರೋಸ್ಕೋಪಿಕ್ ರೆಪ್ರೆಸೆಂಟೇಷನ್ ಮಿನಿಯೇಚರ್ ರೆಪ್ರೆಸೆಂಟೇಷನ್ ಆದ ಫ್ಯಾಮಿಲಿ ವ್ಯಾಲ್ಯೂಸನ್ನು ಅವ್ರು ಮರೆಯೋದಿಲ್ಲ ಇಲ್ಲಿ ಕೂಡ ಅದೇ ಆಗುತ್ತೆ ಆ ಲಕ್ಷ್ಮಿಯ ಸಂಸಾರದಲ್ಲಿ ಕೂಡ ಅದೇ ತೋರ್ತಕ್ಕಂಥದ್ದು ಆ ಕೌಟುಂಬಿಕ ಮೌಲ್ಯಗಳನ್ನು ಯಾವ ಮತ ಆಗಿದ್ದರೂ ಉಳಿಸಬೇಕು ಅರ್ಥ ಮಾಡಿಕೊಳ್ಳಬೇಕು ಪರಸ್ಪರ ಸಮಾನವಾದಂಥ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದರೆ ಬಾಧ್ಯತೆ ಉಳ್ಳದ್ದು ಅನ್ನುವ ಅರ್ಥದಲ್ಲಿ ಅಂತ ಹೇಳಿಬಿಟ್ಟಿದನುವೆ ಅದನ್ನು ಅವರು ಬಹಳ ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾರೆ ಜೊತೆಗೆ ಇಲ್ಲಿಯ ಕಥಾ ತಂತ್ರ ನೋಡಿ ಯಾವ ಮಾತಿಗೂ ಕೂಡ ಆಧಾರ ಕೊಡದೇ ಇಲ್ಲ ಆದರೆ ಅಷ್ಟು ಮಾತುಗಳಿಗೆ ಆಧಾರ ಕೊಡುವಾಗ ಇದು ಕಾದಂಬರಿ ಹೋಗಿ ಆಗಿಬಿಡುತ್ತಲ್ಲ ಒಂದು ಪ್ರೌಢ ಸಂಶೋಧನಾ ಗ್ರಂಥ ಆಗುತ್ತಲ್ಲ ಅದು ಹಾಗಾಗಬಾರ್ದು ನೋಟ್ಗಳು ಇರಬಾರದು ಅನ್ನುವುದಕ್ಕೆ ಎಷ್ಟು ಅದ್ಭುತವಾದ ತಂತ್ರ ಮಾಡ್ತಾರೆ ಅಂದರೆ ಉದಾಹರಣೆಗೆ ಆ ರಾಜಕುಮಾರನ್ನ ಅವನನ್ನು ನಿರ್ವೀರ್ಯನನ್ನಾಗಿ ಮಾಡಿ ನಪುಂಸಕನನ್ನಾಗಿ ಮಾಡುವ ಘೋರವಾದ ಒಂದು ಕೃತ್ಯ ನನ್ನ ಸ್ನೇಹಿತರೊಬ್ಬರು ಈ ಥರದ ವಿಷಯಗಳನ್ನು ತುಂಬ ಓದಿದವರು ಇಸ್ಲಾಂನ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಸಮ್ ಈ ಮೂರರಿಂದ ಸನಾತನ ಧರ್ಮಕ್ಕೆ ಭಾರತಕ್ಕೆ ಜಗತ್ತಿಗೆ ಅದು ತೊಂದರೆಯನ್ನು ಸ್ಪೆಷಲ್ ಆಗಿ ಅಧ್ಯಯನ ಮಾಡತಕ್ಕಂಥ ಯುವ ಮಿತ್ರ ಅವರು ನನಗೆ ಈ ಕೆಲವು ವಿವರಗಳನ್ನೆಲ್ಲ ಹೆಚ್ಚೆಚ್ಚು ಅಪ್ಡೇಟ್ ಮಾಡ್ತಾ ಇರ್ತಾರೆ ಅವರೊಮ್ಮೆ ಹೇಳಿದರು ಈ ಕ್ಯಾಸ್ಟ್ರೇಷನ್ ಅಂತ ಏನಿದೆ ಅದರ ಬಗ್ಗೆನೇ ಕೆಲವು ಪುಸ್ತಕಗಳಿವೆ ಅದರದ್ದು ವ್ಯಾಸಂಗ ಎಲ್ಲ ಮಾಡಿದ್ದೀನಿ ಆದರೆ ಭೈರಪ್ಪನವರು ಇಲ್ಲಿ ಚಿತ್ರಿಸಿದ್ದಾರಲ್ಲ ಒಬ್ಬನಿಗೆ ಈ ರೀತಿ ಮಾಡಿದ್ದನ್ನು ಚಿತ್ರಿಸುವ ಮೂಲಕ ನಮಗೆ ಗೊತ್ತಾಗುತ್ತೆ ಆ ಕಾಲದ ಇತಿಹಾಸದ ದಾಖಲೆಯಿಂದ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಜನನ ಹಾಗೆ ಮಾಡ್ತಾ ಇದ್ರಂತೆ ಬಂಗಾಳದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಗಂಡು ಮಕ್ಕಳನ್ನ ಬಡತನಕ್ಕಾಗಿ ನಪುಂಸಕರನ್ನಾಗಿ ತಾವೇ ಮಾಡಿಬಿಟ್ಟು ಮಾರಿಬಿಡೋರಂತೆ ಜಹಾಂಗೀರ್ ಬರೀತಾನೆ ಹೀಗೆ ಹಿಜಡಾಗಳೇ ಆಗ್ಬಿಟ್ಟು ಬಂದು ಸೇರಿಕೊಂಡ್ರೆ ಮುಸ್ಲಿಂ ಸಮುದಾಯ ಬೆಳೆಯೋದಿಲ್ಲ ಅದಕ್ಕೆ ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂತ ಹೇಳಿಬಿಟ್ಟಿದ್ವೇ ಅಂತ ಆ ಮಟ್ಟಕ್ಕೆ ಯಾಕೆಂದರೆ ಎಣೆ ಮೀರಿದ ಹೆಂಗಸರನ್ನು ಅಂತಃಪುರದಲ್ಲಿ ತಂದು ತಂದು ತುಂಬಿಕೊಳ್ತಾ ಇದ್ರು ಆ ಅಂತಃಪುರ ಸ್ತ್ರೀಯರಿಗೆ ಆ ಗಂಡ ಅಂತ ಅನಿಸ್ಕೊಂಡು ಬಿಟ್ಟರೆ ಮತ್ತೊಬ್ಬರನ್ನ ನೋಡುವ ಅಧಿಕಾರವೂ ಇಲ್ಲ ಹಾಗಾಗಿ ಅವ್ರನ್ನೆಲ್ಲ ಕಾಪಾಡೋದಕ್ಕೆ ಗಂಡಸರಬೇಕು ಆದರೆ ಅವ್ರ ಗಂಡಸ್ತನ ಇರಬಾರ್ದು ಅದಕ್ಕೆ ತಕ್ಕಂತೆ ಈ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ಕೌಟಿಲ್ಯ ಹಾಗೆ ನಡೀತಾ ಇದ್ದದ್ದು ಇಲ್ಲಿ ಒಬ್ಬ ರಾಜಕುಮಾರನಿಗೆ ಏನು ನಡೀತು ಅನ್ನೋದು ಭೈರಪ್ಪನವ್ರು ಬರೆದಿರೋದ್ರ ಮೂಲಕ ಎಲ್ಲರ ನೋವನ್ನು ತೋರಿಸಿದಂತೆ ಆಗಿದೆ ಅಷ್ಟು ಪರಿಣಾಮಕಾರಿಯಾಗಿದೆ ಆ ಭಾಗದ ವರ್ಣನೆಗಳು ಅಂತ ಯಾವ ಒಂದು ಆವೇಶವೂ ಇಲ್ಲ ನಿರ್ವಿಕಾರವಾಗಿ ಬರೆದಿದ್ದಾರೆ ಆದರೆ ಅದನ್ನು ಓದುವಾಗ ಕರಳು ಕಿತ್ತು ಬರುತ್ತೆ ಇಂಥ ಕ್ರೌರ್ಯವೂ ಸಾಧ್ಯವ ಅಂತಂತಕ್ಕಂಥದ್ದು ಮನುಷ್ಯರು ಪ್ರಾಣಿಗಳಿಗೂ ಮಾಡೋದಕ್ಕೆ ಹಿಂಜರಿತಕ್ಕಂಥದ್ದು ಇವರು ಮನುಷ್ಯರು ಮನುಷ್ಯರಿಗೆ ಮಾಡ್ತಾರಲ್ಲ ಅಂತ ಗೊತ್ತಾಗುತ್ತೆ ಕಾದ ಕಾದಂಬರಿಯ ಕಲೆಯಲ್ಲಿ ಅದಾಗುತ್ತೆ ಆ ನನ್ನ ಸ್ನೇಹಿತರು ಅದೇ ಹೇಳಿದ್ದು ಸಂಶೋಧನಾ ಗ್ರಂಥದಲ್ಲಿ ಇದನ್ನು ಎಷ್ಟು ವಿವರ ಕೊಟ್ಟರು ಆ ಭಾವದ ಕಾವಿಲ್ಲದೆ ಹೋಗುತ್ತೆ ಇಲ್ಲಿ ಭಾವದ ಕಾವಿರುವ ಕಾರಣ ಅದ್ಭುತವಾಗಿ ಬರುತ್ತೆ ಎಲ್ಲ ವಿವರಗಳು ಅಂತಂತಾರೆ ಆ ಸಂದರ್ಭದಲ್ಲಿ ಇವಳು ಅಪ್ಪ ಇದರ ಬಗ್ಗೆ ಮೂವತ್ತೆರಡು ಪುಟದ ಟಿಪ್ಪಣಿ ಮಾಡಿಕೊಂಡಿದ್ರು ಆ ಟಿಪ್ಪಣಿಯಲ್ಲಿ ವಿವರಗಳನ್ನೆಲ್ಲವನ್ನೂ ಕೂಡ ಇಲ್ಲಿ ಹಾಕಬೇಕು ಹೇಳ್ಬಿಟ್ಟು ನನಗೆ ಅನಿಸುತ್ತೆ ಆದರೆ ಹಾಕಿದ್ರೆ ಹದ ಕೆಟ್ಟು ಹೋಗುತ್ತೆ ಅಂತ ಹೇಳಿಬಿಟ್ಟು ಕಾರಣ ಏನಂತಂದರೆ ಅಷ್ಟು ವಿವರಗಳನ್ನು ಕೂಡ ಕಲೆ ತಾಳಿಕೊಳ್ಳಲಾರದು ಅನ್ನುವಂತೆ ಬರುತ್ತೆ ಇದು ತುಂಬ ಸುಂದರವಾದಂಥ ಒಂದು ಭಾವ ಅದರಿಂದ ನಾವು ಕಲೆಯ ಹದ ಹಾಳ್ತಾ ಹೋಗದೆ ಇರತಕ್ಕಂತೆ ಮಾಡಬೇಕು ಅಪ್ಪನ ಇಡೀ ಮೂವತ್ತೆರಡು ಪುಟಗಳ ಟಿಪ್ಪಣಿಯನ್ನು ನನ್ನ ಈ ಕಾದಂಬರಿಯ ಭಾಗವಾಗಿ ಸೇರಿಸಿಕೊಳ್ಳುವ ಆಶೆಯಾಗುತ್ತಿದೆ ಹಾಗೆ ಮಾಡಿದರೆ ಕಾದಂಬರಿಯ ಹದ ಕೆಡುತ್ತದೆ ಇತಿಹಾಸದ ಸಾಮಗ್ರಿ ಎಷ್ಟೇ ವಿಪುಲವಾಗಿರಲಿ ವಿಪುಲತೆಯ ಅಂತಸತ್ವೂ ಕಲಾಕೃತಿಯಲ್ಲಿ ಮೂಡಬೇಕು ಅಷ್ಟೆ ನೋಡಿ ಎಂಥ ಮಾತಂದರೆ ಇದು ಅವರ ಬರವಣಿಗೆಗೆ ಸಂಬಂಧಪಟ್ಟಿದೆ ಈ ಪುಸ್ತಕವೊಂದನ್ನು ಬರೆಯೋದಿಕ್ಕೆ ಇದು ಒಟ್ಟು ಇನ್ನೂರ ಅರವತ್ತು ಪುಟದಷ್ಟು ಸಾಮಾನ್ಯ ಇರತಕ್ಕಂಥದ್ದು ಎಲ್ಲ ಟಿಪ್ಪಣಿಗಳು ಎಲ್ಲ ಸೇರಿಸಿ ಇನ್ನೂರ ಎಪ್ಪತ್ತೈದು ಪುಟದಷ್ಟು ಬರುತ್ತೆ ಇಷ್ಟಕ್ಕೆ ಇವರು ಸುಮಾರು ಮೂವತ್ತು ಸಾವಿರ ಪುಟಗಳಷ್ಟು ಅಧ್ಯಯನ ಮಾಡಿದ್ದಾರೆ ಯಾರಿಗೂ ಪ್ರಚೋದನೆ ಆಗುತ್ತೆ ಒಂದು ಸಾವಿರ ಪುಟದಷ್ಟಾದರೂ ಇದನ್ನು ಮಾಡಬಾರ್ದ ಅಂತ ಭೈರಪ್ಪನವ್ರ ಕಾದಂಬರಿ ಓದ್ತಾರೆ ಸಾವಿರ ಪುಟದ್ದಾದರೂ ಜನ ಏನೂ ಓದ್ದೇ ಇರೋದಿಲ್ಲ ಅವರ ಸಾರ್ಥ ಕಾದಂಬರಿಯಲ್ಲಿ ಶಂಕರ ಮತ್ತು ಮಿಶ್ರರ ನಡುವೆ ಕರ್ಮ ಬ್ರಹ್ಮ ಮೀಮಾಂಸೆಯ ವಾದ ಬಂದಾಗ ಅದನ್ನು ಸಾಕಷ್ಟು ವಿಸ್ತಾರವಾಗಿ ಹಲವು ಹತ್ತು ಪುಟಗಳಾಗಿ ಬಳಸಿದ್ರು ಆದರೆ ಈಗ ಕಾದಂಬರಿಯಲ್ಲಿ ಎರಡು ಪುಟವೂ ಇಲ್ಲ ಕಾದಂಬರಿಯ ಆ ಒಂದು ಧೋರಣೆಗೆ ಆ ಕಲೆಗೆ ಇದು ಭಾರ ಅಂತ ಅನಿಸಿ ಅದನ್ನು ಪಕ್ಕಕ್ಕೆ ಹಾಗೆ ಎತ್ತಿಟ್ಟುಬಿಡ್ತಕ್ಕಂಥದ್ದು ನೀವು ಕಾಳಿದಾಸನ ಓದ್ದಾಗ ಗೊತ್ತಾಗುತ್ತೆ ಕಾಳಿದಾಸ ಯಾವುದನ್ನು ಒಂದು ಸಾಲಲ್ಲಿ ಹೇಳ್ತಾನೆ ಅದು ಈ ನಾಲ್ಕು ಪದ್ಯದಲ್ಲಿ ಹೇಳ್ತಾನೆ ಅದನ್ನು ಶ್ರೀಹರ್ಷಾದಿಗಳು ಒಂದು ಸ್ವರ್ಗದಲ್ಲಿ ವರ್ಣಿಸ್ತಾರೆ ಅಂತ ಗಾದೆ ಉಂಟು ಅದು ಸಾಂದ್ರವಾಗಬೇಕು ಆ ರೀತಿ ಮಾಡಬೇಕು ಅನ್ನುವಂಥದ್ದು ತಮ್ಮ ಕಲೆಗೆ ಇದು ಪರ್ಯಾಯವಾಗಿ ಹೇಳ್ತಾ ಇರತಕ್ಕಂಥದ್ದು ಅಂದರೆ ಅದರ ಅಷ್ಟು ಗಾಢ ಪರಿಣಾಮ ಅಲ್ಲಿರಬೇಕು ಆದರೆ ಆ ವಿಪುಲತೆ ಅಂತಸತ್ವದಿಂದ ತೋರಬೇಕು ಅಂತ ಈ ಅಂತಸತ್ವ ಇಲ್ಲಿ ಪುಟ ಪುಟಕ್ಕೂ ಕೂಡ ಕಾಣಿಸುತ್ತೆ ಹಾಗೆ ಹೇಳುವ ಮೂಲಕವಾಗಿ ಭೈರಪ್ಪನವ್ರು ಪರ್ಯಾಯವಾಗಿ ತೋರಿಸ್ತಾ ಇದ್ದಾರೆ ಈ ಒಂದೊಂದು ಘಟನೆ ಹಿಂದೇನೋ ನನ್ನ ಟಿಪ್ಪಣಿ ಎಷ್ಟಿದೆ ಅಂತ ಆದರೆ ಅದನ್ನು ಕಲಾತ್ಮಕವಾಗಿ ಮಾಡ್ತಾರೆ ಇದು ಬಹಳ ಮುಖ್ಯವಾಗಿ ಆಗಬೇಕಾದದ್ದು ನಾನು ಇದಕ್ಕಾಗಿ ಇಷ್ಟು ಓದ್ದೆ ಅಷ್ಟು ಓದ್ದೆ ಅಂತ ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನು ಅವರು ಹೇಳಿಕೊಂಡಿಲ್ಲ ಏನೂ ಹೇಳ್ಕೊಂಡಿಲ್ಲ ಯಾಕೆಂದರೆ ಅದು ಹೇಳಿಕೊಳ್ಳುವಂಥದ್ದಲ್ಲ ಮತ್ತೆ ಕಡೆಯಲ್ಲಿ ಅವರು ರೆಫರೆನ್ಸ್ ಕೊಡ್ತಾರೆ ಅನೇಕ ಗ್ರಂಥಗಳದು ಅದು ಹೇಗೆ ಕೊಟ್ಟಿದ್ದಾರೆ ಅಂದರೆ ಲಕ್ಷ್ಮಿ ಮುಟ್ಟುಗೋಲು ಹಾಕ್ಕೊಂಡ್ರಲ್ಲ ಸರ್ಕಾರದವರು ತನ್ನ ಪುಸ್ತಕಗಳು ಯಾವ್ಯಾವ ಪುಸ್ತಕಗಳನ್ನು ಹಾಕಿಕೊಂಡಿದ್ದು ಅಂತ ಒಂದು ಲಿಸ್ಟು ಅದು ಜ್ಞಾಪಕ ಇದ್ದಷ್ಟು ಪುಸ್ತಕಗಳು ಅಂತ ಬರೆದಿರುವಂಥದ್ದು ಅನ್ನುವ ಮೂಲಕ ಅವರು ಬಿಬ್ಲೋಗ್ರಫಿನೂ ಕಾದಂಬರಿಯ ಒಂದು ಭಾಗ ಮಾಡಿಬಿಡ್ತಾರೆ ಮತ್ತೆ ಅಲ್ಲಿ ಹಮ್ದುಲ್ಲಾ ಅಂತಕ್ಕಂಥ ಆ ವ್ಯಕ್ತಿ ಯಾರು ಬರ್ತಾರೆ ಇತಿಹಾಸ ತಜ್ಞ ಆ ಪಾತ್ರವನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ಅದು ಇಂಥದ್ದು ಪಾತ್ರ ಅಂದ್ರೆ ಔರಂಗಜೇಬನ ಆಸ್ಥಾನದಲ್ಲಿರತಕ್ಕಂಥ ಎಲ್ಲ ಪತ್ರಗಳನ್ನು ಕೂಡ ಒಂದು ದಾಖಲೆ ಮಾಡಿ ಸಂಸ್ಥಾಪನೆ ಮಾಡುವ ಒಂದು ಆಫೀಸ್ ಕಾರ್ಯಾಲಯ ಇದೆಯಲ್ಲ ಅದರ ನಿರ್ವಾಹಕರು ಮತ್ತೆ ಅದರ ಆಧಾರದ ಮೇಲೆ ಔರಂಗಜೇಬನ ಚರಿತ್ರೆಗೆ ಬೇಕಾಗಿರ್ತಕ್ಕಂಥ ಸಮಕಾಲೀನ ಚರಿತ್ರೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಒಳ್ಳೆ ಪರ್ಷಿಯನ್ ಅರೇಬಿಕ್ ಭಾಷೆಯಲ್ಲಿ ಒದಗಿಸಿಕೊಡ್ತಕ್ಕಂಥವ್ರು ಹೀಗಾಗಿ ಕಾಗದ ಪತ್ರಗಳ ವ್ಯವಹಾರ ಅವರ ಕೈಗೆ ಬರುತ್ತೆ ಆ ಕಾಗದ ಪತ್ರಗಳು ಅಂತಂದ್ರೆ ಆ ಕಾಲದ ಎಲ್ಲ ಮಾಹಿತಿ ಸೇರಿಕೊಳ್ಳುತ್ತೆ ಹಾಗೆ ಮಾಡಿ ಆ ಇಡೀ ಕಾಲದ ಒಂದು ರಿಫ್ಲೆಕ್ಷನ್ ಕೊಡೋದಕ್ಕೆ ಆ ಪಾತ್ರವನ್ನು ಅವರು ಬಳಸಿಕೊಂಡಿದ್ದಾರೆ ಈ ಥರ ಪಾತ್ರ ನಿರ್ಮಾಣ ಎಷ್ಟು ಕಷ್ಟ ಇದೆ ನೋಡಿ ಆಮೇಲೆ ನಾನು ಮೊದಲೇ ಹೇಳಿದೆ ಇವರು ಮೀಡಿಯಾದವರಾಗಿದ್ದಾರೆ ಲಕ್ಷ್ಮೀ ನಜೀರ್ ಆ ಮೂಲಕವಾಗಿ ಮೀಡಿಯಾ ತೋರಿಸೋದು ಅಂತ ಅದರಿಂದಲೇ ಅವ್ರು ಹೇಳ್ತಾರೆ ಈಗ ನೋಡಿ ಹಂಪೆದು ಇನ್ನು ಪಾಪ ಚಿದಾನಂದ ಮೂರ್ತಿಯವರು ಒದ್ದಾಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ದೌರ್ಜನ್ಯ ಅತ್ಯಾಚಾರ ಹಂಪೆಯಲ್ಲಿ ಯಾರು ಕೇಳಿಸ್ಕೊಳ್ತಾ ಇಲ್ವಲ್ಲ ಅಂತ ಆ ಹಂಪೆಯಲ್ಲಿ ನಡೆದಂಥದ್ದನ್ನು ಶೈವ ವಿಷ್ಣುವ ಕಲಹ ಅಂತ ಹೇಳಕ್ ಹೊರಟ್ರೆ ಆಗೋಲ್ಲ ನೀನು ಬಾಯಲ್ಲಿ ಅದು ಶೈವ ವಿಷ್ಣುವ ಕಲಹ ಹಿಂದೂಗಳು ಮಾಡಿಕೊಂಡಂತ ಜಗಳ ಏನಂದ್ರೆ ಹಿಂದೂ ರಾಜರುಗಳು ಬಡ ಜನತೆಯನ್ನ ರೈತ ಸಮುದಾಯವನ್ನ ದಲಿತರನ್ನ ಹಿಂಡಿ ತೆರಿಗೆಯನ್ನು ಸಂಗ್ರಹ ಮಾಡಿ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಕೊಂಡಿದ್ದಕ್ಕೆ ಈ ದಲಿತ ಜನಕ್ಕೆ ಕೋಪ ಬಂದು ಆ ದೇವಸ್ಥಾನಗಳ ಶೋಷಣೆ ಕೇಂದ್ರಗಳು ಅಂತ ಅವುಗಳನ್ನು ಉಡಾಯಿಸಿಬಿಟ್ರು ಅಂತ ಹೇಳಿಬಿಟ್ಟು ಅಂತ ಸರಿ ಹಾಗಿದ್ರೆ ಈ ದೇವಸ್ಥಾನಗಳನ್ನು ಈ ಥರ ಉಡಾಯಿಸಿದ್ರು ಅಂದರೆ ಇದು ಒಂದಲ್ವಲ್ಲ ಎಷ್ಟೋ ಕಡೆ ಆಗಿದೆ ಜೈನ ಬೌದ್ಧದ್ದು ಆಗಿದೆ ಅಲ್ಲಿಯತಕ್ಕಾಯ್ತು ನೀವೇ ಹೇಳ್ತೀರ ಜೈನ ಬೌದ್ಧ ಸನಾತನ ಧರ್ಮದಂತೆ ಸಂಕುಚಿತವಲ್ಲ ಜಾತಿ ಮತ ಪಂಥ ಅಂತಕ್ಕಂಥದ್ದೆಲ್ಲ ಮೋಸ್ಟ್ ಸೆಕ್ಯುಲರ್ ಮೋಸ್ಟ್ ಬ್ರಾಡ್ ಮೈಂಡೆಡ್ ಅಂತ ನೀವೇ ಹೇಳ್ತೀರಾ ಭಕ್ತಿಯಾರ್ ಖಿಲ್ಜಿ ನಾಲಂದಾದಲ್ಲಿ ಮಾಡಿದ್ದು ಏನು ಎಂಥ ಅನಾಹುತ ಮಾಡಿದ್ದು ಹೀಗೆ ನಮಗೆ ಒಂದೊಂದು ಸಿಗುತ್ತೆ ಆ ಆಧಾರಗಳನ್ನು ಇಟ್ಟುಕೊಳ್ಳೋದ್ರಿಂದ ನೀವು ದೃಶ್ಯ ಒಂದು ತೋರಿಸ್ತೀರ ಬಾಯಲ್ಲಿ ಒಂದು ಹೇಳಿದ್ರೆ ಅದನ್ನು ಜನ ಒಪ್ಪಿಕೊಳ್ಳೋದಿಲ್ಲ ಅಂತ ಮತ್ತೆ ಅವಳು ಇನ್ನೊಂದು ಕಡೆ ಆ ಒಂದು ಮೀಟಿಂಗ್ ಆಗುವಾಗ ಹೇಳ್ತಾಳೆ ವಾರಾಣಸಿಯಲ್ಲಿ ಇವತ್ತೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಗೇಣಗಲದ ದೇವಸ್ಥಾನ ಅದು ಒಂದು ಪಬ್ಲಿಕ್ ಟಾಯ್ಲೆಟ್ ಅಷ್ಟು ದೊಡ್ಡದು ಇಲ್ಲ ಅದು ಆ ಹೋಲಿಕೆ ಕೊಡೋದಕ್ಕೆ ಬೇಸರವಾಗುತ್ತೆ ಆದರೆ ಅದಕ್ಕಿಂತ ಒಳ್ಳೆ ಹೋಲಿಕೆ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಷ್ಟು ಇಕ್ಕಟ್ಟಾದಂಥ ದೇವಸ್ಥಾನ ಆ ದೇವಸ್ಥಾನದ ನಂದಿಕೇಶ್ವರ ಜ್ಞಾನವಾಪಿ ಮಸೀದಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ನಿನ್ನೆ ಅದರ ಭಾಗವನ್ನು ಓದಿದೆ ಜ್ಞಾನವಾಪಿಗೆ ಎಷ್ಟು ಮಸೀದಿಗೆ ಕಟಕಟೆ ಹಾಕಿ ಕಾಪಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದರಿಂದ ಗೊತ್ತಾಗಲ್ವೆ ಇಲ್ಲ ಆ ದೇವಸ್ಥಾನವನ್ನು ಒಡೆದು ಕಟ್ಟಿದ್ದಲ್ಲ ಅಂತಂದರೆ ಆ ಬೋದಿಗೆ ಕಂಬಗಳು ಎಲ್ಲ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಇವರೇ ಮತ್ತೆ ತಿರುಚುವಂಥ ಇತಿಹಾಸ ಔರಂಗಜೇಬ ಆ ದೇವಸ್ಥಾನದಲ್ಲಿ ನಡೆಯುವ ಅತ್ಯಾಚಾರವನ್ನು ನಿರೋಧಿಸೋದಕ್ಕೆ ಮಾಡ್ದ ಅಂದರೆ ಅಷ್ಟು ಮಲಿನವಾದ ಸ್ಥಳದ ಬೋಧಿಗೆ ಕಂಬಗಳಿಂದಲೇ ಮಡಿಯಾದ ಮಸೀದಿಯನ್ನು ಯಾತಕ್ಕೆ ಕಟ್ಟಿಸೋಕೆ ಹೋದ ಅನ್ನುವ ಮಾತನ್ನು ಇವರು ಕೇಳ್ತಾರೆ ಅಂದರೆ ಇವರನ್ನ ಯಾರೂ ಯಾವ ರೀತಿಯಿಂದಲೂ ಈ ಸತ್ಯವನ್ನು ಪ್ರಶ್ನೆ ಮಾಡೋಕ್ಕೆ ಆಗದಂಥ ಒಂದು ವಾಸ್ತವಗಳ ಹಿನ್ನೆಲೆಯಲ್ಲಿ ಈ ಕಲೆಯನ್ನು ಕಟ್ತಾ ಹೋಗ್ತಾರಲ್ಲ ಅದು ತುಂಬ ಅತಿಶಯವಾದದ್ದು ಕೆಲವರು ಹೇಳಿದ್ದಾರೆ ಆವರಣದಲ್ಲಿ ಕಲೆಯ ಪಾತ್ರ ಅಷ್ಟಾಗಿ ಇಲ್ಲ ಅಂತ ಉದಾಹರಣೆಗೆ ಮಂದ್ರದಂತೆ ಇಲ್ಲ ಅಂತ ಕಾರಣ ಇಷ್ಟೇ ಆವರಣದಲ್ಲಿ ಇರುವಂಥದ್ದು ಕಲೆ ಆ ಇತಿಹಾಸದ ಭಾರದಲ್ಲಿ ನಾವು ಗಮನಿಸಿದಾಗ ಮಾತ್ರ ಕಾಣಿಸ್ತಕ್ಕಂಥದ್ದು ಒಂದೊಂದು ಮಾತಿನಲ್ಲಿ ಕೂಡ ಕಾಣಿಸುತ್ತೆ ಒಂದೊಂದು ಸಣ್ಣ ಸಣ್ಣ ಸೊಲ್ಲಿನಲ್ಲಿ ಕೂಡ ಕಾಣಿಸುತ್ತೆ ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ನಾನು ಕೊಡಬಹುದು ಮಂದ್ರ ಸಂಗೀತದ್ದು ಅಲ್ಲಿ ಇತರ ಸಾವು ಬದುಕುಗಳ ಒಂದು ರಾಷ್ಟ್ರದ ಭವಿಷ್ಯದ ತುಯಿದಾಟ ಇಲ್ಲ ಶುದ್ಧವಾಗಿ ಕಲೆ ಮತ್ತು ಕಲಾವಿದನ ಸಂಬಂಧ ಕಲೆ ಎಷ್ಟೇ ಆದರೂ ವಾಸ್ತವದ ಬದುಕು ಆದಮೇಲೆ ಮೇಲೆ ಬರ್ತಕ್ಕಂಥದ್ದು ಅಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಇಲ್ಲಿ ನೋಡಿ ಅವಳು ಆ ಕಾದಂಬರಿಯನ್ನು ಬರೆಯುವಾಗ ಆ ಕಾದಂಬರಿ ಒಳಗೆ ಅವನು ಖ್ವಾಜಾ ಜಹಾನ್ ಗಂಗಾ ನದಿಯ ತೀರದಲ್ಲಿ ಆ ಕಾಶಿ ದೇವಸ್ಥಾನದ ಪತನದ ಬಳಿಕ ನಿಂತಿದ್ದಾಗ ಒಬ್ಬ ಸಾಧು ಕಾಣಿಸ್ಕೊಳ್ತಾನೆ ಅಂತ ಹೇಳಿದ್ನೆಲ್ಲ ಆ ಸಾಧುವಿನ ಮೂಲಕ ಹೇಳಸ್ತಾರೆ ನಿಮ್ಮ ಕೆಲಸ ಎಲ್ಲ ಆಯ್ತು ತಾನೆ ಅಂತ ಆ ಶಾಂತತೆ ಹೇಗೆ ಬಂತು ನಿಮ್ಮ ಕೈಲಾಗದ್ದಲ್ವಾ ನಿಮ್ಮ ದೇವರು ಅಂತ ಇವನು ಕೇಳ್ತಾನೆ ಆಗ ಹೇಳ್ತಾನೆ ಅವನು ನೀನು ನೋಡಿದ್ರೆ ರಾಜಪುಟಾಣದವನು ನಪುಂಸಕನಾಗಿ ಜನಾನ ಸೇವೆಯಲ್ಲಿದ್ದೀಯಾ ಅನಿಸುತ್ತೆ ಅಂತ ಅವನ ತಕ್ಷಣ ಜ್ಞಾನಿ ಆದವನು ಇರಬೇಕು ಅಂತ ಮಹಾರಾಜ್ ನಿಮಗೆ ಹೇಗೆ ಗೊತ್ತಾಯಿತು ಅಂತ ನೋಡಿ ಮಿಸ್ಯೂಸ್ ಮಾಡ್ಕೊಳ್ಬಹುದು ಅಂದಿದ್ರೆ ಹೌದು ನನಗೆ ತ್ರಿಕಾಲದರ್ಶಿ ಗೊತ್ತಾಯ್ತಯ್ಯ ಅಂತಂದು ಅವನು ಇನ್ನೂ ಭಯಗೌರವಗಳನ್ನು ಗಿಟ್ಟಿಸಬಹುದಾಗಿತ್ತು ನನ್ನಲ್ಲಿ ಏನೂ ಶಕ್ತಿ ಇಲ್ಲ ನಿನ್ನ ಮುಖಚಹರೆ ನೋಡಿದ್ರೆ ನೀನು ರಾಜಪುಟಾಣದವನು ಅಂತೂ ಗೊತ್ತಾಗುತ್ತೆ ಮತ್ತು ಆ ನುಪುಂಸಕರಿಗಿರತಕ್ಕಂಥ ಒಂದು ಕಳಾಹೀನತೆ ನಿನ್ನ ಮುಖದಲ್ಲಿ ಕಾಣಿಸುತ್ತೆ ಈ ಗುಲಾಮಿ ವೃತ್ತಿಗೆ ಬಂದರೂ ನಿನ್ನ ಚರ್ಮ ಕುಂದಿಲ್ಲ ಸೊಗಸುಗಾರನ ಕಾಣಿಸ್ತೀಯ ಅಂದರೆ ಜನಾನ ವೃತ್ತಿ ಒಳಗಡೆನೇ ನೀನು ಇದೆಯಾ ಅಂತ ಗೊತ್ತಾಗುತ್ತೆ ಅಷ್ಟೇ ನನ್ನ ಅಬ್ಸರ್ವೇಷನ್ ಅಂತ ಈ ಥರದ ಆ ಸೂಕ್ಷ್ಮ ಕಲೆಗಾರಿಕೆಯನ್ನು ತಂದುಕೊಡೋದ್ರ ಜೊತೆಗೆ ಆ ಒಂದು ಅದ್ಭುತವಾದ ವಿಚಾರ ಕಲೆಯಾಗುವ ಸ್ಥಿತಿಯನ್ನು ಮುಂದೆ ತರ್ತಾರೆ ನೋಡು ನಿನ್ನ ದೇವರು ಈ ಥರ ಶಕ್ತಿಶಾಲಿ ಅಂತಿದೆಯಲ್ಲ ದೇವರನ್ನು ನಾವು ತಾನೇ ಸೃಷ್ಟಿ ಮಾಡೋದು ಅನ್ನುವುದನ್ನು ಅವರು ಹೇಳ್ತಾರೆ ಅಂದರೆ ಆ ದೇವರು ಕ್ರೌರ್ಯದಿಂದ ಬಂದಂಥದ್ದಾಯಿತು ನಿಮ್ಮ ದೇವರು ಇನ್ನು ಬೇರೆ ಯಾವುದೂ ಅಲ್ಲ ಅಂತ ಅನ್ನೋದನ್ನು ತೋರ್ಪಡಿಸ್ತಾರೆ ಯಾಕೆಂತಂದರೆ ಪೈಗಂಬರರ ಕಾಲದಲ್ಲಿ ಆ ದೇವರು ತಾನು ಬಹಳ ಅಸೂಯಾಗ್ರಸ್ತನಾದಂಥ ದೇವರು ಅಂತೂ ಮೊದಲಿಂದ ಬಂದಂಥದ್ದು ಓಲ್ಡ್ ಟೆಸ್ಟ್ಮೆಂಟಲ್ಲಿ ಇದ್ದಂಥದ್ದು ಅದರೊಳಗೆ ಬರುತ್ತೆ ಅದನ್ನು ಅವ್ರು ಹೇಳ್ತಾರೆ ಮತ್ಸರ ಸ್ವಭಾವದಿಂದ ಬಂದದ್ದು ನಾವು ನೀತಿಯ ಅಧ್ಯಾತ್ಮದ ಯಾವ ಮಟ್ಟದಲ್ಲಿರುತ್ತೇವೆಯೋ ಅದಕ್ಕೆ ಅನುಗುಣವಾದ ದೇವರನ್ನು ಸೃಷ್ಟಿಸುತ್ತೇವೆ ಅಲ್ಲಾಹು ಮಹಾ ಮತ್ಸರದ ದೇವರು ಎಂದರೆ ಅಂಥ ದೇವರನ್ನು ಸೃಷ್ಟಿಸಿದವನು ಅಷ್ಟೇ ಮತ್ಸರದ ಸ್ವಭಾವದವನು ಅಂತ ಸಿದ್ಧವಾಗುವುದಿಲ್ಲವೇ ರಾಮಾಯಣದಲ್ಲಿ ಬರುತ್ತೆ ತದನ್ನಾಸ್ತಸ್ಯ ದೇವತಾ ನಮ್ಮ ಅನ್ನದಂತೆ ನಮ್ಮ ದೇವರು ಅಂತ ನಮ್ಮ ಅನ್ನವೇ ನಮಗೆ ದೇವರು ಅಂತ ರಾಮಕೃಷ್ಣ ಪರಮಸರು ಹೇಳ್ತಾರೆ ಕತ್ತೆ ದೇವರನ್ನ ತನ್ನ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತೆ ಕಾಗೆ ದೇವರನ್ನ ತನ್ನ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತೆ ಮನುಷ್ಯ ತನ್ನ ರೂಪದಲ್ಲಿ ಚಿತ್ರಿಸಿಕೊಳ್ತಾನೆ ದೇವರನ್ನ ತನ್ನಂತೆ ತಾನೇ ಮಾಡಿಕೊಳ್ತಕ್ಕಂಥದ್ದು ನಾವು ಯಾವುದನ್ನು ಸ್ಟ್ಯಾಂಡರ್ಡ್ಸ್ ಅಂತ ಕೊಡ್ತೀವೋ ಅದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದಷ್ಟೇನೆ ನಮ್ಮ ವೆಜಿಟೇರಿಯನ್ ದೇವರುಗಳು ವೆಜಿಟೇರಿಯನ್ ನೈವೇದ್ಯ ಮಾತ್ರ ತಿಂದರೆ ನಾನ್ ವೆಜಿಟೇರಿಯನ್ ದೇವರುಗಳು ನಾನ್ ವೆಜಿಟೇರಿಯನ್ ಮಾತ್ರ ತಿಂತಕ್ಕಂಥದ್ದು ಅದರೊಳಗೆ ಏನಿದೆ ಹೀಗೆ ನೋಡಿದಾಗ ನಮ್ಮ ಸಂಸ್ಕೃತಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ದೇವರುಗಳು ಅದಕ್ಕಿಂತ ಮಿಗಿಲಾಗಿ ತನಗಿಂತ ಮಿಗಿಲಾಗಿ ಯಾವುದಾದ್ರೂ ಸೃಷ್ಟಿ ಮಾಡೋಕೆ ಸಾಧ್ಯವ ಯಾವುದೇ ಸೃಷ್ಟಿ ತನ್ನ ಒಂದು ಭಾಗ ಮಾತ್ರ ಇಟ್ ಈಸ್ ಓನ್ಲಿ ಬಟ್ ಎ ಸ್ಮಾಲ್ ಎಕ್ಸ್ಟೆನ್ಷನ್ ಆಫ್ ಒನ್ಸ್ ಓನ್ ಸೆಲ್ಫ್ ಅಂತ ಗೊತ್ತಾಗುತ್ತೆ ತಾನೊಬ್ಬನೇ ಅನ್ಯರಿಗೆ ಆಸ್ಪದವಿಲ್ಲ ಎಂಬ ಕಾಮಕ್ರೋಧ ಮದಮತ್ಸರಗಳನ್ನು ದೇವರಿಗೆ ಆರೋಪಿಸುವ ಧರ್ಮವಾದರೂ ಎಂಥದ್ದು ಕ್ಷುದ್ರ ಶಕ್ತಿಯಿಂದ ನೀತಿಬಾಹಿರ ತಂತ್ರಗಳಿಂದ ಪಡೆಯುವ ಯುದ್ಧದ ವಿಜಯವನ್ನು ತನ್ನ ದೇವರ ಶ್ರೇಷ್ಠತೆಗೆ ಆರೋಪಿಸುವುದು ಸಮ್ಮತವೇ ಹೀಗೆ ಕೇಳ್ತಾನೆ ಮತ್ತೆ ಯಾರಿಗೆ ನೈತಿಕವಾದಂಥ ಉನ್ನತಿ ಇಲ್ಲವೋ ಅವರು ದೇವರ ಬಗ್ಗೆ ಮಾತನಾಡುವ ಅಧಿಕಾರವನ್ನೇ ಪಡ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ವಿವರಗಳನ್ನು ತೋರಿಸ್ತಾರೆ ಮನುಷ್ಯ ಸಂತ ಸಾಧು ಪ್ರವಾದಿ ಋಷಿ ಯಾವ ವೇಷಧಾರಿಯಾಗಿದ್ದರೂ ತನ್ನ ಕೆಲಸಕ್ಕೆ ದೈವವಾಣಿಯ ಸಮರ್ಥನೆ ಹೇಳುವುದು ತನ್ನ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡಂತೆ ನಿನ್ನೆಯೇ ನಾನು ಹೇಳದನಲ್ಲ ನಮ್ಮ ಆಚಾರ್ಯರಿಗೆ ಭಗವತ್ ಪ್ರೇರಣೆ ಆಯಿತು ಅಂದರೆ ನಿಮ್ಮ ಆಚಾರ್ಯರು ದೊಡ್ಡವರು ಅಂತ ನನಗೆ ಆತಕ್ಕನಿಸ್ಬೇಕು ನಾನು ಭಗವತ್ಪ್ರೇರಣೆಯಿಂದಲೇ ಬಂದವನು ಅಂತಂದರೆ ಕಣಾದೋ ಇದು ಸರ್ವಜ್ಞ ಗೌತಮೋ ನೇತಿಕಾಪ್ರಮ ತಾವು ಭವ್ ಸರ್ವಜ್ಞೋ ಮತಭೇದ ಮತಭೇದಕ್ಕತಂತಯೋ ಕಣಾದನೇ ಸರ್ವಜ್ಞ ಆದರೆ ಗೌತಮ ಯಾಕಲ್ಲ ಅವರಿಬ್ಬರೂ ಸರ್ವಜ್ಞರಾದರೆ ಸರ್ವಜ್ಞರಾದ್ರೆ ಯಾಕಕ್ಕಿಬ್ರು ಬೇರೆ ಬೇರೆ ದಿಕ್ಕಲ್ಲಿದ್ದಾರೆ ಒಬ್ಬರು ಉತ್ತರ ಇನ್ನೊಬ್ಬರು ದಕ್ಷಿಣ ಯಾಕಂದ್ರು ಅಂತಂದ್ರೆ ನಾವು ನಮ್ಮ ಒಂದು ಜವಾಬ್ದಾರಿಯನ್ನ ದೇವರಿಗೆ ಹಾಕುವಂಥದ್ದಲ್ಲ ಅಂತ ಇದು ಎಷ್ಟು ಮಟ್ಟಿಗೆ ಅಂದ್ರೆ ನೋಡಿ ಈ ಭಕ್ತಿ ಎನ್ನುವುದರ ಹಿಂದೆ ಇರ್ತಕ್ಕಂಥ ಅಹಂಕಾರ ಅದಕ್ಕಿಂತ ನೀಚವಾದದ್ದು ಮತ್ ಯಾವುದೂ ಇಲ್ಲ ಎಲ್ಲ ಮತಗಳಲ್ಲಿ ನಾನು ಹೇಳ್ತೇನೆ ಕೆಲವರು ಬಂದು ನನಗೆ ಹೇಳ್ತಿರ್ತಾರೆ ಪರಮಾತ್ಮನೇ ನುಡಿಸಿಬಿಟ್ಟ ಇದು ಅಂತ ಕೊಡ್ತಾರೆ ಕಾಡು ಕಗ್ಗ ನಿಷ್ಪ್ರಯೋಜಕವಾದದ್ದು ನಾನು ಹೇಳ್ತೀನಿ ಆ ಕಲ್ಲು ದೇವರು ಮಾತ್ರ ಇದನ್ನು ಕೇಳಬಲ್ಲ ನಮ್ಮಂಥ ಮನುಷ್ಯರಿಗಾಗುವಲ್ಲ ತಗೊಂಡು ಹೋಗಿ ಆ ದೇವರಿಗೆ ಹಾಕಿ ಅಂತಂತೀನಿ ಅದನ್ನು ತಿದ್ದೋಕೆ ಹೋದರೆ ಇಲ್ಲ ಇಲ್ಲ ಅದು ಹಾಗೆ ನುಡಿಸ್ಬಿಟ್ಟಿದ್ದು ಅಂತ ನಿಮ್ಮ ದೇವರಿಗೆ ಛಂದಸ್ಸು ವ್ಯಾಕರಣ ಯಾವುದು ಬರೋಲ್ಲ ಅನ್ಸುತ್ತೆ ನನಗೆ ಬರುತ್ತೆ ಅದನ್ನು ಹಾಗೆ ತಿದ್ದಬೇಕು ಇದ್ದರೆ ಹೋಗಿ ಅಂತಂತೀನಿ ಅಂದರೆ ಮುಗ್ಧತೆ ಬೇರೆ ಅಹಂಕಾರ ಬೇರೆ ಅದು ರೆವಿಲೇಷನ್ ಅಂತ ಒಂದು ಗರ್ವ ಇದೆಯಲ್ಲ ಒಬ್ಬೊಬ್ಬರು ಕೂಡ ನಾನೇ ಕೊನೆ ಪ್ರವಾದಿ ಹಿಂದಿನವರು ಬಂದದ್ದವರೆಲ್ಲ ಯೂಸ್ಲೆಸ್ಸು ಅನ್ನುವಂಥದ್ದಾದಾಗ ಏನು ಅರ್ಥ ನಿನ್ನ ಮುಂದಿನ ಒಂದು ನಿನ್ನನ್ನು ಯೂಸ್ಲೆಸ್ ಅಂತಾನಲ್ವಾ ಅನ್ನೋದನ್ನು ಬರೆದು ಬಿಟ್ಟರೆ ಇದು ಎಲ್ಲ ಕಾಲಕ್ಕೂ ಸಲ್ಲಬೇಕಾದಂಥ ಎಚ್ಚರಿಕೆ ವಿಜ್ಞಾನದಲ್ಲಿ ಹೇಗೆ ಒಂದು ಹೊಸ ಹೊಸ ಮಾಡಲ್ ಅಂತ ಬರುತ್ತೋ ನಮ್ಮಲ್ಲಿ ಅದನ್ನು ಹೇಳಿದ್ದಾರೆ ಆ ವಿಷಯ ಬಂದಿದೆ ಅನುಕ್ತಮ್ ಅನುಕ್ತಂ ಅನುಕ್ತಮ್ ಭವತಿ ಅನುಕ್ತ ಅನ್ಯತೋ ಗ್ರಾಹ್ಯಂ ಅನುವತಂ ಭವತಿ ಅಂತ ನಾನು ಹೇಳದೇ ಇದ್ದಿದ್ದನ್ನು ಬೇರೆ ಕಡೆಯಿಂದ ತಗೋ ನಾನು ಬೇಡ ಅಂತ ಹೇಳದೇ ಇದ್ದಿದ್ದೆಲ್ಲ ಅಂಗೀಕಾರವೇ ಆಗಿರತಕ್ಕಂಥದ್ದು ಅಂತ ಇದನ್ನು ನಾವು ಗಮನಿಸಿಕೊಳ್ಳಬೇಕು ಒಬ್ಬ ವ್ಯಕ್ತಿ ಅಥವಾ ಜನಾಂಗ ತನ್ನ ನೈತಿಕ ಮಟ್ಟಕ್ಕೆ ಅನುಗುಣವಾದ ದೈವವನ್ನು ಸೃಷ್ಟಿಸುತ್ತೇನೆ ಅಂತ ಮೊದಲು ಹೇಳಿದನಲ್ಲ ಎಲ್ಲರೂ ಇವನನ್ನೇ ಉಪಾಸಿಸಬೇಕು ಅನ್ನುವುದು ಮಹಾ ಅಹಂಕಾರದ ಧೋರಣೆಯಲ್ಲವೇ ಏಕದೈವ ಉಪಾಸನೆ ನಾನು ಹೇಳುವ ದೇವರನ್ನು ಎಲ್ಲರೂ ಒಪ್ಪಬೇಕು ಅಂತಲೇ ಒಳ ಅರ್ಥ ಆ ನಾನು ಅನ್ನುವುದಿದೆಯಲ್ಲ ನೀನು ದೇವ್ರನ್ನ ನಾನು ಒಪ್ಕೋತೀನಪ್ಪ ನೀನು ದೇವ್ರನ್ನೇ ಪೂಜೆ ಮಾಡೋಣ ನಾನು ದೇವರನ್ನು ತಿಪ್ಪೆಗೆ ಎಸಿತೀನಿ ಅಂತ ಯಾರಾದರೂ ಹೇಳ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ಆ ತಾರತಮ್ಯಗಳು ಬಂದು ಕೆಟ್ಟ ಕೊಳತ ಕೆಲಸವನ್ನು ಮಾಡುತ್ತವೆ ನಮ್ಮ ಪರಿಸರದಲ್ಲಿ ಅಂತಂದರೆ ಆ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅದನ್ನು ನೋಡಲೇಬೇಕಾಗಿಲ್ಲ ಅದನ್ನು ತಿರಸ್ಕಾರ ಮಾಡಬಹುದು ಅದನ್ನು ಉದಾಸೀನ ಮಾಡಬಹುದು ಉಪೇಕ್ಷೆ ಮಾಡಬಹುದು ಅನ್ನೋದು ಅದೆಷ್ಟು ಬೇಗ ಬಂದುಬಿಡುತ್ತೆ ಬೇರೆಯವರು ಹೇಳುವ ದೇವರನ್ನು ನಾನು ಒಪ್ಪಿ ನನ್ನದನ್ನು ಬಿಡುತ್ತೇನೆ ಅಂತ ಇಂಥವರು ಎಂದಾದರೂ ಒಪ್ಪಿಯಾರೆ ಅಧ್ಯಾತ್ಮದಲ್ಲಿ ದೇವರು ಅನ್ನುವುದು ಮುಖ್ಯವೇ ಅಲ್ಲ ದೇವರನ್ನು ನಂಬದವನು ಆಗಿರಬಲ್ಲ ಇದು ಬಹಳ ಮುಖ್ಯ ಅರ್ಥಶಾಸ್ತ್ರದಲ್ಲಿ ಬರುತ್ತೆ ನಾಸ್ತಿಕನಾಗಲಿ ಆಸ್ತಿಕನಾಗಲಿ ಅವನಿಗೆ ರಾಜ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಯಾವ ರೀತಿಯಲ್ಲೂ ಅನ್ಯಾಯ ಮಾಡುವಂತೆ ಇಲ್ಲ ಅಂತ ಅದು ಮತ ಅನ್ನೋದು ವೈಯಕ್ತಿಕವಾಗಿರ್ತಕ್ಕಂಥದ್ದು ಅಂತ ಆಮೇಲೆ ಅಲ್ಲಿ ಅವನು ದೇವಸ್ಥಾನ ಬಿದ್ದ ಮೇಲೆ ನೀವೀಗ ಏನು ಮಾಡ್ತೀರಿ ಅಂತಂದರೆ ನಾನು ಏನು ಮಾಡುತ್ತೀನಿ ಇಂತೀಯಾ ನಾನೊಬ್ಬನಲ್ಲ ನನ್ನಂಥ ಸಾವಿರಾರು ಮಂದಿ ಸಾಧು ಸನ್ಯಾಸಿ ಬೈರಾಗಿಗಳು ಊರೂರು ತಿರುಗುತ್ತೇವೆ ದುಷ್ಕಾಲ ಬಂದಿದೆ ಅಂತ ಎದಗುಂದಬೇಡಿ ನಿಮ್ಮ ಪೂರ್ವಿಕರ ಧರ್ಮವನ್ನು ಬಿಡಬೇಡಿ ಅಂತ ಸಾಂತ್ವನ ನೀಡುತ್ತೀವಿ ಶಿವಾಜಿ ಮಹಾರಾಜನಿಗೆ ಧೈರ್ಯ ತುಂಬಿ ದಾರಿ ತೋರಿಸಿದ ರಾಮದಾಸರು ನಮ್ಮಂಥ ಒಬ್ಬ ಸಾಧುವೆ ಅದಷ್ಟಕ್ಕೆ ಅವನಂತ ಒಬ್ಬ ಶಿಷ್ಯ ಸಿಕ್ಕಿದ ಬಾಕಿ ಕಡೆಯು ಅಂತವರು ಹುಟ್ಟಬಹುದು ಕಾಲಚಕ್ರ ಒಂದೇ ಥರ ನಿಲ್ಲುವುದಿಲ್ಲ ಉರುಳುತ್ತಿರುತ್ತದೆ ಅಂತ ಅಂದರೆ ಹೀಗೆ ಒಂದು ಅಮೋಘವಾದ ದಾರ್ಶನಿಕವಾದ ನೇಪಥ್ಯದಲ್ಲಿ ಇಡೀ ತತ್ವಗಳನ್ನು ಇಟ್ಟು ಅವರು ನೋಡಬಲ್ಲರು ಅಂತಂದರೆ ಕಲೆ ಯಾವ ಉನ್ನತಿಗೆ ಬಂದು ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆಮೇಲೆ ಆ ವಿವರಗಳ ಕೊಡುವಲ್ಲಿ ಅವರು ತೋರಿಸ್ತಕ್ಕಂಥ ಸ್ವಾರಸ್ಯಗಳು ನೋಡಿ ಆ ಅಂತಃಪುರಗಳು ಅಂತಃಪುರದ ಮರ್ಯಾದೆಗಳು ಅದೆಲ್ಲ ಯಾವ ಥರ ಇರುತ್ತೆ ಅಂತ ಒಬ್ಬ ಸರ್ದಾರ ಅವನ ಅಂತಃಪುರಕ್ಕೆ ಬರ್ತಾನೆ ಜನನಾಗೆ ಬೇಗಮ್ಮಗಳು ಎದುರಿಗೆ ಸ್ವಾಗತ ಹೇಳ್ತಾರೆ ಅವರ ದಾಸದಾಸಿಯರೆಲ್ಲ ಗೀತ ನೃತ್ಯ ವಾದ್ಯಗಳಿಂದ ವಿನೋದ ಪಡಿಸ್ತಾರೆ ಆಗ ಬೇಗಮ್ಮನ ಬಗ್ಗೆ ಮನಸ್ಸು ಹೋಗೋದಕ್ಕೆ ಬದಲಾಗಿ ಒಬ್ಬ ನೃತ್ಯಗಾತಿಯ ಮೇಲೆ ಮನಸ್ಸು ಹೋಗ್ಬಿಟ್ಟು ಅವಳನ್ನು ಎಳ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಆಗ ಈ ಬೇಗಮ್ಗೆ ಸಂಕಟ ಆ ಸಂಕಟವನ್ನ ವ್ಯಕ್ತವಾಗಿ ತೋರ್ಪಡಿಸ್ಕೊಂಡ್ರೆ ತನಗೆ ತಲಾಕಿ ಹೇಳಿಬಿಟ್ರಿ ಗತಿ ಏನು ಅಂತಕ್ಕಂಥ ಭಯ ಒಂದು ಪಕ್ಷ ಆ ಒಬ್ಬ ನರ್ತಕಿ ಅವಳಿದ್ದಾಳೆ ದಾಸಿ ವರ್ಗದಲ್ಲಿ ಸೇರಿದವಳು ಅವಳ ಮೇಲೆ ಸ್ವಲ್ಪ ಮತ್ಸರ ತೋರಿಸಿ ದ್ವೇಷ ತೀರಿಸಿಕೊಳ್ಳೋಣ ಅಂತಂದ್ರೆ ಅವಳು ತನ್ನ ಮೇಲೆ ಚಾಡಿ ಹೇಳಿಬಿಟ್ರೆ ತನ್ನ ಗಂಡನ ಪೂರ್ತಿ ಅಂಗೈ ಅರಗಣಿ ಮಾಡಿಕೊಂಡು ತನ್ನ ಸ್ಥಾನಕ್ಕೆ ಅವಳು ಬಂದು ತನ್ನನ್ನು ಓಡಿಸ್ಬಿಟ್ರೆ ಅದು ಒಳ್ಳೆ ನಾಲ್ಕು ಜನ ಮಾತ್ರ ಮದುವೆ ಆಗಬೇಕು ಇದು ಏನು ಅಧಿಕೃತ ಅನಧಿಕೃತ ಎಷ್ಟು ಅಂದರೆ ಒಳ್ಳೆ ಮ್ಯೂಸಿಕಲ್ ಚೇರ್ ತರಹ ಆ ನಾಲ್ಕು ಯಾವುದು ಬೇಕಾದ್ರೂ ರೊಟೇಷನಲ್ಲಿ ಅಲ್ಲಿ ಬದಲಾಗ್ತಾ ಇರಬಹುದು ಎಷ್ಟು ಬಾರಿಯೂ ತಲಾ ಕೇಳ್ಬೋದು ಎಷ್ಟು ಬಾರಿಯೂ ನಿಖಾ ಮಾಡಿಕೊಳ್ಳಬಹುದು ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ ಆಮೇಲೆ ಆ ರೀತಿಯಲ್ಲಿ ಅವರು ಒದ್ದಾಡ್ತಾರೆ ಅದಕ್ಕೆ ದಾಸೀರೆ ಹೇಳ್ಕೊಳ್ತಾರೆ ಮಾಡೋದು ಈ ಬೇಗಂಬಂದರಿಗೆ ಏನು ತಾನೇ ಕೆಲಸ ಇದೆ ಅಂತಪುರದಲ್ಲಿ ಕಡ್ಡಿ ಎತ್ತಿಡೋದಿಲ್ಲ ತಿಂದು ತಿಂದು ಮೈ ದಪ್ಪ ಆಗುತ್ತೆ ಒಳ್ಳೆಯ ರಾಯಲ್ ಫುಡ್ಡು ಅದು ಮುಸ್ಲಿಂ ಫುಡ್ಡು ಆ ಕಾಲದಂತೂ ಅದೆಷ್ಟು ಶ್ರೀಮಂತವಾದದ್ದು ಅನ್ನೋದಕ್ಕೆ ನೀವು ಪುರಾತನ ಲಖನೋ ಅಂತ ಒಂದು ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಕನ್ನಡಕ್ಕೆ ಅನುವಾದ ಮಾಡಿಸಿದ್ದಾರೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ವೆರಿ ರಿಚ್ ಫುಡ್ ವೆರಿ ಆಯಿಲಿ ಫುಡ್ ತುಪ್ಪ ಸಕ್ಕರೆ ಪಿಸ್ತಾ ಖರ್ಜೂರ ಅಂಜೂರ ದ್ರಾಕ್ಷಿ ಬಾದಾಮಿ ಮತ್ತೆ ಪ್ರಾಣಿಗಳ ಬಗೆಬಗೆಯಾದ ಮಾಂಸಗಳು ಎಲ್ಲ ಸೇರಿ ಆದಾಗ ಅದು ಜೀರ್ಣ ಆಗದೆ ಮೈ ತುಂಬಿ ತುಳುಕಾಡುತ್ತೆ ಸೌಂದರ್ಯ ಹೊರಟೋಗುತ್ತೆ ಕೊಬ್ಬು ಹೆಚ್ಚಾಗುತ್ತೆ ನಾವು ಮೈ ಮುರಿದು ಕೆಲಸ ಮಾಡ್ತೀವಿ ನಮ್ಮ ಮೈ ಮಾಟ ಚೆನ್ನಾಗಿರುತ್ತೆ ಅದು ಇವ್ರಿಗೆ ಅರ್ಥವಾಗೋಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾವ ಯಾವ ಎಳೆಗಳಲ್ಲಿ ನೋಡ್ತಾರೆ ಒಂದೊಂದು ಪಾತ್ರದ ಅಂತರಂಗದ ಒಳಹೊಕ್ಕು ಅದನ್ನು ಬಗೆದು ನುಂಗಿ ಒಣದು ಬಿಟ್ಟಿದ್ದಾರಾ ಇವರು ಅಂತನಿಸುವಂತೆ ಮಾಡ್ತಾರೆ ಮತ್ತೆ ಆ ಹಮ್ದುಲ್ಲಾ ಅವರು ಔರಂಗಜೇಬನಿಗೆ ಸ್ವರ್ಗದಲ್ಲಿ ಅಲ್ಲಾಹು ದೊಡ್ಡ ಬಂಗಾರದ ಅರಮನೆ ಯಾರಿಗೂ ಕಟ್ಟಿಸಿಲ್ಲ ಮುಂದೆ ಯಾರಿಗೂ ಕಟ್ಟಿಸೋಲ್ಲ ಅಂಥದ್ದು ಕಟ್ಟಿಸಿಬಿಟ್ಟಿದ್ದಾರೆ ಅಂತ ಈಗಾಗಲೇ ತಾವು ಅಂತ ಹೇಳ್ತಾ ಇದ್ರು ಅಂತ ಅಲ್ಲಿ ಟಪಾಲು ಹೋಗ್ತಕ್ಕಂಥ ಇದರೊಳಗೆ ಸೈನಿಕರಿಬ್ಬರು ಇರ್ತಾರೆ ಅವರು ನಾನು ಈಗ ಒಂದು ಈ ದೇವಸ್ಥಾನ ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಧ್ವಂಸ ಆಗುವಂಥದ್ದನ್ನು ನೋಡಿದ್ದೀವಲ್ಲ ಎಂಥ ಪುಣ್ಯ ಬರಬಹುದು ನಾವು ಏನೆಲ್ಲ ಸದ್ಗತಿಯನ್ನು ಪಡಿತೀವಿ ನಮಗೆ ಸ್ವರ್ಗದಲ್ಲಿ ಯಾರೆಲ್ಲ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ನಿನಗೆಲ್ಲ ಸಿಕ್ಬಿಡೋದಿಲ್ಲ ಸ್ವರ್ಗದಲ್ಲಿ ಕಾರಣ ಇಷ್ಟೇನೆ ಜಿಹಾದ್ನಲ್ಲಿ ಸಾಯಬೇಕು ಆ ಥರ ಸತ್ತವರಿಗೆ ಮಾತ್ರ ಅಲ್ಲಿ ಅವಕಾಶ ಇರತಕ್ಕಂಥದ್ದು ಅದು ಏನು ಎಪ್ಪತ್ತೆರಡು ಜನ ಸುಂದರಿಯರು ಅರೆತೆರೆದಿರತಕ್ಕಂಥ ಕಣ್ಣುಗಳಿಂದ ಒಳ್ಳೆ ದ್ರಾಕ್ಷಿಯ ಮೇಲೆ ಮುತ್ತಿ ಇಟ್ಟಂಥ ರೀತಿಯ ಕಣ್ಣುಗಳು ಅವರಿಗೆ ಮೈಯೆಲ್ಲ ಪಾರದರ್ಶಕವಾಗಿರುತ್ತೆ ಮೂಳೆ ಕೂಡ ಮುತ್ತು ಮಣಿಗಳ ಒಳಗೆ ಬೆಳಕಿನ ಗೆರೆಗಳು ಕಾಣಿಸುವಂತೆ ಕಾಣಿಸ್ತಾ ಇರುತ್ತೆ ಅವರು ಎಲ್ಲರೂ ಹದಿಹರೆಯದವರು ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ವ್ಯಾಧಿ ಗರ್ಭ ಮೊದಲಾದ ಯಾವ ತೊಂದರೆಯೂ ಕೂಡ ಇರೋದಿಲ್ಲ ಈ ಥರ ಒಬ್ಬೊಬ್ಬರಿಗೂ ಮೂವತ್ ಎಪ್ಪತ್ತೆರಡು ಜನ ಎಪ್ಪತ್ತೆರಡು ಜನ ಸಿಗ್ತಾರೆ ಜಿಹಾದ್ನಲ್ಲಿ ಸತ್ತಂಥವರಿಗೆ ಅವರಿಗೆ ಮೂವತ್ತು ವರ್ಷ ಆಗಿಬಿಡುತ್ತೆ ಜಿಹಾದಲ್ಲಿ ಸತ್ತವರು ಎಷ್ಟೇ ಮುದಿಗೂಬೆಗಳಾಗಿದ್ದರೂ ಅಲ್ಲಿಗೆ ಹೋದ ತಕ್ಷಣ ಅವ್ರಿಗೆ ಅಷ್ಟು ವಯಸ್ಸಾಗ್ಬಿಡುತ್ತೆ ಮತ್ತೆ ಅವರಿಗೆ ಯಥೇಷ್ಟವಾದಂಥ ಸಮೃದ್ಧಿ ಇರುತ್ತದೆ ಸಾವಿರಾರು ವರ್ಷಗಳ ಕಾಲ ಭೋಗ ಪಡೀತಕ್ಕಂಥ ಅನುಕೂಲತೆ ಬರುತ್ತೆ ಬೇಕಾದಷ್ಟು ಪೌರುಷ ಸಿಗುತ್ತೆ ಎಲ್ಲ ಅಂತ ಇದು ನಮ್ಮ ಪುರಾಣಗಳಲ್ಲೂ ಬೇಕಾದಂತೆ ಇದೆ ಸ್ವರ್ಗ ಸಿಗುತ್ತೆ ರಂಭೆ ಉರ್ವಶೀರಿದ್ದಾರೆ ಇಲ್ಲಿ ಇದೆಯಲ್ವ ಇದಕ್ಕೆ ನಾವು ಯಾವ ಮಾತ್ರ ಬೆಲೆ ಕೊಟ್ಟಿದ್ದೀವಿ ಆ ಮಾತ್ರದ ಬೆಲೆ ಅಲ್ಲೂ ಕೊಡಬೇಕು ಅಂತ ಅದನ್ನು ವಾಸ್ತವ ಅಂತ ನಂಬಿಕೊಂಡ್ರೆ ಹೇಗೆ ನೋಡಿ ಇದು ಯಾವುದಕ್ಕೂ ಯಾವ ದಾಕ್ಷಿಣ್ಯವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ಮಧ್ವಾಚಾರ್ಯರು ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಷ್ಣುತೆ ಎನ್ನುವುದನ್ನು ವ್ಯಾಖ್ಯಾನ ಮಾಡುವಾಗ ಅದಕ್ಕೆ ಜೈತೀರ್ಥರು ಸೇರಿದಂತೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದು ವಿದ್ಯೆ ಅಂತಂದರೆ ಪರಮತದ ಖಂಡನೆ ಅವಿದ್ಯೆ ಅಂತಂದರೆ ಸ್ವಮತದ ಜ್ಞಾನ ಅನ್ನುವ ತಾತ್ಪರ್ಯದಲ್ಲಿ ಬರೀತಾರೆ ಜೈತೀರ್ಥರು ಮತ್ತು ರಾಘವೇಂದ್ರ ತೀರ್ಥರು ಎಲ್ಲರೂ ಕೂಡ ಹಾಗೆ ಬರೀತಾರೆ ಅಂದರೆ ಪರಮತವನ್ನ ಖಂಡನೆ ಮಾಡದೆ ಸ್ವಮತದ ಮೋಕ್ಷದ ಆನಂದ ಆಗೋಲ್ಲ ಅನ್ನುವ ತಾತ್ಪರ್ಯ ಬರುತ್ತೆ ಅದನ್ನು ಅಕ್ಷರಶಃ ಒಪ್ಪಿಕೊಂಡು ಬಿಟ್ಟರೆ ನಿನ್ನನ್ನು ಬೈದ್ರೇನೆ ನನಗೆ ಒಂದು ಬಿಟ್ಟರೆ ಯಾವ ಮಟ್ಟಕ್ಕೆ ಬರುತ್ತೆ ಅದನ್ನು ನಾವು ಹೇಗೆ ನೋಡಬೇಕಾಗತ್ತೆ ಬೇರೆ ಮತಗಳನ್ನ ವೈಚಾರಿಕವಾಗಿ ನಿರಾಕರಿಸಬೇಕು ನಿಜ ಅರೆ ನಿರಾಕರಿಸುವುದು ಎ ಸೇಕ್ರೆಡ್ ರಿಚುವಲ್ ಅಂತ ಆಗಿಬಿಟ್ರೆ ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು ಡಿ ವಿ ಜಿಯವರು ಅವರ ಹತ್ರ ಶಾಸ್ತ್ರಾಭ್ಯಾಸ ಎಲ್ಲ ಮಾಡ್ತಾ ಇದ್ರು ವ್ಯಾಕರಣಾದಿಗಳನ್ನೆಲ್ಲ ಅವ್ರ ಮನೆಯಲ್ಲಿ ಅವ್ರ ಔಟ್ ಹೌಸ್ನಲ್ಲಿ ಒಮ್ಮೆ ಅವರು ಮಣಿಮಂಜರಿ ಭೇದಿನಿ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಮಧ್ವಾಚಾರ್ಯರ ಬಹಳ ಅಶ್ಲೀಲವಾಗಿ ಬೈದಂಥ ಗ್ರಂಥ ಅದು ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಗಳಿಗೆ ಗೊತ್ತಿಲ್ಲ ಮಣಿಮಂಜರಿ ಅಂದರೆ ಯಾವುದು ಮಣಿಮಂಜರಿ ಭೇದಿನಿ ಅಂದರೆ ಯಾವುದು ಅಂತ ದೊಡ್ಡ ವಿದ್ವಾಂಸರು ಕೇಳಿದ್ರೆ ಇಂಥದ್ದು ಅಂತ ಬಿಟ್ಟು ಅಂತಾರೆ ಚೀಚಿ ನಿಮ್ಮಂಥವರು ನಮ್ಮಂಥವ್ರು ಅಂತ ಕ್ಷುದ್ರ ಗ್ರಂಥಗಳನ್ನು ನೋಡಬಹುದಾ ನೀವು ಶಂಕರ ಭಾಷ್ಯ ಓದಿದ್ದೀರಾ ಅದ್ವೈತ ಅದರಿಂದ ಅರ್ಥವಾಯಿತು ಬೇರೆ ಮತವನ್ನು ಬೈಯೋದ್ರಿಂದ ಮಾಡಬೇಕಾ ಅಂತ ಶೃಂಗೇರಿಯ ಚಂದ್ರಶೇಖರ ಭಾರತೀ ಸ್ವಾಮಿಗಳವ್ರನ್ನ ಯಾರೋ ಒಬ್ಬರು ಒಮ್ಮೆ ವಿದ್ವಾಂಸರು ಕಂಡು ಒಂದು ಗ್ರಂಥ ಮುಂದೆ ಇಟ್ಟರು ಏನಿದು ಅಂತಂದರೆ ದ್ವೈತವನ್ನು ಬೇಕಾದಂತೆ ಖಂಡಿಸಿ ಚಿಂದಿ ಉಡಾಯಿಸಿದ್ದೀನಿ ಅಂತ ಹಾಗವರು ಹೇಳದ್ರಂತೆ ಇಂಥ ತಪ್ಪು ಮಾಡಿದಿರಿ ನೀವು ದ್ವೈತವು ಒಂದು ಪರಮಾತ್ಮನನ್ನು ಉಪಾಸನೆ ಮಾಡುವಂಥ ಒಂದು ಮಾರ್ಗ ಅಲ್ವಾ ಅದು ಒಂದು ತತ್ವ ಅಲ್ವ ನೀವು ಈ ಥರ ಗ್ರಂಥವನ್ನು ಬರೆದರೆ ಅದನ್ನು ಓದಿದವರಿಗೆ ಎಷ್ಟು ನೋವಾಗಲ್ಲ ಆ ಥರ ಕೆಲಸವನ್ನು ನೀವು ಮಾಡುವುದು ಹಾಗೆ ಮಾಡಬಾರದು ನೀವು ವಿದ್ಯಾವಂತರಾಗಿ ತತ್ವ ಪ್ರಚಾರ ಮಾಡ್ತೀನಿ ಅಂದ್ರೆ ಬೇರೆ ತತ್ವವನ್ನು ಬೈಯೋದ್ರೊಳಗ ಪ್ರಯೋಸನ ಮಾಡ್ತಾ ಇದ್ದೀರಾ ತುಂಬಾ ತಪ್ಪು ಅಂತಂದ್ರ ಅಂತ ಈ ಮಟ್ಟದ ಬರಬೇಕು ಅರೆ ಶಂಕರಾಚಾರ್ಯರು ಬೌದ್ಧರನ್ನು ಖಂಡಿಸ್ಲಿಲ್ವಾ ಮತ್ತೊಂದ್ರನ್ನು ಖಂಡಿಸ್ಲಿಲ್ವಾ ಅಂತಂದ್ರೆ ಅನ್ಯಾಯವಾಗಿ ಖಂಡಿಸಿದ್ರೆ ಅವ್ರದೂ ತಪ್ಪೆ ನಾನು ಬರೆದೂ ಇದ್ದೀನಿ ಹೇಳಿಯೂ ಇದ್ದೀನಿ ಶಂಕರರ ಬೌದ್ಧ ಖಂಡನೆ ಅವರಿಗೆ ಬೌದ್ಧದ ಎಷ್ಟೋ ವಿವರಗಳು ಗೊತ್ತೇ ಇರಲಿಲ್ಲ ಆ ಕಾಲದಲ್ಲಿ ಏನ್ ಸಾಮಾನ್ಯ ಕರುಣಾಕರ್ಣಿಕೆಯಾಗಿತ್ತು ಅದರ ಮೇಲೆ ಬರೆದಿದ್ದಾರೆ ಕ್ಷೋಧಕ್ಷಮವಾಗಿ ಮಾಡಿದ್ದ ಅಲ್ಲ ಅನ್ನುವುದನ್ನ ಇದೇ ವೇದಿಕೆಯಲ್ಲಿ ಹಿಂದೆ ನಾನು ಹೇಳಿದ್ದೆ ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಮತಾಂಧತೆ ಎನ್ನುವುದು ಯಾವ ಕಡೆ ಇದ್ದರೂ ತಪ್ಪಾಗುತ್ತೆ ಅದು ಸತ್ಯ ನಿಷ್ಠೆಗೆ ವಿರೋಧವಾಗುತ್ತೆ ಮತ್ತೆ ಗ್ರಂಥಾಧಾರ ಅಂತೀವಲ್ಲ ಪೀಪಲ್ ಆಫ್ ದಿ ಬುಕ್ ಅಂತ ಈಗ ಭಗವದ್ಗೀತೆಯೋ ಶಂಕರ ಭಾಷ್ಯವೋ ರಾಮಾನುಜ ಭಾಷ್ಯವೋ ಬಸವಣ್ಣನವರ ವಚನಗಳು ಅದು ಮಾತ್ರ ಪರಮಾರ್ಥ ಅಂತ ಇಟ್ಕೊಂಡ್ರೆ ಅದಕ್ಕಾಚಿನದ ಅಲ್ವ ಹೀಗಾಗಿ ಗ್ರಂಥಕ್ಕೆ ನಮ್ಮ ಒಳಗೆ ಆಧಾರ ಇದೆಯಾ ಅಂತ ನೋಡಬೇಕು ಅದರಿಂದಲೇ ಅಲ್ಲಮ್ಮ ಪ್ರಭು ಹೇಳಿದ್ದು ಮಂಜಿನ ಶಿಖರಕ್ಕೆ ಬಿಸಿಲಿನ ಕಳಶ ಅಂತ ಈ ಎಲ್ಲ ಗ್ರಂಥಗಳು ಮಂಜಿನ ಶಿಖರ ಆ ವಿಚಾರ ಅನುಭವ ಇದೆಯಲ್ಲ ಅದು ಬಿಸಿಲಿನ ಕಳಶ ಇದೆಲ್ಲ ಕರಗಿ ಹೋಗಿಬಿಡುತ್ತೆ ಅದರಿಂದಲೇ ನಮ್ಮ ಸನಾತನ ಧರ್ಮದಲ್ಲಿ ಗ್ರಂಥವನ್ನು ಮೀರುವಂತೆ ಆಗಬೇಕು ಅಂತ ಬರುತ್ತೆ ಇದನ್ನು ನೋಡಿದಾಗ ಪ್ರತಿಯೊಂದು ಕಡೆಗೂ ನಮಗೆ ಪ್ರಯೋಜನಕಾರಿಯಾದದ್ದು ಕಂಡತ್ತೆ ಅಪ್ರಯೋಜನಕಾರಿಯಾದದ್ದು ಇರುತ್ತೆ ಅಗೌರವ ಮಾಡಬೇಕಾಗಿಲ್ಲ ಈಗ ಉದಾಹರಣೆಗೆ ನನ್ನ ತಂದೆಯವರಿಗೆ ಸಂಸ್ಕೃತ ಬರ್ತಾ ಇರಲಿಲ್ಲ ನನ್ನ ತಾಯಿಗೆ ಪ್ರಾಕೃತ ಬರ್ತಾ ಇರಲಿಲ್ಲ ಅಂತಂದರೆ ನನ್ನ ತಂದೆ ತಾಯಿಗಳು ನನಗೆ ಅಗೌರವನೀಯರ ನಿಷ್ಪ್ರಯೋಜಕರ ಅವರಿಗೆ ಬಂದದ್ದು ನನಗೆ ಬರೋಲ್ಲ ನಮ್ಮ ತಂದೆಗೆ ಬಂದಂಥ ಅಕೌಂಟೆನ್ಸಿ ನನಗೆ ಬರೋಲ್ಲ ನಮ್ಮ ತಾಯಿಗೆ ಬಂದಂಥ ಯಾವುದೋ ವಿದ್ಯೆ ನನಗೆ ಗೊತ್ತಿಲ್ಲ ವಿದ್ಯೆ ಮಾತ್ರವ ಭಾವನೆ ಇಲ್ಲವ ವ್ಯಕ್ತಿ ಪ್ರೀತಿಗಳು ಇಲ್ಲವ ಅದಕ್ಕೆ ಯಾವುದು ಅಡ್ಡಿ ಅಂತ ನೋಡಿದಾಗ ಈ ಆವರಣವನ್ನು ತೆರೆಯುವ ಕಡೆಗೆ ದೊಡ್ಡ ಪ್ರಯತ್ನ ಮಾಡಿದೆ ಭೈರಪ್ಪನವರ ಆವರಣ ಮಾಡಿದ ದೊಡ್ಡ ದೊಡ್ಡ ಕೆಲಸ ಅಂದರೆ ಸಾವಿರಾರು ಜನ ವಿದ್ವಾಂಸರು ಸಂಶೋಧಕರು ಸಾವಿರಾರು ಗ್ರಂಥಗಳಲ್ಲಿ ಶೋಧ ಲೇಖನಗಳಲ್ಲಿ ಬರೆದದ್ದನ್ನು ನಿಸ್ಸಂದಿಗ್ಧವಾಗಿ ಕಲಾತ್ಮಕವಾಗಿ ಇಲ್ಲಿ ಮೊದಲ ಬಾರಿಗೆ ತೋರಿಸಿದ್ದು ಇದು ಬಹಳ ದೊಡ್ಡದು ಕೊಡುಗೆ ಮತ್ತು ಇನ್ನೊಂದೇನೆಂದರೆ ಸತ್ಯ ದರ್ಶನಕ್ಕೆ ಯಾವ ಪೂರ್ವಗ್ರಹವೂ ಇರಬಾರದು ಅನ್ನುವ ಹಳೆಯ ಸತ್ಯವನ್ನೇ ಅದು ನಿತ್ಯನೂತನವಾದ ಸತ್ಯವನ್ನು ಇಷ್ಟು ಪ್ರೌಢವಾದ ಕಲಾತ್ಮಕ ರೀತಿಯಲ್ಲಿ ಹೇಳಿರುವಂಥದ್ದು ಆ ಕಾದಂಬರಿ ಒಳಗೆ ಕಾದಂಬರಿ ಮಾಡಿರೋ ಮೂಲಕವೇ ಗೊತ್ತಾಗ್ತಾ ಇದೆ ಹಾಂ ಸತ್ಯ ಒಂದು ಪಾತ್ರ ಒಳಗೆ ಮತ್ತೊಂದು ಒಂದು ಪಾತ್ರ ಒಳಗೆ ಮತ್ತೊಂದು ಇರುತ್ತೆ ಒಂದೊಂದು ಪಾತ್ರಗಳನ್ನು ತೆಗೆದು ತೆಗೆದು ನೋಡಬೇಕು ಆಗ ನಮಗೆ ಗೋಚರವಾಗುತ್ತೆ ಅದರಿಂದಲೇ ಹಿರಣ್ಯ ಪಾತ್ರದಿಂದ ಸತ್ಯ ಆವೃತವಾಗಿದೆ ತತ್ವಂ ಪೂಷನ್ ಅಪಾವರ್ಣು ಸತ್ಯ ಧರ್ಮ ಯ ದೃಷ್ಟಯೇ ಅಂತ ಆ ಬಂಗಾರದ ಕಿಲೀಟ್ ಯಾವುದಿದೆ ಅದನ್ನು ನಾವು ತೆಗೆದು ಹೊರತು ಸತ್ಯ ಸೂರ್ಯ ಸಾಕ್ಷಾತ್ಕರಿಸೋಲ್ಲ ಅಂತ ಹೀಗೆ ಅದ್ಭುತವಾದಂಥ ಕೃತಿಗಳನ್ನು ಬರೆದವರು ಈ ಕಾದಂಬರಿಯ ಮಾತ್ರವಲ್ಲ ಎಲ್ಲ ಕಾದಂಬರಿಗಳಲ್ಲಿ ಕಾಣಿಸ್ತಕ್ಕಂಥ ಜೀವನ ಸೌಂದರ್ಯ ಸ್ವಾರಸ್ಯಗಳನ್ನು ಅನುಭವಿಸಿಯೇ ನೋಡಬೇಕು ಆಗ ಗೊತ್ತಾಗುತ್ತೆ ಇನ್ನು ಮುಂದೆಯಿಂದಾದರೂ ಅವಕಾಶವಾದಾಗ ಒಂದು ಎರಡೇ ದಿವಸಗಳಲ್ಲಿ ಆ ಉಳಿದ ಎರಡು ಕಾದಂಬರಿಗಳನ್ನು ಭಿತ್ತಿಯ ಹಿನ್ನೆಲೆಯಲ್ಲಿ ನೋಡಿದರೆ ಏನೋ ನನ್ನ ಒಂದು ಮಟ್ಟದ ಕೆಲಸ ಮುಗಿಯುತ್ತದೆ ಇದು ನಿಮಗೆ ಅವರ ಮೂಲ ಕೃತಿಯನ್ನು ಮತ್ತೆ ಮತ್ತೆ ಓದುವ ಸ್ಫೂರ್ತಿ ಕೊಟ್ಟರೆ ನಾನು ಕೃತಕೃತ್ಯ ಆದಂತೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರಿಗೆ ವಿಶೇಷವಾಗಿ ಗೆಳೆಯ ಜಗದೀಶ್ ಮಯ್ಯ ಅವರಿಗೆ ಎಲ್ಲರಿಗೆ ಇಷ್ಟು ಮಳೆಗಳ ದಿವಸಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಬಂದು ಈ ಬಹಳ ವ್ಯಸ್ತವಾದ ಪ್ರಕೀರ್ಣವಾದ ಚದುರಿ ಹೋಗ್ತಕ್ಕಂಥ ಭಾಷಣ ಇದು ಕಾದಂಬರಿಯ ಬಗ್ಗೆ ಮಾತನಾಡೋದು ಬಹಳ ಕಷ್ಟ ಅದನ್ನ ಕೇಳ್ತಾ ಇದ್ದೀರಾ ತಾವು ತಮಗೆ ನಮಸ್ಕಾರ